ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ವರಾವರಣ ಕೇಂದ್ರ ಡಿ ವಸೂರ್ ಕಾಲೋನಿ ಮಂಡ್ಯ. ಎಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳು. ನಿಮ್ಮ ಕುಲದ ನೆಲೆಯನ್ನು ಬಲ್ಲಿರ ಜಗತ್ತಿನಲ್ಲಿ ಇರುವುದು ಮನುಷ್ಯ ಕುಲ. ಒಂದೇ ಒಂದು ಸಾರಿದ ದಾರ್ಶನಿಕ ಹರಿಯ ನಾಮಸ್ಮರಣ ಒಂದೇ ಬಾಲಿಗೆ ಆಸರೆ ಎಂದು ತೋರಿದ ಕೀರ್ತನಕಾರ ನಮ್ಮ ಕನಕದಾಸರು. ಇಂದು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಕನಕದಾಸ ಜಯಂತಿಯನ್ನು ಆಚರಿಸುತ್ತಿದ್ದು ಕನಕದಾಸರ ಕೀರ್ತನೆಗಳನ್ನು ಹೇಳುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕೆಂದು ಶಾಲಿನಿ ಮತ್ತು ತಂಡದವರಿಂದ ಕೇಳಿಕೊಳ್ಳುತ್ತೇನೆ. ಮಾಯೆಯೊಳಗು ನಿನ್ನಳು ಮಾಯೆಯು, ನೀ ದೇಹದೊಳಗು ನಿನ್ನಳು ದೇಹವು, ಬಯಲು ಆಲಯದೊಳಗು ಆಲೆಯು ಬಯಲೊಳಗು, ಬಯಲು ಆಲಯದೊಳೆದು ನಯನದೊಳಗು, ನಯನ ಬುದ್ಧಿಯೊಳಗು ಬುದ್ಧಿ ನಯನದೊಳಗು, ನಯನ ಬುದ್ಧಿಗಳೆರಡು ನಿನ್ನೊಳಗು ಹರಿಯೇ. ನೀ ಮಾಯೆಯೊಳಗು ನಿನ್ನಳು ಮಾಯೆಯು, ನೀ ದೇಹದೊಳಗು ನಿನ್ನಳು ದೇಹವು, ಸವಿಯು ಸಕ್ಕರೆಯೊಳಗು ಸರಗರೆಯು ಸವಿಯೊಳಗು, ಸವಿಯು ಸಕ್ಕರೆ ಎರಡು ಜಿಂಗೆಯೊಳಗು, ಜಿವ್ಯ ಮನಸ್ಸಿನೊಳಗು ಮನಸ್ಸು ಜಿವ್ಯೊಳಗು, ಜಿವ್ಯ ಮನಸ್ಸುಗಳೆರಡು ನಿನ್ನೊಳಗೋ ಕೃಷ್ಣ. ನೀ ಮಾಯೆಯೊಳಗು ನಿನ್ನಳು ಮಾಯೆಯು, ನೀ ದೇಹದೊಳಗು ನಿನ್ನಳು ದೇಹವು, ಹರಿಯೇ. ನಾನು ನೀನು ಎನ್ನರಿರು ಹೀನ ಮಾನವ, ಜ್ಞಾನದಿಂದ ನಿನ್ನ ನೀನೇ ತಿಳಿದು ನೋಡಲು, ಎಣ್ಣು ಒಂದು ಮಣ್ಣು ಮೂರು ನಿನ್ನ ದೇಹವು, ಅನ್ನದಿಂದ ಬಂದ ಕಾಮ ನಿನ್ನದೇನರು, ಕರ್ಣದಿಂದ ಬರುವ ಘೋಷ ನಿನ್ನದೇನರು, ನಿನ್ನ ಬಿಟ್ಟು ಹೋಗ ದೇಹ ನಿನ್ನದೇನರು. ಬೆಟ್ಟದ ತುದಿಯಲ್ಲಿ ಹುಟ್ಟಿದ್ದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು, ಅಡವಿಯೊಳಗಿನ ಪ್ರಾಣಿ ಪಕ್ಷಿಗಳಿಗೆ ಅಡಿಗಡಿಗೆ ಆಹಾರ ಬಿಟ್ಟವರು ಯಾರು, ಕಲ್ಲಿನಲ್ಲಿ ಕೂಗುವ ಕಪ್ಪೆಗಳಿಗೆ ಆಹಾರ ಬಿಟ್ಟವರು ಯಾರು, ಅದಕ್ಕಾಗಿ ಚಿಂತಿಸದಿರು ತಾಳು ಮನವೇ, ಕಾಗಿನೆರೆ ಆದಿಕೇಶವ ಎಲ್ಲರನ್ನು ಸಲಹುವನು. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲಾ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ಪ್ರಿಯದರ್ಶಿನಿ ವಾಣಿಜ್ಯ ವಿಭಾಗ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಕನಕದಾಸ ಜಯಂತಿಯ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ಆಗಮಿಸುವವರನ್ನು ಇಂದು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಕನಕದಾಸ ಜಯಂತಿಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನು ಸ್ವಾಗತಿಸುವ ಸುದಿನ ಈ ದಿನ ನನ್ನದಾಗಿದೆ. ಕಾರ್ಯಕ್ರಮಕ್ಕೆ ಉದ್ಘಾಟನಾಕಾರರಾಗಿ ಆಗಮಿಸಿರುವ ದಿವಾಕರ್ ನಾರಾಯಣರಾವ್ ಸಮಾಜ ಚಿಂತಕರು, ನಿವೃತ್ತ ಮೈಸೂರು ಶಿವಕ್ಕೂ ಕೂಡ ನಮ್ಮ ವಿಶ್ವವಿದ್ಯಾನಿಲಯ ಮತ್ತು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡುತ್ತೇನೆ. ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ವಿಶೇಷಾಧಿಕಾರಿ ಪ್ರೊಫೆಸರ್ ಎಚ್ ಎಂ ಹೇಮಲತಾ ಮೇಡಮ್ ಅವರಿಗೂ ಕಾರ್ಯಕ್ರಮದ ಪರವಾಗಿ ತುಂಬುವುದರ ಸ್ವಾಗತವನ್ನು ಕೋರುತ್ತೇನೆ. ವಾಣಿಜ್ಯ ವಿಭಾಗದ ಡಾಕ್ಟರ್ ಎಸ್ ಎಂ ಗಣೇಶ್ ಅವರಿಗೂ ಕಾರ್ಯಕ್ರಮದ ಪರವಾಗಿ ತುಂಬುವುದರ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲ ಬೋಧಕ ಮತ್ತು ಬೋಧಕೇತನ ಸಿಬ್ಬಂದಿ ವರ್ಗದವರಿಗೂ ಮತ್ತು ನನ್ನ ನೆಚ್ಚಿನ ಸಹಪಾಠಿಗಳಿಗೂ ಕಾರ್ಯಕ್ರಮದ ಪರವಾಗಿ ತುಂಬುವುದರ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸಿದ ಪ್ರಿಯದರ್ಶಿನಿ ಅವರಿಗೂ ಧನ್ಯವಾದಗಳು. ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಆನ್ಲೈನ್ ಮೂಲಕ ವಿಶೇಷ ಉಪನ್ಯಾಸವನ್ನು ನೀಡಲು ಆಗಮಿಸಿರುವ ದಿವಾಕರ್ ನಾರಾಯಣ ಸರ್ ಅವರಿಗೂ ಸ್ವಾಗತ. ಸಮಾಜ ಚಿಂತಕರು, ನಿವೃತ್ತ ಕೆನರಾ ಬ್ಯಾಂಕ್ ಮ್ಯಾನೇಜರು ಮೈಸೂರು ಕಾರ್ಯಕ್ರಮವನ್ನು ಕುರಿತು ಉದ್ಘಾಟನಾ ನುಡಿಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಆಯ್ತಾಯ್ತು.
ಮುಗಿಸಿ ಪ್ರವೇಶ ಮಾಡುತ್ತಿದ್ದಾರೆ. ನಾರಾಯಣ್ ದಿವಾಕರ್ ಸರ್ ಅವರು ಈಗ ಉದ್ಘಾಟನಾ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ ಎಷ್ಟು ಸಮಯ ಮಾತಾಡಬಹುದು? 30 ನಿಮಿಷ ಸರ್. 30 ನಿಮಿಷ ಆಮೇಲೆ 10 ನಿಮಿಷ ಮಕ್ಕಳು ಏನಾದ್ರೂ ಪ್ರಶ್ನೆ ಕೇಳೋದಿದ್ರೆ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಕನಕದಾಸ ಜಯಂತಿಯ ಶುಭಾಶಯಗಳೊಂದಿಗೆ ಮತ್ತು ಕನಕದಾಸದಂತಹ ಒಬ್ಬ ಉದಾತ್ತ ಕವಿಯ ಆಶಯಗಳನ್ನು ಪೂರೈಸುತ್ತೇವೆ ಎನ್ನುವ ಒಂದು ಭರವಸೆಯೊಂದಿಗೆ ಈ ಒಂದು ಉದ್ಘಾಟನೆಯ ಸಮಾರಂಭದಲ್ಲಿ ನನಗೊಂದು 4 ಮಾತುಗಳ ಅನ್ನಕ್ಕೆ ಅವಕಾಶ ಕೊಟ್ಟಿರೋ ಹೇಮಲತಾ ಮೇಡಮ್ ಮತ್ತು ಸಂಸ್ಥೆಯವರಿಗೂ ಸಹ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ಈ ಪ್ರತಿರೋಧದ ಪರಂಪರೆ ಅನ್ನೋದು ಜಗತ್ತಿನಲ್ಲಿ ಶತಮಾನಗಳಿಂದ ಇದೆ. ಪ್ರಪ್ರಥಮವಾಗಿ ನಾವು ಇದನ್ನ ಭಾರತದ ಸಂದರ್ಭದಲ್ಲಿ ಗುರುತಿಸಬಹುದಾಗಿದ್ದಂದ್ರೆ ಜೈನ ಮತ್ತು ಬೌದ್ಧ ಧರ್ಮದ ಉದಯದೊಂದಿಗೆ. ಪ್ರತಿರೋಧ ಯಾವುದಕ್ಕೆ ಪ್ರತಿರೋಧ ಹುಡ್ತಾರೋ ಅಂತ ಹೇಳಿದ್ರೆ ಒಂದು ಸ್ಥಾಪಿತ ವ್ಯವಸ್ಥೆಗೆ. ಋಗ್ವೇದ ಮತ್ತು ಯಜುರ್ವೇದ ಕಾಲಗಳಲ್ಲಿ ರೂಪುಗೊಂಡಂತಹ ಒಂದು ಸಮಾಜ ಏನಿದೆ, ಆ ಒಂದು ಸಾಂಪ್ರದಾಯಿಕ ಸಮಾಜ ಏನಿದೆ, ಅದೊಂದು ಪರಂಪರೆ ಏನಿದೆ, ಅದಕ್ಕೆ ಒಂದು ಪ್ರತಿರೋಧದ ನೆಲೆಯಲ್ಲಿ ವ್ಯಕ್ತಗೊಂಡಂತಹ ಒಂದು ಧರ್ಮಗಳನ್ನು ನಾವು ಜೈನ ಮತ್ತು ಬೌದ್ಧ ಧರ್ಮದ ಉದಯದಲ್ಲಿ ನಾವು ನೋಡ್ತೀವಿ. ಅಂದರೆ ದೈವದ ಅಸ್ತಿತ್ವವನ್ನು ನಿರಾಕರಿಸುತ್ತಾ ನಾಸ್ತಿಕತೆಯನ್ನು ಪ್ರತಿಪಾದಿಸುತ್ತಾ ಭೌತವಾದ ಅಂತ ನಾವೇನು ಹೇಳ್ತೀವಿ ವೈಜ್ಞಾನಿಕ ಮನೋಭಾವ ಅಂತ ಏನಿದೆ ಅದನ್ನು ಮೊತ್ತ ಮೊದಲನೇ ಬಾರಿಗೆ ಬುದ್ಧ ಅದನ್ನು ಪ್ರತಿಪಾದಿಸ್ತಾನೆ ಕ್ರಿಸ್ತ ಪೂರ್ವದಲ್ಲಿ. ಸೊ ಈ ಒಂದು ಪ್ರತಿರೋಧದ ಪರಂಪರೆ ಕ್ರಿಸ್ತ ಶಕದ ಆರಂಭದ ಹಂತಗಳಲ್ಲಿ ಬದಲಾವಣೆ ಆಗ್ತಾ ಪರಿವರ್ತನೆ ಆಗ್ತಾ ಹೋಗುತ್ತೆ. ಸಾಂಪ್ರದಾಯಿಕ ಶಕ್ತಿಗಳು ಅಥವಾ ಸನಾತನವಾದ ಅಂತ ನಾವೇನು ಕರಿತೀವಿ ಆ ಸನಾತನವಾದಿ ಶಕ್ತಿಗಳು ಜನಸಾಮಾನ್ಯರನ್ನ ಅಥವಾ ಒಂದು ಇಡೀ ಸಮಾಜವನ್ನ ಒಂದು ಧರ್ಮದ ಒಂದು ನಿರ್ದಿಷ್ಟ ಧರ್ಮದ ಅಥವಾ ಒಂದು ಮತದ ಹಿಡಿತದಲ್ಲಿ ಇಟ್ಕೊಳ್ಳುವಂತ ಒಂದು ಪರಂಪರೆಗೆ ಶಂಕರಾಚಾರ್ಯರಿಂದ ಹಿಡಿದು ಆಚಾರ್ಯ ಪರಂಪರೆಯಿಂದ ನಾವೇನು ಕರಿತೀವಿ ಅದರೊಳಗೆ ಶುರುವಾಗ್ತದೆ. ಶಂಕರಾಚಾರ್ಯರು ಅದ್ವೈತ ಪರಂಪರೆಯನ್ನು ಹೇಳ್ತಾರೆ, ಮಧ್ವಾಚಾರ್ಯರು ದ್ವೈತ ಪರಂಪರೆಯನ್ನು ಹೇಳ್ತಾರೆ, ವಿಶಿಷ್ಟ ಅದ್ವೈತ ಅಂತ ರಾಮಾನುಜಾಚಾರ್ಯ ಹೇಳ್ತಾರೆ. ಬಟ್ ಎಲ್ಲರಲ್ಲೂ ಒಂದು ಏನಿರುತ್ತೆ ಅಂದ್ರೆ ದೇವರು ಅನ್ನೋದು ಒಂದು ಅತೀತವಾದ ಶಕ್ತಿ. ಆ ದೇವರನ್ನ ತಲುಪಬೇಕು ಅಂತ ಹೇಳಿದ್ರೆ ನಮಗೆ ನೇರವಾಗಿ ತಲುಪಲಿಕ್ಕೆ ಸಾಧ್ಯವಿಲ್ಲ. ಆ ಮೋಕ್ಷದ ಮಾರ್ಗಗಳೇನಿದೆ ಆ ಮಾರ್ಗಗಳನ್ನ ಅವರು ವಿಭಿನ್ನವಾಗಿ ವ್ಯಾಖ್ಯಾನಿಸ್ತಾ ಹೋಗ್ತಾರೆ, ಅದು ಬೇನೆ ಎಚ್ಚರಿಸೆ ಬಿಡಿ. ಆದ್ರೆ ಈ ಒಂದು ಬೆಳೆದು ಬಂದ ಪರಂಪರೆಯಲ್ಲಿ ಮುಖ್ಯವಾಗಿ ಕಾಣಿಸ್ಕೊಳ್ಳೋದು ನಮಗೆ ಭಾರತದ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ವೈದಿಕ ಶಾಹಿಯ ಪರಂಪರೆ. ಅಂದ್ರೆ ದೇವರು ಅನ್ನುವ ಒಂದು ಕಲ್ಪನೆ ಏನಿದೆ, ಒಂದು ಅತೀತ ಶಕ್ತಿ ಏನಿದೆ, ಅದನ್ನ ತಲುಪಲಿಕ್ಕೆ ಮಾನವನಿಗೆ ಅಥವಾ ಮನುಷ್ಯನಾದವನಿಗೆ ಒಂದು ನಡುವಿನ ದೇವರು ಮತ್ತು ಮನುಷ್ಯನ ನಡುವೆ ಒಂದು ಏಜೆಂಟ್ ಅಂತ ಏನ್ ಹೇಳ್ತೀವಿ, ಅದು ಅಥವಾ ಪುರೋಹಿತ ಶಾಹಿ ವರ್ಗ ಅಂತ ಏನ್ ಹೇಳ್ತೀವಿ, ಅದು ಬೇಕಾಗ್ತದೆ. ಆ ದೇವರನ್ನು ತಲುಪುವ ಮಾರ್ಗಗಳನ್ನು ನಾವು ಹುಡ್ಕೊಳಕ್ ಹೋದಾಗ ಆ ಮಾರ್ಗಗಳು ಯಾವುದು ಅನ್ನೋ ಒಂದು ಜಿಜ್ಞಾಸೆ ಬಹಳ ಒಂದು ಶತಮಾನಗಳ ಕಾಲ ಕಾಡು. ಈ ಜಿಜ್ಞಾಸೆಯಲ್ಲೇ ಒಂದು 300-400 ವರ್ಷದ ಪ್ರಪಂಚದ ಇತಿಹಾಸದಲ್ಲಿ ಹಲವಾರು ದೇಶಗಳಲ್ಲಿ ಕ್ರೈಸ್ತ ಧರ್ಮದಲ್ಲೂ ಇದು ನಡೆಯುತ್ತೆ, ಇಸ್ಲಾಂ ಧರ್ಮದಲ್ಲೂ ನಡೆಯುತ್ತೆ, ಭಾರತದ ಹಿಂದೂ ಧರ್ಮ ಅಂತ ಇವ್ರೇನು ಹೇಳ್ತಾರೆ, ಈಗ ಹಿಂದೂ ಅನ್ನೋ ಪದ ಆಗಿರ್ಲಿಲ್ಲ, ಬಟ್ ಆ ಸನಾತನ ಧರ್ಮ ಅಂತ ಏನು ಹೇಳ್ತಾರೆ, ಆ ಒಂದು ಧರ್ಮದ ನೆಲೆಯಲ್ಲೂ ಕೂಡ ಈ ಒಂದು ಜ್ಞಾನ ಮಾರ್ಗದ ಅಥವಾ ಮೋಕ್ಷ ಮಾರ್ಗದ ಪರಿಕಲ್ಪನೆಗಳು ಬದಲಾಗ್ತಾ ಇರೋದನ್ನು ನಾವು ಗಮನಿಸಬಹುದು. ಈ 15 ಮತ್ತು 16ನೇ ಶತಮಾನಕ್ಕೆ ಬಂದಾಗ
ಒಂದು ಬಸವಣ್ಣನ ಕರ್ನಾಟಕದಲ್ಲಿ ಬಸವಣ್ಣನ ಪರಂಪರೆಯನ್ನು ನಾವು ನೋಡಿದ್ರೆ ಮೂಲತಃ ಅವರು ದೈವದ ಪರಿಕಲ್ಪನೆಯನ್ನು ತಿರಸ್ಕರಿಸುವುದಿಲ್ಲ, ನಾಸ್ತಿಕವಾದವನ್ನು ಮಂಡಿಸುವುದಿಲ್ಲ, ಭೌತವಾದವನ್ನು ಮಂಡಿಸುವುದಿಲ್ಲ, ಆದರೆ ಭಾರತದಲ್ಲಿದ್ದಂತಹ ಒಂದು ಜಾತಿ ವ್ಯವಸ್ಥೆಯನ್ನು ಧಿಕ್ಕರಿಸ್ತಾರೆ. ಎಲ್ಲ ಜಾತಿಗಳು ಒಂದೇ ಅನ್ನುವ ಒಂದು ಒಂದು ಕಲ್ಪನೆಯನ್ನು ಅವರು ಒಂದು ಬೀಜವನ್ನು ಬಿತ್ತಾರೆ. ಮತ್ತೆ ಯಾವ ಜಾತಿಯವರು ಸಹ ಶ್ರೇಷ್ಠರಲ್ಲ, ಯಾವ ಜಾತಿಯವರು ಕನಿಷ್ಠರಲ್ಲ ಅಂತ ಹೇಳಿ ತಾವು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ರು ಸಹ ಅದನ್ನು ತಿರಸ್ಕರಿಸಿ ಜನವಾರವನ್ನು ಕಿತ್ತಾಕಿ ಒಂದು ಶರಣ ಸಂಸ್ಕೃತಿಯ ಒಂದು ಹಿನ್ನೆಲೆಯಲ್ಲಿ ಅವರು ಒಂದು ಧರ್ಮವನ್ನು ಸ್ಥಾಪಿಸ್ತಾರೆ. ಸೊ ಇದಾದ ಒಂದು 300 ವರ್ಷಗಳ ಕಾಲ ಭಾರತದಲ್ಲಿ ಕರ್ನಾಟಕದಲ್ಲೂ ಸಹ ಈ ಒಂದು ವೀರಶೈವ ಅಥವಾ ಲಿಂಗಾಯತ ಪರಂಪರೆ ಬೆಳೆದು ಬಂದರೂ ಸಹ ವೈದಿಕ ಶಾಹಿಯ ಹಿಡಿತ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಸನಾತನವಾದದ ಕಲ್ಪನೆಗಳೇನಿದೆ ಆ ಸನಾತನವಾದವೂ ಸಹ ಬಲಗೊಳ್ಳುತ್ತಾ ಹೋಗುತ್ತೆ. ಜನಸಾಮಾನ್ಯರಿಗೆ ದೇವರು ಅನ್ನುವ ಒಂದು ಪರಿಕಲ್ಪನೆ ಏನಿದೆ ಆ ಕಲ್ಪನೆಯನ್ನು ಹೇಗೆ ಸಾಕಾರಗೊಳಿಸ್ಕೋಬೇಕು, ಹೇಗೆ ಸಾಕ್ಷಾತ್ಕಾರಗೊಳಿಸ್ಕೋಬೇಕು, ಮನುಷ್ಯನ ಮೋಕ್ಷದ ಮಾರ್ಗಗಳು ಯಾವುದು, ಅಥವಾ ಜೀವನ ಅಂದರೆ ಏನು ಅನ್ನುವ ಒಂದು ಪ್ರಶ್ನೆಗೆ ಉತ್ತರ ಈ ಸನಾತನಿಗಳಲ್ಲಾಗಲಿ ಪಾರಂಪರಿಕ ತತ್ವಶಾಸ್ತ್ರಗಳಲ್ಲಾಗಲಿ ಸಿಗೋದಿಲ್ಲ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇಡೀ ಜಗತ್ತಿನಲ್ಲಿ ಈ ಒಂದು ವಾತಾವರಣ ಉಂಟಾದಾಗ ಅರಬ್ ದೇಶಗಳಲ್ಲಿ ಸೂಫಿ ಸಂತರು ಹುಟ್ಟುತ್ತಾರೆ. ಸೂಫಿ ಸಂತರು 1ನೇ 2ನೇ ಶತಮಾನದಿಂದಲೇ ಭಾರತಕ್ಕೂ ಬರೋಕ್ಕೆ ಶುರುವಾಗ್ತಾರೆ. ಇವತ್ತು ಇಸ್ಲಾಂಗೆ ಧರ್ಮ ಮತಾಂತರ ಹೊಂದಿರುವ ನಾವು ಎಷ್ಟೇ ಜನ ನೋಡಿದ್ರು ಕೂಡ ಅವರಲ್ಲಿ ಬಹುತೇಕ ಜನ ಈ ಸೂಫಿ ಸಂತರಿಂದ ಮತಾಂತರಗೊಂಡಿರೋರು. ಸೂಫಿ ಪರಂಪರೆಯ ಹಿನ್ನೆಲೆಯಲ್ಲೇ 15 ಮತ್ತು 16ನೇ ಶತಮಾನದಲ್ಲಿ ಯುರೋಪ್ನಲ್ಲೂ ಸಹ ಬದಲಾವಣೆಗಳು ಶುರುವಾಗುತ್ತೆ. ಅಲ್ಲಿ ಕ್ರೈಸ್ತ ಪಾದ್ರಿಗಳು ಅಥವಾ ಚರ್ಚ್ ಅಂತ ನಾವೇನು ಹೇಳ್ತೀವಿ ಧರ್ಮ ಕೇಂದ್ರ, ಹಿಂದೂ ಧರ್ಮದಲ್ಲಿ ಅಂತ ಒಂದು ಕೇಂದ್ರ ಇಲ್ಲ, ಹಿಂದೂ ಧರ್ಮಕ್ಕಿಲ್ಲ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮದಲ್ಲಿದೆ. ಕ್ರೈಸ್ತ ಧರ್ಮದ ಪ್ರತಿಪಾದಕರು ವಿಶೇಷವಾಗಿ ಯುರೋಪ್ ಮತ್ತು ಜರ್ಮನಿಯಲ್ಲಿ ಆ ಪಾದ್ರಿಗಳ ಅಥವಾ ಬಿಷಪ್ಗಳ ಅಥವಾ ಚರ್ಚಿನ ಒಂದು ಅಧಿಕಾರವನ್ನು ಪ್ರಶ್ನಿಸ್ತಾ ಹೋಗ್ತಾರೆ. ಕ್ರೈಸ್ತನನ್ನು ತಲುಪಲು ನಿಮ್ಮ ಅವಶ್ಯಕತೆ ಇಲ್ಲ, ನಾವು ನೇರವಾಗಿ ನಾವು ಕ್ರೈಸ್ತನೊಡನೆ ನಾವು ಸಂವಾದ ಮಾಡಲಿಕ್ಕೆ ಸಾಧ್ಯ ಇದೆ, ಪಾದ್ರಿಗಳ ಅವಶ್ಯಕತೆ ಅಲ್ಲಿಲ್ಲ, ಚರ್ಚಿನ ಅವಶ್ಯಕತೆ ಇಲ್ಲ ಅಂತ ಅದನ್ನು ಧಿಕ್ಕರಿಸುವುದಕ್ಕೆ ಒಂದು ಚಳುವಳಿ ಬೃಹತ್ ಜನಾಂದೋಲನ ನಡೆಯುತ್ತೆ. ಅದಕ್ಕೆ ಮಾರ್ಟಿನ್ ಲೂಥರ್ ಅದಕ್ಕೆ ನೇತೃತ್ವ ಕೊಡ್ತಾನೆ. ಅದು ಪ್ರೊಟೆಸ್ಟೆಂಟ್ ಚಳವಳಿ ಅಂತಲೂ ಪ್ರಸಿದ್ಧಿಯಾಗುತ್ತೆ. ನಂತರ ಕ್ರೈಸ್ತ ಧರ್ಮ ಇಬ್ಬಾಗ ಆಗುತ್ತೆ, ಅದು ಒಂದು ಬೇರೆ ಆಗುತ್ತೆ. ಸೊ ಇದೇ ಒಂದು ಪ್ರೇರಣೆ ಮತ್ತು ಸೂಫಿ ಸಂತರ ಒಂದು ಪರಂಪರೆಯಲ್ಲೇ ಬೆಳೆದು ಬಂದಂತೆ ಭಾರತದಲ್ಲೂ ಸಹ ವಿಭಿನ್ನ ಚಿಂತನೆಗಳನ್ನು ನಾವು ಆ ಸಂದರ್ಭದಲ್ಲಿ ನಾವು ನೋಡ್ಬೋದು. ಸಾಂಪ್ರದಾಯಿಕ ಅಥವಾ ಸನಾತನ ಧರ್ಮದ ಚಿಂತನೆಗಳಿಗಿಂತಲೂ ಭಿನ್ನವಾಗಿ ದೈವ ಸಾಕ್ಷಾತ್ಕಾರದ ನೆಲೆಗಳನ್ನು ನಾವು ಹೇಗೆ ಕಂಡುಕೊಳ್ಳೋದು, ಮೋಕ್ಷ ಅಂದರೆ ಏನು, ಮನುಷ್ಯನ ಜೀವನ ಹೇಗೆ ಕೊನೆಗೊಳ್ಳುತ್ತೆ, ಕೊನೆಗೊಂಡ ನಂತರ ಮನುಷ್ಯನಿಗೆ ಪುನರ್ಜನ್ಮ ಅನ್ನುವುದಿದೆಯೇ, ಪುನರ್ಜನ್ಮ ಅನ್ನುವುದಿದ್ದರೆ ಆ ಪುನರ್ಜನ್ಮವನ್ನು ಸಂಪಾದಿಸೋದಕ್ಕೋಸ್ಕರ ನಾವಿಲ್ಲಿ ಹೇಗೆ ಬದುಕಬೇಕು, ಬ್ರಾಹ್ಮಣ ಪರಂಪರೆಯಲ್ಲಿ ಅಥವಾ ವೈದಿಕ ಪರಂಪರೆಯಲ್ಲಿ ಪುನರ್ಜನ್ಮದ ಪರಿಕಲ್ಪನೆ ಇಲ್ಲ, ಅದು ಒಂದು ನಿರ್ದಿಷ್ಟ ತತ್ವಗಳಿಗೆ ಅನುಸಾರವಾಗಿರುತ್ತೆ. ಈ ಹೀಗೆ ಬದುಕದ ಉದಾಹರಣೆಗೆ ಮೇಲ್ಜಾತಿಯವರು ಹುಟ್ಟಿದವನು ಮಾತ್ರ ಪುನಃ ದ್ವಿಜ ಅಂತ ಕರೀತಾರೆ, ಮತ್ತೆ ಇನ್ನೊಂದು ಜನ್ಮ ಇಲ್ಲದೇ ಮಾನವ ಜನ್ಮವೇ ಶ್ರೇಷ್ಠ ಅಂತಾದ್ರಿಂದ ದ್ವಿಜರಿಗೆ ಇನ್ನೊಂದು ಜನ್ಮ ಬೇಕಿಲ್ಲ, ಯಾಕಂದ್ರೆ ಈ ಜನ್ಮವೇ ಶ್ರೇಷ್ಠ ಅಂತ. ಆ ಶ್ರೇಷ್ಠತೆಯ ಪರಿಕಲ್ಪನೆಯನ್ನು ಪ್ರಶ್ನಿಸುವಂತಹ ಒಂದು ಪರಂಪರೆ ಭಾರತದಲ್ಲಿ 15 ಮತ್ತು 14ನೇ ಶತಮಾನದಲ್ಲಿ ಶುರುವಾಗುತ್ತೆ. ಇದರೊಳಗೆ ಕಬೀರ ದಾಸ್ ಇರ್ಬೋದು, ಪುರಂದರ ದಾಸ್ ಇರ್ಬೋದು, ತುಕಾರಾಮ್ ಇರ್ಬೋದು, ತಮಿಳುನಾಡಿನ ಆಳ್ವಾರ್ ಇರ್ಬೋದು, ಭಕ್ತ ಚೇತನ ಇರ್ಬೋದು, ಈ ಹಲವಾರು ಚಿಂತಕರು ಆಧ್ಯಾತ್ಮಿಕ ನೆಲೆಯಲ್ಲಿ ಧರ್ಮವನ್ನು ವ್ಯಾಖ್ಯಾನ ಮಾಡೋದಕ್ಕೆ ಶುರು ಮಾಡ್ತಾರೆ. ದೇವರ ನೆಲೆಯನ್ನು ಪ್ರಶ್ನಿಸೋದಿಲ್ಲ, ದೇವರಿಲ್ಲ ಅಂತ ಹೇಳೋದಿಲ್ಲ, ಆದರೆ ಆ ದೇವರು ಜನಸಾಮಾನ್ಯರಿಗೆ ನಿಲುಕಬಹುದಾದ ದೇವರು, ಅದು ನಿಲುಕಲಾರದಂಥ ಒಂದು ಶಕ್ತಿ ಅಲ್ಲ, ಅತೀತವಾದ ಶಕ್ತಿ ಅಂತ ನೀವೇನು ಪರಿಗಣಿಸ್ತೀರಿ, ಅದನ್ನು ತಲುಪಲಿಕ್ಕೆ ನಿಮ್ಮ ಸಹಾಯವಿಲ್ಲದೇ ಮನುಷ್ಯನಾದವನು ನೇರವಾಗಿ ತನ್ನ ಮೋಕ್ಷವನ್ನು ಸಂಪಾದಿಸ್ಕೋಬಹುದು ಅಂತ ಹೇಳಿ ಅದನ್ನು ಆ ಪ್ರಶ್ನಿಸಲು ಶುರು ಮಾಡ್ತಾರೆ. ಈ ಒಂದು ಪ್ರಶ್ನಿಸುವ ಒಂದು ಪರಂಪರೆಗೆ ಮುಖ್ಯವಾಗಿ ಕಾರಣ ಆಗೋದೇನೆಂದರೆ ಜಾತಿ ಪದ್ಧತಿಯಲ್ಲಿದ್ದಂತಹ ಒಂದು ಕಂದರಗಳು ಮತ್ತು ಉದಾರತನ ಮತ್ತು ಅಲ್ಲಿ ನಡೆಯುತ್ತಿದ್ದಂತಹ ಒಂದು ದೌರ್ಜನ್ಯ.
ವೇದಗಳನ್ನು ಓದುವುದೇ ಒಂದು ಪಾಪ ಅಂತ ಒಂದಿದ್ದ ಕಾಲದಲ್ಲಿ, ದೇವರ ಆರಾಧನೆ ಮಾಡೋದಕ್ಕೂ ಒಂದು ನಿರ್ಬಂಧಗಳಿದ್ದ ಕಾಲದಲ್ಲಿ, ಎಲ್ಲ ಜನರಿಗೂ, ಎಲ್ಲ ಜಾತಿಯ ಜನರಿಗೂ, ಅದು ಕೆಳಜಾತಿಯವರಾಗ್ಬೋದು, ಮೇಲ್ಜಾತಿಯವರಾಗ್ಬೋದು, ಅಸ್ಪೃಶ್ಯರಾಗ್ಬೋದು, ಎಲ್ಲರಿಗೂ ಸಹ ಸಮಾನ ಹಕ್ಕಿದೆ. ದೇವರನ್ನು ಆರಾಧಿಸುವುದಕ್ಕೆ ಹಕ್ಕಿದೆ, ದೇವಾಲಯ ಪ್ರವೇಶಕ್ಕೆ ಹಕ್ಕಿದೆ, ಮೋಕ್ಷ ಪಡೆಯುವ ಒಂದು ಹಕ್ಕಿದೆ. ಅವರು ನಿಷ್ಕಾಮ ಕರ್ಮಿಗಳಾಗಿರ್ತಾರೆ, ದುಡಿತಾರೆ ಅಂತ ಹೇಳಿ ಈ ರೀತಿ ಒಂದು ಪ್ರತಿಪಾದನೆ ಶುರುವಾಗುತ್ತೆ. ಈ ಒಂದು ಪರಂಪರೆಯಲ್ಲಿ ಬೆಳೆದು ಬಂದವರು ಕನಕದಾಸರು. ಅದರಲ್ಲಿ ಪ್ರಮುಖರು ಅಂತ ನಾವು ಯಾಕೆ ಪರಿಗಣಿಸ್ತೀವಿ ಅಂತ ಹೇಳಿದ್ರೆ, ಕನಕದಾಸರು ಮೂಲತಃ ಜಾತಿ ಪ್ರಶ್ನೆ, ಜಾತಿ ಪದ್ಧತಿಯನ್ನು ಪ್ರಶ್ನಿಸುತ್ತಾರೆ, ಸಾಮಾಜಿಕ ಚೌಕಟ್ಟುಗಳನ್ನು ಧಿಕ್ಕರಿಸ್ತಾರೆ, ಅದನ್ನು ಮೀರಿ ನಿಲ್ಲಕ್ಕೆ ಪ್ರಯತ್ನ ಪಡ್ತಾರೆ, ಮತ್ತು ಜನರನ್ನ ತಲುಪಲಿಕ್ಕೆ ಪ್ರಯತ್ನ ಪಡ್ತಾರೆ. 1509 ಕಾಗಿನೆಲೆ ಅನ್ನೋ ಒಂದು ಹಾವೇರಿ ಜಿಲ್ಲೆಯ ಕಾಗಿನೆಲೆ ಒಂದು ಕುಗ್ರಾಮದಲ್ಲಿ ಜನಿಸಿದಂಥ ಕನಕದಾಸರು, ಈಗ ನೀವು ಆರಂಭದಲ್ಲಿ ಹಾಡಿದಂಥ ಒಂದು ಹಾಡನ್ನು ನಾವು ತಗೊಂಡಾಗ, ಅವರು ತಮ್ಮ ಕವಿತೆಗಳ ಮೂಲಕ, ತಮ್ಮ ತತ್ವಜ್ಞಾನದ ಮೂಲಕ, ಸಂಗೀತ ಆರಾಧನೆಯ ಮೂಲಕ, ಅವರ ಕೀರ್ತನೆಗಳ ಮೂಲಕ ಇಲ್ಲಿನ ವ್ಯವಸ್ಥೆಯನ್ನು ಪ್ರಶ್ನಿಸುತ್ತಾ ಹೋಗ್ತಾರೆ. ನಂತರ ಮಾರ್ಟಿನ್ ಲೂಥರ್ ಜರ್ಮನಿಲಿ ಒಂದು ಕೆಲಸ ಮಾಡ್ತಾನೆ. ಪ್ರೊಟೆಸ್ಟೆಂಟ್ ಮೂವ್ಮೆಂಟ್ ಶುರುವಾದಾಗ ಮೊದಲನೇ ಮಾಡೋದು ಅವನ ಕೆಲಸ ಅಂತ ಹೇಳಿದ್ರೆ ಬೈಬಲ್ನ ಲ್ಯಾಟಿನ್ನಿಂದ ಜರ್ಮನಿಗೆ ಟ್ರಾನ್ಸ್ಲೇಟ್ ಮಾಡಿ ಹಂಚಿಬಿಡ್ತಾನೆ ಜನಕ್ಕೆ. ಕಾರಣ ಅವನು ಹೇಳೋದೇನಂದ್ರೆ, ಈ ಬೈಬಲಲ್ಲಿ ಏನಿದೆ ಅಂತಲೇ ನಿಮಗೆ ಗೊತ್ತಿಲ್ಲ. ಇವತ್ತಿಗೂ ನಾವು ನೋಡ್ಬೋದು, ದೇವಸ್ಥಾನಗಳು, ಮಂತ್ರಗಳು ಅರ್ಥ ಯಾರಿಗೂ ಗೊತ್ತಿರಲ್ಲ, ಎಲ್ಲರೂ ಕೈ ಮುಗಿತಾರೆ. ಮಸೀದಿ ಹೇಳೋ ಅಲ್ಲಾಹು ಅಕ್ಬರ್ ಅಲ್ಲಿ ಒಂದು ಪ್ರಾರ್ಥನೆಯ ಅರ್ಥ ಯಾರಿಗೂ ಗೊತ್ತಿರಲ್ಲ, ಅರೇಬಿಕಲ್ಲಿ ಇರುತ್ತೆ, ಅದಕ್ಕೂ ಎಲ್ಲರೂ ವಂದಿಸ್ತಾರೆ. ಸೊ ಕ್ರೈಸ್ತ ಧರ್ಮದಲ್ಲೂ ಸಹ ಬೈಬಲ್ನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಹಕ್ಕು ಬರೀ ಪಾದ್ರಿಗಳಿಗೆ ಮಾತ್ರ ಇರುತ್ತೆ, ಯಾಕಂದ್ರೆ ಅವರು ಲ್ಯಾಟಿನ್ ಬಳ್ಳವರು, ಜನಸಾಮಾನ್ಯರಿಗೆ ಲ್ಯಾಟಿನ್ ಗೊತ್ತಿಲ್ಲ, ಪ್ರಾದೇಶಿಕ ಭಾಷೆ ಮಾತಾಡ್ತಾರೆ. ಮಾರ್ಟಿನ್ ಲೂಥರ್ ಏನ್ ಮಾಡ್ತಾನೆ, ಪ್ರಾದೇಶಿಕ ಭಾಷೆಗಳಿಗೆ ಮೊದಲನೇ ಬಾರಿಗೆ ಎಲ್ಲ ಬೈಬಲ್ನ ಅನುವಾದ ಮಾಡಿ ಎಲ್ಲ ಜನರಿಗೂ ಹಂಚಿಬಿಡ್ತಾನೆ, ಇಡೀ ಜರ್ಮನಿಯಾದ್ಯಂತ ಹಂಚಿಬಿಡ್ತಾನೆ. ಆವಾಗ ಜನಕ್ಕೆ ಕ್ರೈಸ್ತ ಏನ್ ಹೇಳಿದ್ದ, ಕ್ರಿಸ್ತ ಏನ್ ಹೇಳಿದ್ದ ಅನ್ನೋದು ಅವ್ರಿಗೆ ಅರ್ಥವಾಗುತ್ತೆ. ಸೊ ಈ ಪಾದ್ರಿಗಳು ಹೇಳ್ತಾರ ಸುಳ್ಳು ಅಂತ ಅರ್ಥವಾಗುತ್ತೆ, ಅದಕ್ಕೆ ಅವನು ಶಿಕ್ಷೆಯನ್ನು ಅನುಭವಿಸ್ತಾನೆ, ಇದು ಬೇರೆ ಕತೆ. ಸೊ ಇದೇ ರೀತಿಯಲ್ಲಿ ಕನಕದಾಸ ಏನು ಯೋಚನೆ ಮಾಡ್ತಾರೆ, ಸಂಸ್ಕೃತ ಅಲ್ಲಿ ಅವ್ರಿಗೆ ಜ್ಞಾನ ಇದ್ರೂ ಸಹ, ಅವರು ಸಮಸ್ತ ಸಂಸ್ಕೃತ ಗ್ರಂಥಗಳನ್ನು ಓದಿದ್ರೂ ಸಹ ಕನ್ನಡದಲ್ಲಿ ಬರೆಯಕ್ಕೆ ಶುರು ಮಾಡ್ತಾರೆ. ಆ ಕನ್ನಡದಲ್ಲಿ ಬರೆಯುವ ಮೂಲಕ ದುಡಿಯುವ ವರ್ಗಗಳಿಗೆ, ಶ್ರಮಜೀವಿಗಳಿಗೆ, ಸಾಮಾನ್ಯ ಜನರಿಗೆ ಆ ಒಂದು ಧಾರ್ಮಿಕ ಪರಿಕಲ್ಪನೆಗಳು ಮತ್ತು ಆಧ್ಯಾತ್ಮಿಕ ಚಿಂತನೆ ಮೂಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದು ಅವರ ಒಂದು ಶ್ರೇಷ್ಠತೆ ಕನಕದಾಸರು. ನಂತರ ಹರಿದಾಸ ಕೀರ್ತನೆಗಳ ಮೂಲಕ ಅವರೇನು ಕೀರ್ತನೆಗಳು ರಚಿಸ್ತಾರೆ, ಎಲ್ಲ ಕೀರ್ತನೆಗಳು ಕೂಡ ಆದಿ ಕಾಗಿನಲ್ಲಿ ಆದಿಕೇಶವನ ಹೆಸರಲ್ಲೇ ಮುಕ್ತಾಯವಾಗುತ್ತೆ. ಯಾಕಂದ್ರೆ ಅವರ ಆರಾಧ್ಯ ದೈವ ಆದಿಕೇಶವ ಅಂತ. ಆ ಒಂದು ನಂಬಿಕೆಯನ್ನು, ವೈಷ್ಣವ ಪರಂಪರೆಯನ್ನು ಉಳಿಸಿಕೊಳ್ತಾನೆ, ದೈವತ್ವವನ್ನು ನಿರಾಕರಿಸ್ದಿರ, ದೇವರಿಲ್ಲ ಅಂತವರೆಲ್ಲೂ ಹೇಳೋದಿಲ್ಲ, ನಾಸ್ತಿಕರಾಗಿ ಅಂತವರೆಲ್ಲೂ ಹೇಳೋದಿಲ್ಲ, ಆದರೆ ವೈಚಾರಿಕರಾಗಿ ಅಂತ ಹೇಳ್ತಾರೆ. ಆಡಂಬರಗಳನ್ನು ಬಿಡಿ, ಪೊಳ್ಳು ಆದರ್ಶಗಳನ್ನು ಬಿಡಿ, ಆಡಂಬರಗಳನ್ನು ಬಿಡಿ, ಆರಾಧನೆಯಲ್ಲಿರುವಂತಹ ಒಂದು ಪೂಜೆ ಆಗ್ಬೋದು, ಹೋಮ ಆಗ್ಬೋದು, ಯಜ್ಞ ಹವನ ಆಗ್ಬೋದು, ಯಾವುದೇ ಆಗ್ಬೋದು, ಆ ರೀತಿಯ ಒಂದು ಮೌಢ್ಯಗಳಿಂದ ಹೊರಬನ್ನಿ. ಸೊ ಈ ರೀತಿ ನೀವು ತಲುಪೋದಕ್ಕೂ ಸಾಧ್ಯ, ನಿಮ್ಮ ಮೋಕ್ಷ ಪಡೆಯಲಿಕ್ಕೆ ಸಾಧ್ಯ, ದೈವತ್ವವನ್ನು ನೀವು ಸಾಕಾರಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಒಂದು ಆ ಒಂದು ಪ್ರತಿಪಾದನೆಯನ್ನು ಕನಕದಾಸರು ಮಾಡ್ತಾರೆ. ಅವ್ರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಅಂತ. ನಾನು ಹೇಳಿದಂಗೆ ಕಾವೇರಿ ಜಿಲ್ಲೆಯ ಕಾಗಿನೆಲೆಯಲ್ಲಿ ಹುಟ್ಟುತ್ತಾರೆ. ಅವ್ರ ತಂದೆ ಆ ಊರಿನ ಮುಖ್ಯಸ್ಥರಾಗಿರ್ತಾರೆ. ಅವರು ಬೇಡದ ಜಾತಿಯವನು ಅಂತ ಒಂದು ಪ್ರತೀತಿ ಇದೆ. ಅವರು ನಾಯಕ ಸಮುದಾಯದವರು. ಅವ್ರಿಗೆ ಅವರ ಗುರುಗಳು ವ್ಯಾಸತೀರ್ಥರು ಒಂದ್ಸಲಿ ಮೋಕ್ಷ ಪಡೆಯುವ ಬಗ್ಗೆ, ಹೇಗೆ ಮೋಕ್ಷ ಪಡೆಯುವುದು ಹೇಗೆ ಅಂತ ಒಂದು ಪ್ರಶ್ನೆ ಕಡೆ ಎಲ್ಲ ಶಿಷ್ಯರನ್ನು ಕೇಳ್ತಾರೆ, ಮೋಕ್ಷ ಹೇಗೆ ಪಡಿಬೇಕು, ನಿಮ್ಮ ಅಭಿಪ್ರಾಯ ಹೇಳಿ ಅಂತ. ಎಲ್ಲರೂ ಅವರವ್ರ ಅಭಿಪ್ರಾಯ ಹೇಳ್ತಾರೆ. ಅವ ಕನಕದಾಸರು, ನಾನು ಹೋದರೆ ಹೋದೇನು ಅಂತ ಹೇಳ್ತಾರೆ. ಎಲ್ಲರಿಗೂ ಆಶ್ಚರ್ಯ ಆಗ್ಬಿಡುತ್ತೆ, ನಾನು ಹೋದರೆ ಹೋದೇನು ಅಂತ ಕನಕ ಹೇಳ್ತಿರ್ಬೇಕು. ಅವನು ಕನಕ ಅಂತಾನೆ ಕರೀತಾ ಇರ್ತಾರೆ. ಕನಕ ನಾನು ಹೋದರೆ ಹೋದೇನು ಅಂದ್ರೆ ಏನರ್ಥ, ಇವನಿಗೆ ಅಹಂಕಾರ ಜಾಸ್ತಿ ಇದೆ ಅಂದ್ರೆ, ನಾನು ಸ್ವರ್ಗಕ್ಕೆ ಹೋದರೆ ನಾನು ಮೋಕ್ಷ ಪಡೆದು ಹೋಗ್ತೀನಿ, ನೀವೆಲ್ಲ ಯಾವ ಲೆಕ್ಕ ಅನ್ನೋ ಥರದಲ್ಲಿ ಹೇಳ್ತಾನೆ ಅಂತ ಇವ್ರು ಅನ್ಕೋತಾರೆ. ಎಲ್ಲರೂ ಅವನ ಬಗ್ಗೆ ಟೀಕೆ ಮಾಡೋಕೆ ಶುರು ಮಾಡ್ತಾರೆ, ವಿಮರ್ಶೆ ಮಾಡೋಕೆ ಶುರು ಮಾಡ್ತಾರೆ, ಬೈಯೋದಕ್ಕೆ ಶುರು ಮಾಡ್ತಾರೆ. ನೀನು ಗುರುಗಳನ್ನೇ ಧಿಕ್ಕರಿಸ್ತಿದ್ಯಾ, ಧರ್ಮವನ್ನು ಧಿಕ್ಕರಿಸ್ತಾ ಇದೆಯಾ, ತತ್ವಜ್ಞಾನವನ್ನು ಧಿಕ್ಕರಿಸ್ತಾ ಇದೆಯಾ ಅಂತ. ಬಟ್ ವ್ಯಾಸತೀರ್ಥರಿಗೆ ಅವರ ಇಂಗಿತ ಅರ್ಥವಾಗುತ್ತೆ, ಕನಕದಾಸರು ಏನು ಹೇಳ್ತಿದ್ದಾರೆ ಅನ್ನೋದು ವ್ಯಾಸತೀರ್ಥರಿಗೆ ಅರ್ಥ ಆಗುತ್ತೆ.
ಆವಾಗ ಅವರು ವಿವರಿಸ ಕೇಳ್ತಾರೆ, ನೀ ನಾನು ಹೋದರೆ ಹೋದೇನು ಅಂತ ಹೇಳ್ತಾರಪ್ಪ, ಅದನ್ನ ಅರ್ಥ ವಿವರಿಸು ನಮಗೂ ಅರ್ಥವಾಗಿ. ಆವಾಗ ಅವನು ಹೇಳ್ತಾನೆ, ದೇವ ಸಾಕ್ಷಾತ್ಕಾರ ಅಂತ ನೀವೇನಂತೀರಿ, ಅಥವಾ ಸ್ವರ್ಗಕ್ಕೆ ಹೋಗುವುದು ಅಂತ ಏನಂತೀರಿ, ಅಥವಾ ಮೋಕ್ಷ ಗಳಿಸುವುದು ಈ ಜೀವನದ ನಂತರ, ಈ ದೇಹವನ್ನು ಆತ್ಮ ತ್ಯಜಿಸಿದ ನಂತರ ಮೋಕ್ಷವನ್ನು ಗಳಿಸುವುದಕ್ಕೆ ನಿಮ್ಮ ಮಾರ್ಗಗಳೇನು ಹೇಳ್ತೀರಿ? ಅಲ್ಲಿ ನಾನು ಹೋದರೆ ಹೋದೇನು ಅಂದ್ರೆ ನಾನು ಅನ್ನುವ ಒಂದು ಅಹಂ ಹೋದರೆ ನಾನು ಹೋದೇನು ನನಗೆ ಮೋಕ್ಷ ಸಿಗುತ್ತೆ. ಆ ಅಹಂ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ, ಗುರುಗಳಲ್ಲೂ ಇರುತ್ತೆ, ಶಿಷ್ಯರಲ್ಲೂ ಇರುತ್ತೆ. ಸೊ ಆ ನಾನು ಎನ್ನುವ ಅಹಂ ಕಳ್ಕೊಂಡವನು ಮಾತ್ರ ಮೋಕ್ಷ ಪಡೆಯಲಿಕ್ಕೆ ಸಾಧ್ಯ, ಅದು ಇದ್ರೆ ನನಗೂ ಸಹ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಅವಾಗ ಅವನು ಇಂಥ ಒಬ್ಬ ಶ್ರೇಷ್ಠ ಚಿಂತಕ ಅನ್ನೋದು ಅವರ ಗುರುಗಳಿಗೆ ವ್ಯಾಸತೀರ್ಥದಲ್ಲಿ ಕೂಡ ಆಗ್ತದೆ. ಸೊ ಇವತ್ತಿಗೂ ಸಹ ಇವತ್ತಿನ ಸಂದರ್ಭದಲ್ಲೂ ಸಹ ನಾವು ಎಷ್ಟೋ ಸಲ ಅಂತೀವಿ, ಅವರೆಷ್ಟು ಶ್ರೀಮಂತರಿದಾರಪ್ಪ, ಅವ್ರಿಗೆ ನಾನು ಅನ್ನೋ ಅಹಂಕಾರ ಇಲ್ಲ, ನಾನತ್ವ ಇಲ್ಲ. ನಮ್ಗೆ ಯಾಕಂದ್ರೆ ತಕ್ಷಣ ಅನ್ಸುತ್ತೆ ಅಂತ ಹೇಳಿದ್ರೆ, ಆ ನಾನು ಅನ್ನೊಂದು ಅಹಮಿಕೆ ಇಲ್ದೇ ಇರೋ ವ್ಯಕ್ತಿ ನಮ್ಗೆ ಬಹಳ ಸೌಜನ್ಯಯುತವಾಗುವಂತ ಸರಳ ವ್ಯಕ್ತಿ ಆಗೋ, ಎಲ್ಲ ಜನಾನುರಾಗಿ ಆಗೋ ಕಾಣ್ತು. ಸೊ ಈ ರೀತಿಯ ತಮ್ಮ ಆಧ್ಯಾತ್ಮಿಕ ಜೀವನವನ್ನ, ತತ್ವಶಾಸ್ತ್ರವನ್ನ ಅಥವಾ ತತ್ವಜ್ಞಾನವನ್ನ ಹರಡುತ್ತಾ ಹೋಗ್ತಾರೆ ಕನಕದಾಸ. ವ್ಯಾಸರಾಯರ ಅನುಯಾಯಿಯಾಗಿ ಅವರು ಉಡುಪಿ ಮಠಕ್ಕೆ ಬಂದಾಗ, ಉಡುಪಿಯಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಇದ್ದಂತಹ ಒಂದು ಜಾತಿ ಪದ್ಧತಿ ಚಾಲ್ತಿಯಲ್ಲಿ, ಕೆಳಜಾತಿಗಳವರಿಗೆ ದೇವಸ್ಥಾನಗಳಲ್ಲಿ ಪ್ರವೇಶ ಇರೋದಿಲ್ಲ, ಅಸ್ಪೃಶ್ಯತೆ ಇರುತ್ತೆ, ಜಾತಿ ತಾರತಮ್ಯಗಳಿರುತ್ತೆ, ದೌರ್ಜನ್ಯಗಳಿರುತ್ತೆ. ಸೊ ಇದೆಲ್ಲ ಗಮನಿಸಿದಾಗ ಅವ್ರಿಗೆ ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ಈ ಜಾತಿಯ ನೆಲೆಯನ್ನು ಪ್ರಶ್ನಿಸ್ತಾ ಹೋಗ್ತಾರೆ. ಜಾತಿ ವ್ಯವಸ್ಥೆಯನ್ನು ಪ್ರಶ್ನಿಸೋದಿಲ್ಲ ಅವರು, ಜಾತಿಯ ನೆಲೆಯನ್ನೇ ಪ್ರಶ್ನಿಸ್ತಾ ಹೋಗ್ತಾರೆ. ಯಾವ ಆಧಾರದ ಮೇಲೆ ನೀವು ಜನರನ್ನ ಈ ತರ ವಿಂಗಡಿಸೋದಕ್ಕೆ ಸಾಧ್ಯ ಇದೆ, ಯಾವ ಆಧಾರದ ಮೇಲೆ ಅವ್ರಿಗೆ ದೇವಸ್ಥಾನಕ್ಕೆ ನೀವು ಪ್ರವೇಶ ಕೊಡೋದಿಲ್ಲ ಅಂತ ಹೇಳ್ತೀರಿ, ಅವ್ರನ್ನ ಪ್ರತ್ಯೇಕವಾದ ಒಂದು ಕೇರಿಯಲ್ಲಿ ನೀವು ನಿಲ್ಲಿಸ್ತೀರಿ, ಅವ್ರ ಜೊತೆ ನೀವು ಬೆರೆದು ಊಟ ಮಾಡೋದಕ್ಕೆ ನೀವು ನಿರಾಕರಿಸ್ತೀರಿ, ಇದಕ್ಕೆ ಆಧಾರ ಏನಿದೆ, ಇದಕ್ಕೆ ನೆಲೆ ಏನಿದೆ, ಯಾವ ತತ್ವಜ್ಞಾನದಲ್ಲಿ ಇದನ್ನು ಹೇಳಿದೆ? ಸೊ ಈ ಒಂದು ಪ್ರಶ್ನೆಗಳು ಕನಕದಾಸರ ಮೈಂಡಲ್ಲಿ ಬರ್ತಾ ಬರ್ತಾ ಅವ್ರಿಗೆ ಮನುಷ್ಯ ಕುಲದ ಬಗ್ಗೆ, ಮನುಷ್ಯನ ಹುಟ್ಟು ಮತ್ತು ಸಾವಿನ ನಡುವೆ ಇರುವ ಒಂದು ಬದುಕಿನ ಬಗ್ಗೆ ಚಿಂತನೆಗಳನ್ನ ಮೂಡಿಸ್ತಾ ಹೋಗ್ತಾರೆ. ಆಗಲೇ ಅವರು ಬರೆದಂತ ಕುಲವೆಂದು ಈ ಕೀರ್ತನೆಗಳೆಲ್ಲ ಬರೀತಾರೆ. ಉಡುಪಿಯ ಕೃಷ್ಣ ದೇವಾಲಯದಲ್ಲಿ ನೀವೆಲ್ಲ ನೋಡಿದ್ದೀರಿ, ಕನಕನ ಕಿಂಡಿ ಉಡುಪಿಗೆ ಹೋದ್ರೆ ಅದನ್ನ ನೋಡ್ದಿಲ್ಲ ಬರೋದಿಲ್ಲ, ನಂಬಿಕೆ ಇರಲಿ ಇಲ್ಲದೇ ಇರಲಿ, ನಾನು ನಾಸ್ತಿಕನಾದ್ರೂ ಕೂಡ ಹೋಗಿ ನೋಡ್ಕೊಂಡ್ ಬರ್ತೀನಿ, ಯಾಕಂದ್ರೆ ಅದನ್ನ ಪ್ಲೇಸ್ ಯಾಕೆ ತಿರುಗಿದೆ ಅಲ್ಲಿ. ಅಲ್ಲಿ ಪೂರ್ವ ದಿಕ್ಕಿಗೆ, ಈಗ ಅಲ್ಲಿ ಪಶ್ಚಿಮ ದಿಕ್ಕಿಗೆ ಮೂರ್ತಿ ಇದೆ. ಯಾವುದೇ ಹಿಂದೂ ದೇವಸ್ಥಾನಕ್ಕೆ ಹೋದ್ರೆ ನೀವು ಪೂರ್ವ ದಿಕ್ಕಿಗೆ ದೇವರ ಪ್ರತಿಮೆ ಇದೆ, ಪಶ್ಚಿಮ ದಿಕ್ಕಿಗೆ ಇರೋದಿಲ್ಲ. ಸೊ ಈ ಕನಕರಿಗೆ ಅಲ್ಲಿ ದೇವಸ್ಥಾನ ಪ್ರವೇಶ ಕೊಡೋದಿಲ್ಲ ಅಂತ ಇವರೆಲ್ಲ ಅವನ ಕಂಬಕ್ಕೆ ಕಟ್ಟಾಕಿ ಅವನಿಗೆ ಹಿಂಸೆ ಕೊಟ್ಟಾಗ, ತನ್ನ ಕೀರ್ತನೆಗಳ ಮೂಲಕ, ಭಕ್ತಿ ಭಾವದ ಮೂಲಕ, ಭಕ್ತಿ ಗೀತೆಯ ಮೂಲಕ, ಧ್ಯಾನದ ಮೂಲಕ ದಿನಗಳ ಗಟ್ಟಲೆ ಅಲ್ಲಿ ಉಪವಾಸ ಮಾಡಿ ಅಲ್ಲೇ ಇದ್ದು ಅಡುಗೆ ಮಾಡ್ಕೊಂಡು ತಿಂದು, ನಾನು ಈ ನನ್ನ ದರ್ಶನ ಪಡೆಯೋವರೆಗೂ, ನಾನು ಕೃಷ್ಣನ ದರ್ಶನ ಪಡೆಯೋವರೆಗೂ ನಾನು ಈ ಜಾಗ ಖಾಲಿ ಮಾಡಲ್ಲ ಅಂತೇಳಿ ಕೊನೆಗೆ ಕೃಷ್ಣ ಅವನಿಗೆ ಒಳ್ಳೆದು ಆ ಕಡೆ ತಿರ್ಕೋತಾನೆ ಪಶ್ಚಿಮಕ್ಕೆ ಅಂತ ಒಂದು ಪ್ರತೀತಿ. ಇದು ಒಂದು ಮಿಥ್ಯೆ ನನ್ನ ಅಭಿಪ್ರಾಯ, ಯಾಕಂದ್ರೆ ಅದು ಯಾಕಂದ್ರೆ ದೇವರು ನಂಬೋರಿಗೆ ಓಕೆ, ಕೃಷ್ಣ ಇದ್ದಾನೆ, ಒಬ್ಬ ದೇವರಿದ್ದಾನೆ, ಆ ಪ್ರತಿಮೆಯಲ್ಲಿ ಒಂದು ದೈವತ್ವ ಇದೆ, ಅದು ಅವನಿಗೆ ತಿರುಗೋದಕ್ಕೆ ಸಾಧ್ಯ ಅಂತ ನಂಬಿಕೆ ಇರೋರಿಗೆ ಆ ನಂಬಿಕೆ ಇಲ್ಲ. ಆ ಮಿಥ್ಯೆಯಲ್ಲಿ ನಾವು ಕಂಡುಕೋಬೇಕಾಗಿರೋದು ಏನಂದ್ರೆ, ನನಗೆ ಕಾಣೋದು ಹೇಗಂದ್ರೆ ಒಬ್ಬ ಸ್ಕಲ್ಪ್ಚರ್ ಏನಿರ್ತಾನೆ, ಆ ಪ್ರತಿ ಅದನ್ನ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಪಶ್ಚಿಮಕ್ಕೆ ಇಟ್ಬಿಟ್ಟಿರ್ತಾನೆ. ಈಗ ಒಂದು ನಟರಾಜ, ಬಲಗಾಲ ಎತ್ತಿರೋ ನಟರಾಜನ ನಾವು ಎಲ್ಲ ಕಡೆ ನೋಡ್ತೀವಿ, ಬಲಗಾಲನ ಮೇಲೆ ಎತ್ತಿರೋದು, ಒಂದು ಕಾಲಲ್ಲಿ ನಿಂತಿರೋದು. ತಮಿಳುನಾಡಿನ ಒಂದು ದೇವಸ್ಥಾನದಲ್ಲಿ, ಬಹುಶಃ ಮಧುರೈನಲ್ಲಿ ಎಡಗಾಲೆತ್ತಿರೋ ಒಂದು ನಟರಾಜ, ಅದೊಂದೇ ಕಡೆ ಇರೋದು, ಕಲ್ಲಿನ ಪ್ರತಿಮೆ, ಅದು ಅದ್ಭುತವಾದ ಪ್ರತಿಮೆ, ಆ ಸ್ಕಲ್ಪ್ಚರ್ ತುಂಬ ಚೆನ್ನಾಗಿದೆ. ಆ ಸ್ಕಲ್ಪ್ಚರ್ಗೆ ಹೊಳೆದಿರುವಂತ ಒಂದು ಚಿಂತನೆ, ಹಿಂಗೆ ಯಾಕೆ ಇರಬಾರ್ದು, ಅದು ಕೂಡ ಒಂದು ಪ್ರತಿರೋಧದ ನೆಲೆ, ಹಿಂಗೆ ಇರಬೇಕು ಅಂತ ನೀವು ಹೇಳ್ತೀವಲ್ಲ, ಹೀಗೆ ಯಾಕೆ ಇರಬಾರ್ದು ಅಂತ ಅವನು ಆ ಸ್ಕಲ್ಪ್ಚರ್ ಪ್ರಶ್ನೆ ಮಾಡ್ತಾನೆ. ಹಿಂದಿ ಚಲನಚಿತ್ರ ಗೀತ್ ಗಾಯ ಪತ್ತಲೋನೆ ಅಂತ ಒಂದಿದೆ, ಅದನ್ನ ಯಾರನ್ನ ನೋಡಿದ್ರೆ ವಿ ಶಾಂತರಾಮ್ದು ಯಾಕಂದ್ರೆ ಗೀತ್ ಗಾಯ ಪತ್ತಲೋನೆ ನೋಡಿ, ಮೂರುವರೆ ಗಂಟೆ ಸಿನಿಮಾ, ಬಹಳ ದೀರ್ಘವಾದ ಸಿನಿಮಾ, ನಿಮ್ಗೆ ಪೇಷನ್ಸ್ ಎಲ್ಲ ಗೊತ್ತಿಲ್ಲ, ಅದರೊಳಗೆ ಆ ಸ್ಕಲ್ಪ್ಚರ್ನ ಚಿಂತನೆಗಳನ್ನ ಅದನ್ನ ಹೇಳ್ತಾರೆ. ಸೊ ಹೀಗೆ ಆ ದೈವದಲ್ಲಿ ನಂಬಿಕೆ ಇದ್ದವರು ಯಾವ ರೀತಿಯಲ್ಲಿ ಬೇಕಾದರೂ ಮೋಕ್ಷವನ್ನು ಗಳಿಸಬಹುದು, ಅದಕ್ಕೆ ನಿಮ್ಮ ನಡುವಿನ ಯಾವುದೇ ಒಬ್ಬ ಏಜೆಂಟರ ಅವಶ್ಯಕತೆ ಇಲ್ಲ, ಆ ಆಧ್ಯಾತ್ಮಿಕ ಶಕ್ತಿಯನ್ನು ನಮ್ಮ ಬದುಕಿನಲ್ಲಿ ನಾವೇ ಗಳಿಸಬಹುದು, ಅದು ಕನಕದಾಸರ ಮುಖ್ಯವಾದ ಸಂದೇಶ.
ಅವರು ಬದುಕನ್ನ ಅನುಭವದ ನೆಲೆಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಮತ್ತೆ ಅನುಭವದ ನೆಲೆಯಲ್ಲಿ ಅಂದ್ರೆ ಅನುಭವ ಅಂದ್ರೇನು, ನಮ್ಮ ನಿತ್ಯ ಜೀವನದ ಕಷ್ಟ ಕಾರ್ಪಣ್ಯಗಳು ಕೈಂಕರ್ಯಗಳು ನಾವು ಏನ್ ಕೆಲಸ ಮಾಡ್ತೀವಿ ಅದು ಅನುಭವ. ಅನುಭವ ಅಂದ್ರೇನು, ನಾವು ಸಮಾಜವನ್ನ ಹೇಗೆ ಅರ್ಥ ಮಾಡ್ಕೋತೀವಿ, ನಾವು ನಮ್ಮ ಸುತ್ತಲಿನ ಜನರನ್ನು ನಾವು ಹೇಗೆ ಅರ್ಥ ಮಾಡ್ಕೋತೀವಿ, ನಮ್ಮ ಸಂಸ್ಕೃತಿಯನ್ನು ನಾವು ಹೇಗೆ ಅರ್ಥ ಮಾಡ್ಕೋ, ಧರ್ಮವನ್ನು ಹೇಗೆ ಅರ್ಥ ಮಾಡ್ಕೋತೀವಿ, ಇದು ಅನುಭವದ ನೆಲೆಯಲ್ಲಿ. ಈ ಅನುಭವದ ನೆಲೆಗಳಲ್ಲಿ ಆಧ್ಯಾತ್ಮಿಕವಾಗಿ ನಾವು ಚಿಂತನೆ ಮಾಡಿದಾಗ ಈ ದೇವರು ಅನ್ನೋ ಪರಿಕಲ್ಪನೆ ಒಂದು ಕಲ್ಪನೆ ಆಗಿದ್ದು ಅದನ್ನ ಸಾಕ್ಷಾತ್ಕರಿಸ್ಕೊಳ್ಳೋದಕ್ಕೆ ನಮಗೆ ಎಲ್ಲ ಮಾರ್ಗಗಳು ಎಲ್ಲರಿಗೂ ಲಭ್ಯವಾಗಿರುತ್ತದೆ. ಅದನ್ನ ಪ್ರಶ್ನಿಸುವಂತಹದ್ದಾಗಲಿ ನಿರ್ಬಂಧಿಸುವಂತಾಗಲಿ ಯಾವುದೇ ಹಕ್ಕು ಯಾವುದೇ ಮೇಲ್ಜಾತಿಯವರಿಗಾಗಲಿ, ಅದು ಕ್ರೈಸ್ತ ಪಾತ್ರೆಗಳಿರ್ಬೋದು ಅಥವಾ ಮುಲ್ಲಾಗಳಿರ್ಬೋದು ಅಥವಾ ಹಿಂದೂ ಧರ್ಮದ ಪುರೋಹಿತ ಶಾಹಿಗಿರ್ಬೋದು ಅದು ಇರೋದಿಲ್ಲ. ಸೊ ಈ ಒಂದು ಪ್ರತಿರೋಧದ ನೆಲೆಗಳನ್ನ ಅವರು ತಮ್ಮ ಕೃತಿಗಳ ಮೂಲಕ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, ರಾಮಧ್ಯಾನ ಚರಿತೆ ಅಂತ ಅವ್ರದೊಂದು ಅದ್ಭುತವಾದ ಕಾವ್ಯ ಇದೆ. ಅದರೊಳಗೆ ಬಡವ ಮತ್ತು ಶ್ರೀಮಂತರ ನಡುವಿನ ತಾರತಮ್ಯಗಳು, ವ್ಯತ್ಯಾಸಗಳು ಮತ್ತು ಕಂದರಗಳನ್ನ, ತರತಮಗಳನ್ನ ಅವರು ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ರಾಗಿ ಅನ್ನೋದು ಇವತ್ತಿಗೂ ಕೂಡ ಬಡವರ ಧಾನ್ಯ ಅಂತಾನೆ ನಾವು ಅನ್ಕೋಬಹುದು. ಯಾಕಂದ್ರೆ ಎಷ್ಟೋ ಜನ ನಾವು ಚಿಕ್ಕನ್ನಾಗಿದ್ದಾಗ ನೋಡ್ತಾ ಇದ್ವಿ, ಸ್ವಲ್ಪ ಶ್ರೀಮಂತರು ಅಂದ್ರೆ ಆದ್ರೆ ರಾಗಿ ಮುದ್ದೆ ತಿನ್ನೋದಂದ್ರೆ ಅವಮಾನ ಅನ್ನೋ ತರ ಟ್ರೀಟ್ ಮಾಡ್ತಾರೆ. ಅಯ್ಯೋ ನೀವು ರಾಗಿ ಮಾಡ್ತೀರಾ ಅಂದ್ರೆ, ರಾಗಿ ಅನ್ನುವುದು ಒಬ್ಬ ಬಡ ಜನರ ಆಹಾರ, ಇದೊಂದು ಕಲ್ಪನೆ ಇದೆ ನಮ್ಮ, ಅದು ತಪ್ಪು. ಅದ್ರ ಇವಾಗ ಹೋಗಿದೆ, ಯಾಕಂದ್ರೆ ಈಗ ಡಯಾಬಿಟಿಸ್ ಇರೋದ್ರಿಂದ ಎಲ್ಲರೂ ರಾಗಿ ತಿನ್ನ. ಅಕ್ಕಿ ಅನ್ನೋದು ಅಕ್ಕಿ ತಿನ್ನೋನು ಒಂದು ಸಾಹುಕಾರ ಅಂತ. ಜೋಳ ಮತ್ತು ರಾಗಿಯ ಸೇವನೆ ಮಾಡೋರು ಶ್ರೀಮಂತರು ಅಲ್ಲದೇ ಇರೋರು. ಈ ಒಂದು ಕಂದರಗಳನ್ನ ರಾಮಧ್ಯಾನ ಚರಿತೆಯಲ್ಲಿ ಆ ರಾಮಧ್ಯಾನ ರಾಗಿ ಅದಕ್ಕೆ ಕಲ್ಪನೆ, ಅದಕ್ಕೆ ಒಂದು ಲಿಂಕ್ ಮಾಡ್ತಾರೆ. ಅದನ್ನ ಸಾಂಕೇತಿಕವಾಗಿ ರಾಗಿಯನ್ನ ಬಳಸ್ಕೊಂಡು ರಾಗಿ ತಂದಿದ ಹಾಡನ್ನು ಬೆಳೀತಾರೆ, ಮತ್ತೆ ಅವರ ಕವಿತೆ ಅವರ ಕೀರ್ತನೆಗಳಲ್ಲಿ ಅದನ್ನ ಬಿಂಬಿಸ್ತಾ ಹೋಗ. ಸೊ ಇದು ಅವರು ಜನರನ್ನು ಬಹಳ ಬೇಗ ತಲುಪಲಿಕ್ಕೆ ಸಾಧ್ಯ. ಅಲ್ಲಿಯವರೆಗೂ ಬಂದ ಒಂದು ಸಾಂಪ್ರದಾಯಿಕ ಸಾಹಿತ್ಯದಲ್ಲಿ, ಒಂದು ಹಿಂದೂ ಧಾರ್ಮಿಕ ಸಾಹಿತ್ಯದಲ್ಲಿ ಬಸವಣ್ಣನವರನ್ನ ಬಿಟ್ಟರೆ, ಎಸ್ಪೆಷಲಿ ಕನ್ನಡದಲ್ಲಿ ಆ ರೀತಿಯ ಒಂದು ಕಲ್ಪನೆಗಳು ಮೂಡಿದ್ದಿರಲಿಲ್ಲ. ಕನಕದಾಸರು ಬರೋರು, ಪುರಂದರದಾಸರು ಏನ್ ಮಾಡ್ತಾರೆ, ನಂಬಿಕೆಗಳನ್ನ ಆಡಂಬರಗಳನ್ನ ಪ್ರಶ್ನಿಸ್ತಾ ಹೋಗ್ತಾರೆ. ಜಾತಿ ಪ್ರಶ್ನೆಯನ್ನು ಅಷ್ಟು ಮಟ್ಟಿಗೆ ಅವರು ಆಳವಾಗಿ ನೋಡೋದಿಲ್ಲ. ಕನಕದಾಸರು ಜಾತಿ ಪ್ರಶ್ನೆಯನ್ನು ಇಟ್ಕೊಂಡೇ ಈ ಒಂದು ಆಡಂಬರಗಳನ್ನ ವಿರೋಧಿಸ್ತಾರೆ. ಸೊ ಆ ಬಡ ಜನರನ್ನು ತಲುಪಲು ಬೇಕಾಗಿರುವ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನ ಸಾಮಾಜಿಕ ನೆಲೆಯಲ್ಲಿ, ನಮ್ಮ ಅನುಭವದ ನೆಲೆಯಲ್ಲಿ ನಾವು ರೂಢಿಸ್ಕೊಳ್ಳೋದಕ್ಕೆ ಸಾಧ್ಯ. ನಮ್ಮ ಅನುಭವಗಳ ಮೂಲಕ ನಾವು ರೂಢಿಸ್ಕೊಳ್ಳೋದು ಸಾಧ್ಯ. ಮನುಷ್ಯರೆಲ್ಲ ಮನುಷ್ಯ ಜಾತಿ ತಾನೊಂದೇ ವಲಂಬಂತ ಪಂಪ ಏನು ಹೇಳ್ತಾನೆ, ಅದೇ ರೀತಿಯ ಒಂದು ಕಲ್ಪನೆಯನ್ನ ಇವರು ಆಧ್ಯಾತ್ಮಿಕ ನೆಲೆಯಲ್ಲಿ ಕೊಡ್ತಾ ಹೋಗ್ತಾರೆ. ಅದು ನಾಸ್ತಿಕವಾದನೇ ಇರಬೇಕು ಅಂತೇನಿಲ್ಲ, ಯಾಕಂದ್ರೆ ಈಗ ನಾಸ್ತಿಕವಾದ ಅನ್ನೋದು ಶತಮಾನಗಳಿಂದ ಬೆಳ್ಕೊಂಡು ಬಂದಿದೆ. ಎಲ್ಲರೂ ನಾಸ್ತಿಕರಾಗಿರ್ಬೇಕು ಅಂತ ನಾವು ಅಪೇಕ್ಷೆ ಪಡ್ಲಿಕ್ಕೂ ಆಗೋದಿಲ್ಲ. ಅವರವ್ರದ್ದೇ ಆದ ನಂಬಿಕೆಗಳಿರುತ್ತೆ. ಆದ್ರೆ ಆ ನಂಬಿಕೆಗಳೇ ನಾವು ಹೇಗೆ ಜನರ ಜೊತೆಗೆ ಇರ್ತೀವಿ, ಜನರನ್ನು ನಾವು ಅರ್ಥ ಮಾಡ್ಕೋತೀವಿ. ನೀವು ಬೆಳಗ್ಗೆ ಹಾಡಿದ ಒಂದು ಹಾಡನ್ನ ನೀವು ಗಮನಿಸೋದಾದ್ರೆ, ಈಗ ಬೆಳಗ್ಗೆ ಹೇಳಿದ ಒಂದು ಕೀರ್ತನೆ, ನೀ ಮಾಯೆಯೊಳಗೋ ನಿನ್ನಳೋ ಮಾಯೆಯೋ ಅಂತ ಒಂದು ಹಾಡು ಕೀರ್ತನೆ ಇದಲ್ವಾ, ಬಯಲೊಳಗೆ ಆಲಯವೋ ಆಲಯದೊಳಗೆ ಬಯಲು. ಇದು ಬಯಲು ಅಂದ್ರೆ ಮೈದಾನ ಅಲ್ಲ, ಫೀಲ್ಡ್ ಅಲ್ಲ. ನಾವು ಬಯಲು ಅಂತ ಏನಂತೀವಿ, ಒಂದು ಆಟದ ಮೈದಾನಕ್ಕೆ ಬಯಲು ಅಂತೀವಿ, ಅಥವಾ ಒಂದು ಹುಲ್ಲುಗಾವಲಿಗೆ ಬಯಲು ಅಂತೀವಿ, ಅದಲ್ಲ. ಬಯಲು ಅಂದ್ರೆ ಶೂನ್ಯದ ಒಂದು ಪರಿಕಲ್ಪನೆ, ಅಂದ್ರೆ ಸೃಷ್ಟಿಯ ಮುಂದೆ ಇದ್ದಂತ, ಈಗ ಬ್ರಹ್ಮನಿಂದ ಈ ಪ್ರಪಂಚ ಸೃಷ್ಟಿ ಆಯ್ತು ಅಂತ ಅದೇ ಧಾರ್ಮಿಕವಾಗಿ ಹೇಳಲಾಗುತ್ತೆ. ಅದಕ್ಕೆ ಹಲವಾರು ಥಿಯರಿಗಳಿದೆ. ವಿಜ್ಞಾನಿಗಳು ಏನ್ ಹೇಳ್ತಾರೆ, ವೈಜ್ಞಾನಿಕವಾಗಿ ಬಿಗ್ ಬ್ಯಾಂಗ್ ಥಿಯರಿಯಿಂದ ಪ್ರಪಂಚ ಸೃಷ್ಟಿ ಆಯ್ತು. ಉಪನಿಷತ್ತುಗಳಲ್ಲಿ ಏನ್ ಹೇಳ್ತಾರೆ, ಪೂರ್ಣಮದ ಪೂರ್ಣಮಿದಂ ಅಂತ ಒಂದು ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಈ ಜಗತ್ತು ಸೃಷ್ಟಿಯಾಗಕ್ ಮುಂಚೆನು ಒಂದು ಇತ್ತು, ಅದು ಶೂನ್ಯ ಅಂತ ಕರೀತಾರೆ. ಆ ಶೂನ್ಯದಲ್ಲಿ ಒಂದು ಇತ್ತು. ಆ ಶೂನ್ಯ ಅಂದ್ರೆ ಏನು, ಅದು ಬಹಳ ದೊಡ್ಡದಾದ ಚರ್ಚೆ. ಅದು ಶೂನ್ಯ ಸಂಪಾದನೆ ಅಂತ ಒಂದು ಪುಸ್ತಕ ಇದೆ. ಶೂನ್ಯದ ಬಗ್ಗೆ ಬುದ್ಧನದೇ ಬೇರೆ ಕಲ್ಪನೆ ಇದೆ, ಮಹಾವೀರನದೇ ಬೇರೆ ಕಲ್ಪನೆ ಇದೆ, ಲಿಂಗ ಬಸವಣ್ಣನವ್ರದೇ ಬೇರೆ ಕಲ್ಪನೆ ಇದೆ, ಅಲ್ಲಮನದೇ ಬೇರೆ ಕಲ್ಪನೆ ಇದೆ. ಬಯಲು ಅನ್ನೋ ಪದದ ಬಗ್ಗೆ ಕೂಡ ಅಲ್ಲಮನ ಬಯಲೇ ಬೇರೆ, ಬುದ್ಧ ಬಯಲು ಅಂತ ಬಯಸೋದಿಲ್ಲ, ಇಲ್ಲ ಅಲ್ಲಮನ ಬಯಲೇ ಬೇರೆ ಅಂತ ಬುದ್ಧ ಹೇಳುವಂತ ಒಂದು ಬಯಲೇ ಬೇರೆ. ಸೊ ಇಲ್ಲಿ ಬಯಲೊಳಗು ಆಲಯವು, ಆಲಯದೊಳಗೆ ಬಯಲು ಅಂದ್ರೆ ನೀವು ಆ ಶೂನ್ಯದಲ್ಲಿ ನೀವು ಒಂದು ಆಲಯ ಅಂದ್ರೆ
ದೇವರ ಪರಿಕಲ್ಪನೆಯನ್ನು ನೀವು ನೋಡ್ತಾ ಇದ್ದೀರಾ ಅಥವಾ ನೀವು ಕಲ್ಪಿಸಿಕೊಂಡಿರುವಂತ ದೇವರಲ್ಲಿ ಆ ಶೂನ್ಯವನ್ನು ನೋಡ್ತಾ ಇದ್ದೀರಾ? ಈ ಸೃಷ್ಟಿಗೆ ಮುಂಚೆ ಇದ್ದಂತಹ ಒಂದು ಜಗತ್ತು ಯಾವುದೇ ರೀತಿ ಒಂದು ಜಗತ್ತಿನ ನೋಡ್ತಿದ್ದೀರಾ? ಈ ರೀತಿಯ ಪ್ರಶ್ನೆಯನ್ನ ಅವ್ರು ಎಷ್ಟು ಚೆನ್ನಾಗಿ ನಮ್ಮ ಅನುಭವಕ್ಕೆ ನಿಲುಕಿಸ್ತಾರೆ ಅಂತ ಹೇಳಿದ್ರೆ, ನಯನ ಬುದ್ಧಿಯೊಳಗ ಬುದ್ಧಿ ನಯನದೊಳಗು, ಸಕ್ಕರೆ ಸವಿ ಜಿಹ್ವೆ ಹೇಳಗೋ, ಜಿಹ್ವೆ ಅಂದ್ರೆ ನಾಲಿಗೆ, ಸಕ್ಕರೆ ಸವಿ ಜಿಹ್ವೆ ಹೇಳಗೋ, ಜಿಹ್ವೆ ಮನಸ್ಸಿನೊಳಗು. ಅಂದ್ರೆ ನೀವು ಹೇಗೆ ಡಿಫೈನ್ ಮಾಡ್ತೀರಿ? ಕೋಳಿ ಮೊಡ್ಲ ಮೊಟ್ಟೆ ಮೊಡ್ಲು ಅಂತ ಬರೀ ಸಾಧಾರಣವಾಗಿ ಹೇಳುವಂತ ಮಾತು. ಆದ್ರೆ ನಯನ ಅಂದ್ರೆ ಕಣ್ಣು, ಅಂದ್ರೆ ದೃಷ್ಟಿ. ನಯನ ಅಂದ್ರೆ ಇಲ್ಲಿ ದೃಷ್ಟಿ, ಕಣ್ಣು ಅಲ್ಲ. ಆ ದೃಷ್ಟಿ ಅನ್ನೋದು ಬುದ್ಧಿಯೊಳಗಿದೆಯೋ ಅಥವಾ ಬುದ್ಧಿ ಅನ್ನೋದು ದೃಷ್ಟಿಯೊಳಗೆ ನೀವು ನೋಡೋದ್ರ ಮೂಲಕ ನೀವೆನ್ನ ಕಲ್ಪಿಸ್ಕೋತೀರೋ ಅಥವಾ ಕಲಿತ್ಕೋತೀರೋ ಅಥವಾ ಕಲಿತ್ಕೊಂಡ ಮೇಲೆ ಕಳೆದುಕೊಂಡ ಕಾರಣಕ್ಕಾಗಿ ನೀವು ನೋಡ್ತೀರೋ? ಸೊ ಈ ರೀತಿಯ ಪ್ರಶ್ನೆಗಳನ್ನ ತಮ್ಮ ಕೀರ್ತನೆಗಳಲ್ಲಿ ಅವರು ಜಿಜ್ಞಾಸೆಗಳನ್ನ ವಿವರಿಸ್ತಾ ಹೋಗ್ತಾರೆ. ತಮ್ಮ ಕುಲ ಕುಲ ಕುಲವೆಂದು ಹೊಡೆದಾಡದಿರಲಿ, ನಾವೊಂದೆರಡು ಲೈನ್ಗಳು ಮಾತ್ರ ಪ್ರಸ್ತಾಪಿಸ್ತೀನಿ. ಕೆಸರಳು ತಾವರೆ ಹುಟ್ಟಲು ಅದ ತಂದು ಕುಸುಮನಾವನಿಗೆ ಅರ್ಪಿಸಲಿಲ್ಲವೇ ಅಂತ ಕೇಳ್ತಾರೆ. ಅಂದ್ರೆ ನೀವು ಶುದ್ಧತೆ ಬಗ್ಗೆ ಮಾತಾಡ್ತಿರಲ್ಲ ದೇವಸ್ಥಾನದಲ್ಲಿ, ಮಣಿ ಮೈಲಿಗೆ ಬಗ್ಗೆ ಮಾತಾಡ್ತಿರಲ್ವಾ? ಕೆಸರಲ್ಲಿ ಹುಟ್ಟಿದ ಒಂದು ಕಮಲದ ಹೂವನ್ನ ನೀವು ಕುಸುಮನಾವನ ಅಂದ್ರೆ ವಿಷ್ಣುವಿನ ಅವತಾರ, ಕುಸುಮನಾವನಿಗೆ ನೀವು ಹೇಗೆ ಅರ್ಪಿಸಕ್ ಸಾಧ್ಯ ಇದೆ? ನಿಮಗೆ ಹಸುವಿನ ಮಾಂಸದೊಳಗೆ ಉತ್ಪತ್ತಿಯಾಗುವ ಕ್ಷೀರ ವಸುದೆಯೊಳಗೆ ಭೂಸುಧರು ಉಣ್ಣಲಿಲ್ಲವೇ? ಇವತ್ತು ಮೊಟ್ಟೆ ಮೊಟ್ಟೆ ವಿವಾದ ಬಹಳ ಜೋರಾಗಿ ನಡೀತಾ ಇದೆ. ಹಸುವಿನ ಹೊಟ್ಟೆಯಲ್ಲಿ ಅದರ ಮಾಂಸ ಖಂಡಗಳ ಮೂಲಕ ಹೊರಬರುವಂತಹ ಒಂದು ಲಿಕ್ವಿಡ್, ಒಂದು ದ್ರವವನ್ನ ನೀವು ವಸುದೆಯೊಳಗೆ ಭೂಸುಧರು ಅಂದ್ರೆ ದೇವಾದಿ ದೇವತೆಗಳು ಅಥವಾ ಭೂಸುಧರು ಅಂದ್ರೆ ಮನುಷ್ಯರು ಅಥವಾ ಇಲ್ಲಿರುವಂತ ದೇವತೆಗಳು, ನೀವು ಅದನ್ನ ಸ್ವೀಕರಿಸ್ತಾ ಇಲ್ವೇ? ಆವಾಗ ನಿಮ್ಮ ಮಡಿ ಎಲ್ಲಿಗೋಯ್ತು? ಮೃಗಗಳ ಮೈಯಲ್ಲಿ ಹುಟ್ಟಿದ ಕಸ್ತೂರಿಯ ತೆಗೆದು ಕೂಸುವರು ಭೂಸುರವರೆಲ್ಲರೂ. ಆತ್ಮ ಯಾವ ಕುಲ, ಜೀವ ಯಾವ ಕುಲ? ಇಲ್ಲಿ ಮತ್ತೆ ಬಯಲು ಪ್ರಶ್ನೆ ಬರುತ್ತೆ. ಆತ್ಮ ಅನ್ನೋದಕ್ಕೆ ಒಂದು ಜೀವ, ಒಂದು ದೇಹ ಇಲ್ಲ. ಅದು ಆತ್ಮ ಅನ್ನೋದು ಒಂದು ಅತೀತವಾದ ಕಲ್ಪನೆ. ಅದು ಶೂನ್ಯದಿಂದ ಆಚೆಗೆ ಹೋಗುವಂಥದ್ದು, ಅದು ಕಣ್ಣಿಗೆ ಕಾಣದಂತ ಅಗೋಚರವಾದದ್ದು, ನಿರ್ಗುಣವಾದದ್ದು ಅಂತ ನೀವು ಕರಿಬೇಕಾದ್ರೆ, ಆ ಆತ್ಮ ನಿಮ್ಮಲ್ಲಿದೆ ಅಂತ ಹೇಳ್ಬೇಕಾದ್ರೆ ಅದು ಯಾವ ಕುಲ? ಆ ಕುಲ ಯಾವುದು ಅಂತ ಗೊತ್ತಿಲ್ಲದೆ ಇದ್ರೆ, ನಿಮ್ಮಲ್ಲಿರುವ ಜೀವ ಯಾವ ಕುಲ ಅಂತ ನಿಮ್ಗೆ ಗೊತ್ತಿಲ್ಲದೆ ಇದ್ರೆ, ನೀವು ಇಂಥ ಕುಲದವರು ಅಂತ ನೀವು ಹೇಗೆ ಹೇಳ್ಕೊಳಕ್ ಸಾಧ್ಯ ಅನ್ನೋ ಒಂದು ಪ್ರಶ್ನೆಯನ್ನ ಈ ಕವಿತೆಯಲ್ಲಿ, ಅವನ ಕೀರ್ತನೆಯಲ್ಲಿ ಕನಕ ಕೇಳಿ. ನಂತರ ಜೀವನದ ಪ್ರಶ್ನೆಗೆ ಬಂದಾಗ, ಹೆತ್ತ ತಾಯಿಗಿಂತ ಅಧಿಕ ಮಾಯ ಉಂಟೆ? ಮಾಯ ಅಂದ್ರೇನು? ಶಂಕರಾಚಾರ್ಯ ಪರಿಕಲ್ಪನೆ ಮಾಯ, ಜಗತ್ತೇ ಮಾಯ, ನಮ್ಮೊಳಗೆ ಪರಮಾತ್ಮ ಇದ್ದಾನೆ, ಇಡೀ ಜಗತ್ತು ಒಂದು ಮಾಯ, ಅದು ಶೂನ್ಯ ಅಂತ ಆ ಥರ ಒಂದು ಕಲ್ಪನೆ ಇದೆಯಲ್ಲ. ಅಂದ್ರೆ ಹೆತ್ತ ತಾಯಿಗಿಂತ ಅಧಿಕ, ಅಂದ್ರೆ ಹೆತ್ತ ತಾಯಿನ ನೀವು ಹೇಗೆ ಅರ್ಥ ಮಾಡ್ಕೋತೀರಿ? ಅದಕ್ಕಿಂತ ಹೆಚ್ಚಿನ ಮಾಯ ಉಂಟೆ? ಉತ್ತಮ ಅಶ್ವ ಉತ್ತಮ ಕುದುರೆಯನ್ನ ಕತ್ತೆಗೆ ಹೋಲುವುದುಂಟೆ? ಸ್ವಾರ್ಥಕ್ಕೆ ನ್ಯಾಯ ಇಂದಾದರೂ ದೊರಕುವುದುಂಟೆ ಅಂತ ಕೇಳ್ತಾರೆ. ಅಂದ್ರೆ ಮನುಷ್ಯನ ಜೀವನದಲ್ಲಿ ಆ ನೈತಿಕತೆ ಅನ್ನೋದು ಹೇಗಿರ್ಬೇಕು? ನೀನು ಸ್ವಾರ್ಥಿ ಆಗಿದ್ರೆ ನಿನಗೆ ಹೆಂಗೆ ನ್ಯಾಯ ಸಿಗಕ್ ಸಾಧ್ಯ? ಇವತ್ತು ಅವ್ರಿಗೆ ನ್ಯಾಯ ಸಿಗ್ತಾ ಇರೋದು, ಅದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಹೆಂಗೆ ಸಿಗಕ್ ಸಾಧ್ಯ ಅಂತ ಇವನು 16ನೇ ಶತಮಾನದಲ್ಲಿ ಪ್ರಶ್ನೆ ಮಾಡ್ತಾರೆ. ಬೆತ್ತಲೆ ತಿರುಗುವವಗೆ ಭಯವೂ ಇನ್ನುಂಟೆ? ನೀವು ಜೈನ ಪರಂಪರೆಯಲ್ಲಿ ದಿಗಂಬರನ್ನು ನೀವು ನೋಡಿದಾಗ, ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ, ನಾನು ದಿಗಂಬರ ಸನ್ಯಾಸಿಗಳನ್ನು ನೋಡಿದ್ದೀನಿ. 2000 ಜನ ಕ್ಯೂನಲ್ಲಿ ನಿಂತ್ಕೋತಾರೆ ಅವ್ರ ದರ್ಶನಕ್ಕೆ, ಯಾವುದೇ ಅವ್ರಿಗೆ ಸಂಕೋಚವಿಲ್ಲದೆ ಅವ್ರು ನಿಂತ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಬೆತ್ತಲೆಯಾಗಿ ಇರ್ತಾರೆ, ಬೆತ್ತಲೆಯಾಗಿ ಮೆರವಣಿಗೆ ಹೋಗ್ತಾರೆ. ಅವ್ರ ಮುಖದಲ್ಲಿ ಎಷ್ಟು ನಿರ್ಭಾವಕತೆ ಇರುತ್ತೆ, ಎಷ್ಟು ದೃಢ ನಿಶ್ಚಯ ಇರುತ್ತೆ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡೋಕ್ಕೆ ಆಗಲ್ಲ. ಅದನ್ನ ಅವ್ನು ಪ್ರಶ್ನೆ ಮಾಡ್ತಾನೆ, ಬೆತ್ತ ತಿರುಗೋನ್ಗೆ ಯಾವ ಭಯ ಇರಕ್ ಸಾಧ್ಯ? ನನ್ನ ದೇಹ ಇಷ್ಟ ನೀವು ನೋಡಿ ಬೇಕಾದ್ರೆ. ಸೊ ಈ ರೀತಿಯ ಪ್ರಶ್ನೆಗಳನ್ನ ಅವನು ಕೇಳ್ತಾ ಹೋಗ್ತಾನೆ. ಕಳ್ಳಣಿಸಿದ್ರು ಖಂಡ್ಯ ತಾಳು ಮನವೇ ಅಂತ ಒಂದು ಕೀರ್ತನೆಯಲ್ಲಿ ಜಗತ್ತಿನ ಸೃಷ್ಟಿಯನ್ನ, ಪ್ರಕೃತಿಯನ್ನ ಹೇಗೆ ಅರ್ಥ ಮಾಡ್ಕೊತಾನೆ ಕನಕದಾಸ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕತ್ತೆಯನ್ನು ಕಟ್ಟಿ ನೀರಿಳದವರು ಯಾರು? ಯಾಕಂದ್ರೆ ಬೆಟ್ಟದ ತುದಿ ಈವಾಗ ಹೋಗೋದು ತುಂಬಾ ಸುಲಭ, ಮೆಟ್ಲುಗಳು ಮಾಡಿರ್ತಾರೆ, ವೆಹಿಕಲ್ಸ್ ಮಾಡಿರ್ತಾರೆ. ಆಗಿನ ಕಾಲದಲ್ಲಿ ಬೆಟ್ಟದ ತುದಿಗೆ ಹೋಗೋದು ಅಂತ ಹೇಳಿದ್ರೆ ನಡೆದೇ ಹೋಗುದು, ಅಲ್ಲೋಗಿ ನೀರ್ ಕಟ್ಟೋದಕ್ಕೆ ಯಾರು ಇರೋದಿಲ್ಲ. ಅಡವಿಯೊಳು ಮೃಗ ಪಕ್ಷಿಗಳಿಗೆ ಅಡಿಗಡಿಗೆ ಆಹಾರ ಇತ್ತವರೇ, ಅದು ನವಿಲಿಗೆ ಚಿತ್ರ ಬರೆದವರೇ. ಅಂದ್ರೆ ಪ್ರಕೃತಿ ಅದನ್ನ ಸೃಷ್ಟಿ ಮಾಡಿದೆ, ಆ ಪ್ರಕೃತಿ ಸೌಂದರ್ಯ ಅದ್ರೊಳಗಿದೆ, ಅದನ್ನ ಯಾರು ಸೃಷ್ಟಿ ಮಾಡಕ್ ಸಾಧ್ಯ ಇದೆ? ಅದನ್ನ ನೀವು ಕ್ರೆಡಿಟ್ ತಗೊಳಕ್ ನಿಮ್ಗೆ ಸಾಧ್ಯ ಇದೆಯಾ? ಹಂಗಾದ್ರೆ ಜಗತ್ತನ್ನೇ ನಾನು ಮಾಡಿ ನಿರ್ಮಿಸ್ತಿದ್ದೀನಿ, ನಾನು ಇಂಥ ಒಂದು ಸಮಾಜವನ್ನ ಕಟ್ತೀನಿ, ಇಂಥ ದೇಶವನ್ನ ಕಟ್ತೀನಿ, ಇಡೀ ಸಮಾಜ ನನ್ನದೇ ಕೊಡುಗೆ ಅಂತ ಹೇಳ್ಕೊಳ್ಳೋ ಒಂದು ಅಹಂಭಾವ ಇಲ್ಲಿ ಮತ್ತೆ ಅದು ನಾನು ಹೋದರೆ ಹೋದೇನೋ ಪ್ರಶ್ನೆ ಇಲ್ಲೇ ಬರುತ್ತೆ. ಆ ನಾನು ಅನ್ನುವ ಅಹಮಿಕೆ ಯಾಕೆ ಇರಬೇಕು?
ಪ್ರಕೃತಿಯಲ್ಲಿ ದೇವರನ್ನ ಕಾಣುವ ಒಂದು ಪರಿಕಲ್ಪನೆಯನ್ನ ಈ ಕೀರ್ತನೆಯಲ್ಲಿ ಕನಕದಾಸರು ಪ್ರತಿಪಾದಿಸ್ತಾರೆ. ಅವರಲ್ಲಿ ವೈರಾಗ್ಯವನ್ನು ನಾವು ಕಾಣಬಹುದು, ನಿತ್ಯ ಜೀವನದ ಅಲ್ಲಿ ಕಾಣುವಂತ ಒಂದು ವೈರಾಗ್ಯವನ್ನು ಕೂಡ ಒಂದು ಕೀರ್ತನೆಯಲ್ಲಿ, ಏನೂ ಇಲ್ಲದ ಎರಡು ದಿನದ ಸಂಸಾರ, ಜ್ಞಾನದಲ್ಲಿ ದಾನ ಧರ್ಮ ಮಾಡಿದಯ್ಯ. ಇವತ್ತಿಗೂ ನಾವು ಹೇಳ್ತೀವಿ ಇರೋ ಅಷ್ಟು ಕಾಲದಲ್ಲಿ ಏನೋ ಒಂದ್ಸಲ ದಾನ ಧರ್ಮ ಮಾಡಿ ಹೋಗ್ರಪ್ಪ ಅಂತ. ಅದನ್ನ ಹೇಳ್ತಾರೆ, ಏನೂ ಇಲ್ಲ ಈ ಜೀವನದಲ್ಲಿ, ಸತ್ತ ನಂತರ ಏನೂ ಇರೋದಿಲ್ಲ, ನೀವು ಕಲ್ಪಿಸಿಕೊಂಡಿರುವಂತ ಆತ್ಮದ ಬಗ್ಗೆ ನಿಮ್ಗೆ ಕಲ್ಪನೆ ಇಲ್ಲ, ಅದು ಏನು ಅಂತ ನಿಮಗೆ ಗೊತ್ತಿಲ್ಲ, ಅದನ್ನು ಶೂನ್ಯ ಅಂತೀರ ನೀವು. ಹಾಗಿದ್ದಾಗ ನೀವು ಇರುವ ಜೀವನದಲ್ಲಿ ನೀವು ಒಂದ್ ಸ್ವಲ್ಪ ದಾನ ಧರ್ಮ ಮಾಡಿ ಒಳ್ಳೆ ಕೆಲಸ ಮಾಡಿ ಹೋಗಿ. ಹಸನಾದ ಭೂಮಿಯನ್ನು ಧಾರೆ ಎರೆಯಲು ಬೇಕು. ಒಳ್ಳೆಯವ ನಾನೆಂದು ಬಲು ಹೆಮ್ಮೆ ಇರಬೇಡ. ನಾನು ತುಂಬಾ ಒಳ್ಳೆಯವನು ಅಂತ ಒಂದು ಹೆಮ್ಮೆ ಇದ್ಬಿಟ್ರೆ ಅಹಮಿಕೆ ಜಾಸ್ತಿ ಆಗ್ಬಿಟ್ಟು ಸರ್ವಾಧಿಕಾರಿ ಆಗ್ಬಿಡ್ತಾರೆ. ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದೀವಿ ರಾಜಕಾರಣಿ, ನಾನು ಭ್ರಷ್ಟಾಚಾರ ಮಾಡೋದಿಲ್ಲ ಒಬ್ಬ ರಾಜಕಾರಣಿ ಅಂತ ಹೇಳ್ಕೊಂಬಿಟ್ರೆ ಅವ್ನು ಬಹಳ ಶ್ರೇಷ್ಠ ಅಂತ ನಾವು ಅಂದ್ಬಿಡ್ತೀವಿ. ಬಟ್ ಬೇರೆ ನ್ಯೂನತೆಗಳು ನಾವು ನೋಡೋದೇನು, ಆ ಹೆಮ್ಮೆಯನ್ನು ನೀ ಇಟ್ಕೋಬೇಡ. ದೊರೆತನವು ಬಂದಾಗ ಕೆಟ್ಟ ನುಡಿಯಲು ಬೇಡ. ದೊರೆತನ ಅಂದ್ರೇನು? ಆಳ್ವಿಕೆ, ಒಂದು ಪವರ್, ಅಧಿಕಾರ. ಆ ಅಧಿಕಾರ ನಿನಗೆ ಬಂದಾಗ ಕೆಟ್ಟ ಮಾತುಗಳನ್ನ ನೀನು ಆಡಬೇಡ. ಅಂದ್ರೆ ಜೀವನದ ನೈತಿಕತೆಯ ಪ್ರಶ್ನೆಗಳನ್ನ ಕನಕದಾಸರು ಎಷ್ಟು ಚೆನ್ನಾಗಿ ತಮ್ಮ ಕೀರ್ತನೆಗಳಲ್ಲಿ ವಿವರಿಸ್ತಾ ಬರ್ತಾರೆ. ಇದನ್ನ ಜನಸಾಮಾನ್ಯರಿಗೆ ಮುಟ್ಟುವಾಗ ಕನ್ನಡದಲ್ಲಿ ಹೇಳ್ತಾ ಬರ್ತಾರೆ. ಸೊ ಈ ಒಂದು ಕನಕ ಪರಂಪರೆ ನಾವು ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಜಾತಿ ವ್ಯವಸ್ಥೆಯನ್ನು ಧಿಕ್ಕರಿಸುವ ಮತ್ತು ಕೆಳಜಾತಿಗಳು ಅಂತ ನಾವ್ ಏನ್ ಹೇಳ್ತೀವಿ, ಕೆಳಸ್ತರದ ಸಮುದಾಯಗಳಿಗೆ ನಿಲುಕುವಂತಹ ಒಂದು ಸಾಹಿತ್ಯವನ್ನು ನೀಡಿದ್ದೇ, ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ನೀಡಿ ಮತ್ತು ಆ ಮೇಲ್ಜಾತಿಯ ವೈದಿಕ ಪರಂಪರೆಯನ್ನು ಧಿಕ್ಕರಿಸಿದಂತಹ ಒಂದು ಪರಂಪರೆಯನ್ನು ನಾವು ಕನಕದಾಸರ ಪರಂಪರೆಯನ್ನು ನಾವು ನೋಡ್ತೀವಿ. ಇವತ್ತಿಗೇನಾಗಿದೆ, ಕನಕದಾಸರನ್ನ ಒಂದು ಜಾತಿಗೆ ಸೀಮಿತಗೊಳಿಸಿನೋ ಅಥವಾ ಯಾವುದೋ ಒಂದು ನೆಲೆಗೆ ಸೀಮಿತಗೊಳಿಸಿನೋ ನಾವು ಅದನ್ನು ವ್ಯಾಖ್ಯಾನ ಮಾಡ್ತೇವೆ. ಆದರೆ ಕನಕದಾಸರು ಎಲ್ಲರಿಗೂ ಸೇರಬೇಕಾದವು. ಇವತ್ತಿಗೂ ನಮ್ಮಲ್ಲಿ ಅಸ್ಪೃಶ್ಯತೆ ಇದೆ, ಜೀವಂತವಾಗಿದೆ. ಕೊಪ್ಪಳದಲ್ಲಿ ನೀವು ನೋಡಿದ್ದೀರಿ, 8 ವರ್ಷದ ಮಗು ದೇವಸ್ಥಾನಕ್ಕೆ ಹೋದ್ರು ಅದನ್ನ ನಿಷೇಧ ಇರುತ್ತೆ. ಅಲ್ಲಿ ಯಾವ ದೇವರು ಹಿಂದೆ ತಿರುಗಿ ನೋಡೋದಿಲ್ಲ, ಅವ್ರಿಗೆ ಬಹಿಷ್ಕಾರ ಆಗ್ತಾರೆ. ಅಂದ್ರೆ ವಾಸ್ತವ ಸನ್ನಿವೇಶಗಳನ್ನ ನಾವು ನೋಡಿದಾಗ ಆ ಜಾಸ್ತಿ ಶ್ರೇಷ್ಠತೆಯ ಅಹಮಿಕೆಯನ್ನು ನಾವು ತೊರೆಯಬೇಕಾಗುತ್ತೆ. ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋದಕ್ಕೆ ಆ ಜಾತಿ ತರತಮಗಳನ್ನ ಮತ್ತು ಜಾತಿ ದೌರ್ಜನ್ಯದ ನೆಲೆಗಳನ್ನು ನಾವು ವಿರೋಧಿಸಬೇಕಾಗತ್ತೆ. ಮತ್ತೆ ಆ ದೌರ್ಜನ್ಯಗಳನ್ನ ವಿರೋಧಿಸಕ್ಕೆ ನಮಗೊಂದು ಆಧ್ಯಾತ್ಮಿಕವಾದ ಶಕ್ತಿ, ರಾಜಕೀಯ ಶಕ್ತಿ ಬೇರೆ. ಪೊಲಿಟಿಕಲ್ ಮೊಬಿಲೈಸೇಷನ್ ಮೂಲಕ ನೀವು ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸೋದು ಸುಲಭ ಆಗ್ಬೋದು. ಅಂಬೇಡ್ಕರ್ ಪ್ರಯತ್ನಿಸಿದ್ದಾರೆ, ಬುದ್ಧ ಧರ್ಮದ ಮೂಲಕ ಪ್ರಯತ್ನಿಸಿದ್ದಾರೆ, ಈಗಲೂ ಪ್ರಯತ್ನಗಳು ನಡೀತಾ ಇದೆ. ಆದ್ರೆ ಆಧ್ಯಾತ್ಮಿಕ ನೆಲೆಯಲ್ಲಿ ನೀವು ಹೇಗೆ, ಯಾಕಂದ್ರೆ ನಿಮ್ಮಲ್ಲಿ ದೇವರ ನಂಬಿಕೆ ಇದೆ. ಹೌದು, ನಾನು ದೇವರಲ್ಲಿ ನಂಬ್ತೀನಪ್ಪ, ನಾನು ನಾಸ್ತಿಕನ ಆಗಿದ್ದೀರಾ, ನಾನು ನಾಸ್ತಿಕನಾಗಿನೇ ನಾನು ಜಾತಿ ವ್ಯವಸ್ಥೆ ಹೋರಾಡ್ತೀನಿ ಅಂದಾಗ ಅದಕ್ಕೊಂದು ಆಧ್ಯಾತ್ಮಿಕ ನೆಲೆಯಲ್ಲಿ ಒಂದು ಸ್ಪಷ್ಟವಾದ ಧೋರಣೆಯನ್ನು ಕೊಡುವ ಕೆಲಸವನ್ನು ಕನಕದಾಸರು ಮಾಡ್ತಾರೆ. ಸೊ ಹಾಗಾಗಿ ನಮಗೆ ಕನಕದಾಸರ ಜಯಂತಿ ಆಚರಣೆ ಅದೊಂದು ಆಚರಣೆ ಮಾತ್ರ ಆಗಬಾರ್ದು, ಆ ಕನಕದಾಸರ ಆದರ್ಶಗಳನ್ನು, ಅವರ ಒಂದು ಚಿಂತನೆಗಳನ್ನು ನಾವು ಮೈಗೂಡಿಸಿಕೊಳ್ಳುವರಂತಾಗ್ಬೇಕು. ಆವಾಗ ಕನಕದಾಸರಿಗೂ ಒಂದು ಸಾರ್ಥಕತೆ ಇರುತ್ತೆ, ಅಥವಾ ನಮ್ಮ ಆಚರಣೆಗೂ ಕೂಡ ಒಂದು ಸಾರ್ಥಕತೆ ಇರುತ್ತೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಪ್ರಶ್ನೆಗಳೇನಂದ್ರೆ ಮಾತಾಡ್ತೀನಿ. ನಮಸ್ಕಾರ. ನಮ್ ಕರೆಕ್ಟ್ ಹಾಫ್ ಅನ್ ಅವರ್ ತಗೊಂಡಿ ಚೆನ್ನಾಗಿತ್ತು. ಇನ್ನು 10 ನಿಮಿಷ ಆಗಿದ್ರು ಕೇಳಿಸ್ಕೊತಾ ಇದ್ವಿ. ಸಂವಾದ ಮಾಡೋದ್ರೆ ಮಾಡಬಹುದು, ಪ್ರಶ್ನೆ ಕೇಳೋ ಕೇಳ್ಬೋದು ಸರ್. ದೇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಾನು ಒಬ್ಬ ಮಾರ್ಕ್ಸ್ವಾದಿ, ಭೌತವಾದದಲ್ಲಿ ನಂಬಿಕೆ ಇರೋನು. ಹಾಗಾಗಿ ವೈಜ್ಞಾನಿಕ ನೆಲೆಯಲ್ಲಿ ದೇವರು ಅನ್ನೋದು ಒಂದು ಮಾನವನ ಕಲ್ಪನೆ, ಆಯ್ತಾ? ಆ ಕಲ್ಪನೆ ಹೇಗೆ ಬಂತು ಅನ್ನೋದಕ್ಕೆ ಒಂದು ದೊಡ್ಡ ಇತಿಹಾಸನೇ ಇದೆ. ಅದ್ರ ಬಗ್ಗೆ ಇನ್ನೂ ಒಂದು ಕ್ಲಾಸ್ ತಗೋಬೋದ್ಬೇಕಾದ್ರೆ, ದೇವರ ಕಲ್ಪನೆ ಹೇಗೆ ಬಂತು ಅಂತ. ನಮ್ಮ ದೃಷ್ಟಿಯಲ್ಲಿ ದೇವರು ಅನ್ನೋದು ಮಾನವನ ಸೃಷ್ಟಿ, ಮಾನವ ದೇವರ ಸೃಷ್ಟಿ ಅಂತ. ಮಾನವ ತನ್ನ ಹತಾಶೆಗಳನ್ನ, ತನ್ನ ಜೀವನದ ಆಶಯಗಳನ್ನ ಪೂರೈಸಿಕೊಳ್ಳಕ್ಕೆ ಹತಾಶೆಗಳನ್ನ ಇವತ್ತಿಗೂ ನೀವು ನೋಡ್ತೀರಾ. ನೀವು ದೇವಸ್ಥಾನಕ್ಕೆ ಯಾವಾಗ ಹೋಗ್ತೀರಾ? ಆರಾಮಾಗಿದ್ರೆ ಖಂಡಿತ ಹೋಗಲ್ಲ.
ಏನೇನ ಸಮಸ್ಯೆ ಬಂದಾಗಲೇ ದೇವಸ್ಥಾನಕ್ಕೆ ಹೋಗಿ ನಂಗೆ ಒಳ್ಳೇದ್ ಮಾಡಪ್ಪ, ಅದ್ ಕೊಡಪ್ಪ, ಇದ್ ಕೊಡಪ್ಪ ಅನ್ಬೇಕು. ಬಡ ಜನತೆ ದೇವರನ್ನ ಹೆಂಗ್ ಬೇಡ್ಕೋತಾರೆ, ನನಗ್ ಬದುಕು ಕೊಡಪ್ಪ ಅಂತ ಬೇಡ್ಕೋತಾರೆ. ಶ್ರೀಮಂತರು ಏನ್ ಬೇಡ್ಕೋತಾರೆ, ನನಗಿರೋ ಸಂಪತ್ತಿನ ಸ್ವಲ್ಪ ಜಾಸ್ತಿ ಆಗ್ಲಪ್ಪ ಅಂತ. ಆಯುರ ಆರೋಗ್ಯ ಐಶ್ವರ್ಯವಾದ ಐಶ್ವರ್ಯವಾದಿ ಪ್ರಾಪ್ತಿ ದಸ್ತು, ಅದು ಆಶೀರ್ವಾದ ಮಾಡೋ ಒಂದು ಪರಿಸ್ಥಿತಿ, ಅದು ಒಂದು ಕಲ್ಪನೆ ಹಂಗೆ ಇರೋದು. ಅಂದ್ರೆ ನಮ್ಗೆ ಆಯುಸ್ ಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು, ಐಶ್ವರ್ಯ ಇರಬೇಕು. ಯಾವ ಪ್ರಾರ್ಥನೆಯಲ್ಲೂ ಯಾರು ಕೂಡ ನಿಮ್ಮಲ್ಲೂ ಸಹ ಯಾರೇ ನೀವು ದೇವಸ್ಥಾನಕ್ಕೆ ಹೋದ್ರು ಪಕ್ಕದ ಮನೆಯವರು ಚೆನ್ನಾಗಿರ್ಲಿ ಅಂತ ನೀವು ಬೇಡ್ಕೊಳ್ಳೋದೇ ಇಲ್ಲ. ನಾವು ಚೆನ್ನಾಗಿರ್ಲಿ ಮಾತ್ರ ಬೇಡ್ಕೊಂಡು ಬರ್ತೇವೆ. ಅಪ್ಪ ನಮ್ಮ ಅಕ್ಕಪಕ್ಕದವರೆಲ್ಲ ಚೆನ್ನಾಗಿಲ್ಲಪ್ಪ ಅಂತ ಯಾವತ್ತನ್ನ ದೇವ್ರಿಗೆ ನಮಸ್ಕಾರ ಮಾಡ್ತೀರಾ ಮಾಡ. ಅಂದ್ರೆ ಆ ದೇವರು ಅನ್ನೋ ಪರಿಕಲ್ಪನೆ ನಮ್ಮ ಒಂದು ಜೀವನದಲ್ಲಿ ಎದುರಾಗುವಂತ ಒಂದು ಆತಂಕಗಳನ್ನ ಹತಾಶೆಗಳನ್ನ ಓವರ್ಕಮ್ ಮಾಡೋದಕ್ಕೆ ಒಂದು ಫೋರ್ಸ್ ಆಗಿ ವರ್ಕ್ ಆಗುತ್ತೆ. ಅದನ್ನ ನಾನು ದೈವತ್ವವನ್ನು ನಿರಾಕರಿಸಿದ್ರು ಕೂಡ ನೀವೆಲ್ಲರೂ ದೇವರ ನಂಬಿಕೆ ಬಿಟ್ಬಿಡಿ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಅವಶ್ಯಕತೆ ಕಾಣ್ಬೋದು, ಅದೊಂದು ಸಾಂತ್ವನದ ನೆಲೆ ಅಂತ ಮಾರ್ಕ್ಸ್ ಹೇಳ್ತಾನೆ. ಹತಾಶೆ ಜನರ ಸಾಂತ್ವನದ ನೆಲೆ. ನಾನೇ ಚಿಕ್ಕಂದಿನಲ್ಲಿ ನನಗೆ ಬಹಳ ಹತಾಶೆ ಆದಾಗ ಈಶ್ವರನ ಗುಡಿಗೆ ಹೋಗಿ ಪೂಜೆ ದೇವಸ್ಥಾನಕ್ಕೆ ಒಳಗೆ ಹೋಗ್ತಾ ಇರಲಿಲ್ಲ, ಆ ಗುಡಿಲಿ ಕೂತ್ಕೊಂಡು ಬಿಡ್ತಾ ಇದ್ದೆ. ಯಾಕಂದ್ರೆ ಪ್ರಶಾಂತವಾದ ನನಗೆ ವಾತಾವರಣ ಸಿಗುತ್ತೆ. ಸೊ ಈ ಸಾಂತ್ವನದ ನೆಲೆಗಳನ್ನ ದೇವರಲ್ಲಿ ಕಂಡ್ಕೊಳ್ಳೋದ್ರೊಳಗೆ ತಪ್ಪಿಲ್ಲ. ನಂಬಿ ಪೂಜೆ ಮಾಡೋ ಆರಾಧನೆ ಮಾಡೋದ್ರೊಳಗೂ ಕೂಡ ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು. ಆದರೆ ಆ ದೇವರ ಹೆಸರಿನಲ್ಲಿ ಒಂದು ಧರ್ಮವನ್ನು ಸ್ಥಾಪಿಸಿ ಆ ದೇವರ ನೆಲೆಗಳನ್ನ ಜನರಿಗೆ ನಿರಾಕರಿಸೋದಿದೆಯಲ್ವಾ, ಅದು ತಪ್ಪು. ಮತ್ತೆ ಆಡಂಬರ ತಪ್ಪು. ಈಗ ದಾಸ ಪರಂಪರೆಯಲ್ಲಿ ಏನ್ ಹೇಳ್ತಾರೆ, ಒಂದು ತುಳಸಿ ದಳ ಇದ್ರೆ ಸಾಕು ನಿಮ್ಗೆ ಪೂಜೆ ಮಾಡ್ಲಿಕ್ಕೆ. ಅದು ಕೃಷ್ಣನ ಇದ್ರೊಳಗೆ ಬರುತ್ತೆ, ಕೃಷ್ಣ ನಳಚರಿತ್ರ ಮತ್ತು ಆ ಕೃಷ್ಣನ ಒಂದು ಹರಿಕಥಾ ಸಾರ ಆ ಕೃತಿಯಲ್ಲಿ ಕನಕದಾಸ ಅದನ್ನ ಹೇಳ್ತಾರೆ. ನಿಮ್ಮ ಕೃಷ್ಣನ ಪೂಜೆಗೆ ನಿಮ್ಗೆ ಅವರು ಏನ್ ಮಾಡ್ತಾರೆ ಉಡುಪಿನಲ್ಲಿ, ಬರೀ ತನ್ನ ಭಕ್ತಿಭಾವದಿಂದ ಕೃಷ್ಣ ಆ ಕಡೆ ತಿರ್ಕೊಳ್ಳೋದು ಮಾಡ್ತಾನೆ. ಅವನೇನು ಆಡಂಬರದ ಪೂಜೆ ಏನು ಮಾಡಲ್ಲ, ಅಭಿಷೇಕನ ಮಾಡಲ್ಲ, ಯಜ್ಞ ಯಾಗ ಏನು ಮಾಡಲ್ಲ. ಸೊ ದೇವರ ಪರಿಕಲ್ಪನೆಯನ್ನು ನಾವು ಹಾಗೆ ನೋಡ್ಬೇಕಾಗತ್ತೆ. ಅದನ್ನು ನಿರಾಕರಿಸಲೇಬೇಕು, ನಾಸ್ತಿಕನಾಗಬೇಕು ಅಂತ ನಾವು ಆಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ವೈಜ್ಞಾನಿಕ ಮನೋಭಾವವನ್ನು ರೂಢಿಸ್ಕೋಬೇಕು. ಇದು ಯಾಕೆ ಹಿಂಗಾಗತ್ತೆ, ಈಗ ಪ್ರಶ್ನೆಗಳಿದ್ರೆ ಕೇಳ್ಬೋದು ಅಂದಾಗ ನಿಮ್ಮ ಇಷ್ಟು ಜನದಲ್ಲಿ ಇಬ್ಬರಲ್ಲಿ ಮಾತ್ರ ಪ್ರಶ್ನೆ ಮೂಡುತ್ತೆ. ಆ ಮನೋಭಾವನ ಹೊರಗೆ ಬರ್ಬೇಕು, ನಮಗೆ ಪ್ರಶ್ನೆಗಳು ಮೂಡ್ಬೇಕು. ಇವ್ರು ಹೇಳ್ತಾ ಇದಲ್ಲ ಸರಿನಾ ಕುವೆಂಪು, ಅದನ್ನ ನಿರಂಕುಶ ಮತಿಗಳಾಗಿ ಪ್ರಶ್ನೆ ಪುಸ್ತಕ ಕೃತಿಯಲ್ಲಿ ಅದನ್ನೇ ಹೇಳ್ತಾರೆ. ಪ್ರತಿಯೊಂದನ್ನು ಪ್ರಶ್ನಿಸಬೇಕು. ಈ ಮನೇಲಿ ಕುಕ್ಮ ಇಟ್ಕೋ ಅಂತ ಅಮ್ಮ ಹೇಳಿದ್ರೆ ಯಾಕೆ ಕುಕ್ಮ ಇಟ್ಕೋಬೇಕು, ಇಟ್ಕೊಳ್ಳೋದ್ರೆ ಏನಾಗುತ್ತೆ, ಪ್ರಶ್ನೆ ಮಾಡೋದ್ರಲ್ಲಿ ತಪ್ಪಿಲ್ಲ, ಜನವಾರ ಹಾಕೊಳ್ಳೋದ್ರೆ ಏನಾಗುತ್ತೆ. ನಾವು ಇದೇ ಪರಂಪರೆಯಲ್ಲಿ ನಾವು ಬೆಳೆದು ಬಂದಿರೋದ್ರಿಂದ ನಮ್ಗೊಂಥರ ವೈಜ್ಞಾನಿಕವಾಗಿ ನಮ್ಗೆ ಅರ್ಥವಾಗಿದೆ. ಆ ಭೌತವಾದ ನಮ್ಮ ನಂಬಿಕೆ ಅಂದ್ರೆ ಪ್ರಪಂಚ ಅನ್ನೋದು ಒಂದು ಸೈಂಟಿಫಿಕ್ ಆಗಿ ಫಾರ್ಮ್ ಆಗಿರೋ ಒಂದು ಮನುಷ್ಯ ಕೂಡ ಒಂದು ಐದಾರು ಎಲಿಮೆಂಟ್ಸ್ ಇಂದ ಫಾರ್ಮ್ ಆಗಿರುವಂತ ಒಂದು ದೇಹ ಇದೆ. ಈ ದೇಹ ಸುಟ್ಟೋದ ತಕ್ಷಣ ಅಥವಾ ಹೂತಾಕಿದ ತಕ್ಷಣ ಅದು ಮುಗಿದೋಗುತ್ತೆ, ಅದ್ರ ನಂತರ ಏನು ಇರೋದಿಲ್ಲ. ಈ ಒಂದು ಮನುಷ್ಯನ ಜೀವನ ಅಲ್ಲಿಗೆ ಎಂಡ್ ಆಗುತ್ತೆ ಅಂತ. ಅದ್ರ ಮೀರಿ ಪುನರ್ಜನ್ಮದ ಪರಿಕಲ್ಪನೆ, ದೇವರ ಕಲ್ಪನೆ, ಅದು ಸ್ವರ್ಗ ನರಕ ಇವೆಲ್ಲ ಸೃಷ್ಟಿ ಅದು. ಹಾಗಾಗಿ ದೇವರ ಕಲ್ಪನೆಯನ್ನು ನಾವು ಆ ಲೆವೆಲ್ ನಾವು ನೋಡಿದಾಗ ನಮ್ಗೊಂಚೂರು ನಾಸ್ತಿಕತೆ ಮೂಡಿದ್ರೆ ಕೂಡ ಒಂದು ವೈಜ್ಞಾನಿಕ ಮನೋಭಾವ ಮೂಡ. ಅಷ್ಟು ಮತ್ತೆ ಹೇಳ ಕೀರ್ತನೆಗಳ ಮೂಲಕ ಜಾತಿಯ ವ್ಯತ್ಯಾಸಗಳನ್ನು ಪ್ರಶ್ನಿಸಿದ ಪದಿಗಳನ್ನು ಹಾಗೂ ಕನಕರ ಪ್ರಶ್ನೆ ಕೇಳ್ತಿದೆ. ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಪ್ರಶ್ನೆ ಮೂಡ್ಲೇಬೇಕು. ಮೂಡ್ಲಿಲ್ಲ ಅಂತ ಹೇಳಿದ್ರೆ ಎರಡು ಅರ್ಥ ಆಗುತ್ತೆ. ಒಂದು, ನಾನು ಇಷ್ಟೊತ್ತು ಹೇಳಿದ್ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಆಗತ್ತೆ, ಅಥವಾ ನೀವು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಟ್ಟಿಲ್ಲ, ಅಥವಾ ನಾನು ಹೇಳೋದು ನಂಬ್ತಾ ಇಲ್ಲ ನೀವು ಅಂತ ಆಗುತ್ತೆ, ಅಥವಾ ಪೂರ್ತಿ ನಂಬ್ತೀರಾ ಅಂತಾನು ಆಗುತ್ತೆ. ನಾನು ಹೇಳಿದ್ ಪೂರ್ತಿ ಹೆಂಗ್ ನಂಬ್ತೀರಿ ನೀವು, ನಾನು ಹೇಳಿದ್ರೆ ತಪ್ಪು ಇರ್ಬೋದು. ಆ ಪ್ರಶ್ನೆ ನಿಮ್ಮಲ್ಲಿ ಯಾಕೆ ಮೂಡೋದಿಲ್ಲ, ಅದು ಮೂಡಲೇಬೇಕಲ್ವಾ. ನಾವು ವಿದ್ಯಾರ್ಥಿಗಳಾಗಿದ್ದ ನಾವು ಪ್ರಶ್ನೆ ಮಾಡಿ ಬರ್ತಿದ್ದಿದೆ, ಇವ್ರು ಯಾಕೆ ಹಿಂಗೆ ಹೇಳ್ತಿದಾರೆ, ಸರಿ ಇಲ್ಲ ಅಲ್ವಾ ಇವ್ರು ಹೇಳೋದು. ಶಿವರಾಮ್ ಕಾರಂತನೇ ಒಂದ್ಸಲಿ ಪ್ರಶ್ನೆ ಮಾಡಿದ್ವಿ ನಾಸ್ತಿಕವಾದದ ಬಗ್ಗೆ. ಸೊ ಈ ರೀತಿ ಆ ಪ್ರಶ್ನೆಗಳು ನಮ್ಮಲ್ಲಿ ಮೂಡಿದಷ್ಟು ನಮ್ಮ ಚಿಂತನಾ ಕ್ರಮ ಜಾಸ್ತಿ ಆಗುತ್ತೆ. ಇಲ್ಲದ ಏನಾಗುತ್ತೆ, ನಾವು ಹೇಳಿದ್ದೆಲ್ಲ ಒಪ್ಕೊಂಡು ಸುಮ್ಮನಿರ್ತೀವಿ. ವಿಭೂತಿ ಪೂಜೆ ಪುಸ್ತಕದಲ್ಲಿ ಕುವೆಂಪು ಅದನ್ನೇ ಹೇಳ್ತಾರೆ, ಎಲ್ಲವನ್ನೂ ಪ್ರಶ್ನಿಸಿ ಉತ್ತರ ಕಂಡುಕೊಳ್ಳಿ. ಚಿಂತನ ಮತ್ತು ಮಂಥನ ಎರಡರ ನಡುವೆ ಮಾತ್ರ ಜ್ಞಾನ ಬೆಳೆಯಕ್ಕೆ ಸಾಧ್ಯ. ಹೇಳಮ್ಮ. ನಮಸ್ತೆ ಸರ್. ಹಾ,
ಈಗ ಕೇವಲ ಹಿಂದೂ ಧರ್ಮಗಳಲ್ಲಿ ಮಾತ್ರ ಮೂಢನಂಬಿಕೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ಆದ್ರೆ ಯಾಕೆ ಮುಸ್ಲಿಮ್ಸ್ ಮತ್ತೆ ಕ್ರಿಶ್ಚಿಯನ್ಸ್ ಅಲ್ಲಿ ಚರ್ಚೆ ಮಾಡಲ್ಲ ಮೂಢನಂಬಿಕೆಗಳ ಬಗ್ಗೆ? ನೋಡಿ, ಹಿಂದೂ ಧರ್ಮದಲ್ಲಿ ಯಾಕೆ ಪ್ರಶ್ನೆ ಮಾಡ್ತಾರ ಅಂದ್ರೆ, ನಮ್ಮ ದೇಶದ ಬಹುಸಂಖ್ಯಾತ ಸಮಾಜ ಇರೋದು ಹಿಂದೂ ಧರ್ಮದಲ್ಲಿ, ಹಿಂದೂ ಧರ್ಮದಿಂದ ಪ್ರಭಾವಿತರಾಗಿರೋದು. ಇಸ್ಲಾಂ ಧರ್ಮದಲ್ಲಿರುವಂತ ಮೌಢ್ಯಗಳೇನಿರ್ಬೋದು, ಕ್ರೈಸ್ತ ಧರ್ಮದಲ್ಲಿ ಮೌಢ್ಯ ಇನ್ನೂ ಜಾಸ್ತಿ ಇದೆ. ಅವರಲ್ಲಿ ಧರ್ಮ ಪ್ರಚಾರಕರು ನೀವು ಯಾವ್ದನ್ನ ಒಂದು ಸಭೆ ನೋಡ್ಬಿಟ್ರೆ ನೀವು ಸುಸ್ತಾಗ ಹೋಗ್ತೀರ. ಅಸಾಧ್ಯವಾದ ಮೂಢನಂಬಿಕೆಗಳಿದೆ ಅವರು. ಯಾಕೆ ಪ್ರಶ್ನೆ ಮಾಡಲ್ಲ ಅಂದಾಗ, ಪಕ್ಕದ ಮನೆ ತುಂಬಾ ಕಸ ತುಂಬಿದೆ, ನೀನ್ ಯಾಕೆ ಕ್ಲೀನ್ ಮಾಡಲ್ಲ ಅಂತ ಕೇಳ್ದಂಗ ಆಗುತ್ತೆ. ನಮ್ಮನೆಲ್ಲೇ ಕಸ ಇದೆ, ನಾವು ನಮ್ಮ ಮನೆಯನ್ನ ಸ್ವಚ್ಛಾಗಿ ಇಟ್ಕೊಳ್ಳೋಣ. ನಮ್ಮದೊಂದೇನು ಹಿಂದೂ ಧರ್ಮ ಅಂತಲ್ಲ, ನಮ್ಮ ಭಾರತ ದೇಶದಲ್ಲಿ ಮೌಢ್ಯದಿಂದ ಆಚೆಗೆ ಜನರನ್ನು ತಗೊಂಡ್ಬಂದಾಗ, ಒಂದು ವೈಜ್ಞಾನಿಕ ಪರಂಪರೆ ಬೆಳೆದಾಗ, ಇದಕ್ಕೆ ನಮ್ಗೆ ಅಡ್ರೆಸ್ ಮಾಡೋದಕ್ಕೆ ಕೋಟ್ಯಾಂತರ ಜನ ಇದ್ದಾರೆ. ಅವರನ್ನು ನಾವು ಪ್ರಶ್ನೆ ಮಾಡಬೇಕು. ಅದನ್ನು ಪ್ರಶ್ನೆ ಮಾಡೋದಿಲ್ಲ ಅಂತಲ್ಲ, ಮೌಢ್ಯದ ಪ್ರಶ್ನೆ ಬಂದಾಗ ಎಲ್ಲವನ್ನೂ ಪ್ರಶ್ನೆ ಮಾಡ್ತೀವಿ. ಸಾರ್ವಜನಿಕ ಸಂಕಥನದಲ್ಲಿ ಡಿಸ್ಕೋರ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಇಮಿಡಿಯೇಟ್ ಕ್ವಶನ್ ಏನಿದೆ, ಇವತ್ತು ಬೆತ್ತಲೆ ಸೇವೆ ಅಂತ ಒಂದು ಪದ್ಧತಿಯನ್ನು ನಾವು ನಿರಾಕರಿಸಬೇಕಾದ್ರೆ, ಅರಬ್ ದೇಶದಲ್ಲಿ ಇನ್ನೂ ಒಂದು ಕ್ರೂರವಾದ ಪದ್ಧತಿ ಇದೆ, ಅದನ್ನು ವಿರೋಧಿಸಿ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಬೆತ್ತಲೆ ಸೇವೆ ನಾವು ವಿರೋಧಿಸ್ಬೇಕು. ಕೋಣ ಬರಿ ಕೊಡೋದಿದೆ, ಅದಕ್ಕಿಂತ ಕ್ರೂರ ವ್ಯವಸ್ಥೆ ಅದು ಜರ್ಮನಿಲಿರ್ಬೋದು. ನೀವು ಅದನ್ನ ಯಾಕೆ ಪ್ರಶ್ನಿಸೋದಿಲ್ಲ ಅಂತ ಹೇಳಿದ್ರೆ, ಇದು ಇತ್ತೀಚೆಗೆ ಬರುವಂತ ಪ್ರಶ್ನೆ ಬರ್ತಾರೆ ಅಂತ ಪ್ರಶ್ನೆ ಹೇಳಿದ್ರು. ಆಯ್ತು, ಪ್ರಶ್ನಿಸೋಣ. ಆದ್ರೆ ಈಗ ನಮ್ಗೆ ಇವತ್ತಿನ ಸಂದರ್ಭದಲ್ಲಿ ಅದರಿಂದ ಏನ್ ಪ್ರಯೋಜನ ಆಗ್ತದೆ? ಸೌದಿ ಅರೇಬಿಯಾದಲ್ಲಿ ಕೈ ಕತ್ತರಿಸ್ತಾರೆ, ಕಾಲ್ ಕತ್ತರಿಸ್ತಾರೆ, ಕಣ್ಣು ಕಿಲ್ತಾರೆ, ಈ ತರ ಶಿಕ್ಷೆಗಳಿದೆ. ನೀವು ಅದನ್ನ ಯಾಕೆ ಪ್ರಶ್ನಿಸೋದಿಲ್ಲ? ಭಾರತ ಸರ್ಕಾರದ ಕ್ರೌರ್ಯದ ಬಗ್ಗೆ ಮಾತಾಡ್ತಿಲ್ಲ ಅಂದ್ರೆ, ಯಾಕಂದ್ರೆ ಭಾರತ ಸರ್ಕಾರದಲ್ಲಿ ಅನುಸರಿಸುವಂತ ಒಂದು ಕ್ರೌರ್ಯ ಏನಿದೆ, ಜೈ ಭೀಮ್ ಚಿತ್ರ ನಿಮ್ಗೆ ಗೊತ್ತಾಗತ್ತೆ, ಆ ಪೊಲೀಸ್ ಸ್ಟೇಷನ್ ಗಳುವಂತ ಚೌಕ, ಅದು ನಮ್ಮ ಜನರಿಗೆ ಬಾಧೆ ಆಗತ್ತದು. ಸೊ ಈ ಮೌಢ್ಯಗಳನ್ನ ಪ್ರಶ್ನಿಸೋದ್ರ ಮುಖ್ಯ ಉದ್ದೇಶ ಏನು? ಹಿಂದೂ ಧರ್ಮದ ಮೌಢ್ಯಗಳು ಯಾಕೆ ಮೂಲತಃ ನಾವು ಪ್ರಶ್ನಿಸ್ಬೇಕು ಅಂದ್ರೆ, ಅದು ಇಡೀ ಒಂದು ಸಮುದಾಯಗಳನ್ನ ಬಾಧಿಸುತ್ತವೆ. ನೀವು ಮನೆಗೆ ಕೂತ್ಕೊಂಡು ಹೋಗಿ, ಮನೆಗೆ ಹೋಗಿ ಕೂತ್ಕೊಂಡು ನೀವು ನಿಮಗೆ ಗೊತ್ತಿರೋ ಬೈಗಳನ್ನೆಲ್ಲ ಪಟ್ಟಿ ಮಾಡಿ. ಏನೇನು ಬೈಗಳು ನಿಮ್ಗೆ ನೆನಪಿದೆಯೋ, ಕೇಳಿದಿರೋ, ನೀವು ಆಡಿದಿರೋ, ನಮ್ಮ ಆಡಿರ್ತಾರ, ಹಿರಿಯರು ತುಂಬಾ ಬೈಬಿಡ್ತಾರೆ, ಎಲ್ಲ ಬೈಗಳನ್ನು ನೀವು ಪಟ್ಟಿ ಮಾಡಿ. ಬೈಯೋದಿದೆಯಲ್ಲ, ಬೈಗಳ ಭಾಷೆ ಎಲ್ಲವೂ ಒಂದು ಮಹಿಳೆಯರಿಗೆ ಸಂಬಂಧಪಟ್ಟಿರುತ್ತೆ, ಇಲ್ಲ ಅಂದ್ರೆ ಕೆಳಜಾತಿಯವ್ರಿಗೆ ಸಂಬಂಧಪಟ್ಟಿರುತ್ತೆ, ಎರಡೇ. ಇವೆರಡನ್ನ ಮೀರಿ ಒಂದು ಬೈಗಳು ಇಲ್ಲ. ಯಾಕೆ ಇದು ಅಂತ ನಾವು ಪ್ರಶ್ನೆ ಮಾಡ್ಬೇಕಲ್ವಾ? ಅದೇ ತರ ಮೂಢನಂಬಿಕೆಗಳು ಸಹ, ಮೂಢನಂಬಿಕೆಗಳ ಬಲಿಯಾಗೋರೆಲ್ಲ ಕೆಳಜಾತಿಗಳವರೇ ಆಗಿರ್ತಾರೆ. ಅದು ಕೋಣ ಬಲಿ ಕೊಡೋದಿರ್ಬೋದು, ಬೆತ್ತಲೆ ಸೇವೆ ಅಂತ ಇರ್ಬೋದು, ಬೇರೆ ಯಾವುದೇ ರೀತಿಯ ಒಂದು ಮೌಢ್ಯ ಇರ್ಬೋದು, ಅದಕ್ಕೆ ಬಲಿಯಾಗೋರೆಲ್ಲ ಬಹುಸಂಖ್ಯಾತ ಜನಸಮುದಾಯಗಳು, ಬಹುಜನರು ಅಂತ ಅವರು ಬಲಿಯಾಗ್ತಾರೆ. ಮೇಲ್ಜಾತಿಯವ್ರಿಗೆ ಮೌಢ್ಯದಿಂದ ಇದಾಗಲ್ ಬಂದ ಅವ್ರಿಗಲ್ಲಿ ಓವರ್ಕಮ್ ಮಾಡೋ ಶಕ್ತಿ ಇರುತ್ತೆ, ಯಾಕಂದ್ರೆ ಅವರಲ್ಲೇ ಒಂದು ಜ್ಞಾನ ಸಂಪಾದಿಸ್ಕೊಂಡಿರ್ತಾರೆ, ಅಥವಾ ಆ ತರ ಮೌಢ್ಯಕ್ಕೆ ಅವ್ರು ಹೋಗೋದಿಲ್ಲ. ಈಗ ದೇವರ ಮೈ ಮೇಲೆ ಬರೋದು ನೀವು ಹೇಳ್ತಿರಲ್ವಾ, ನೋಡಿದಿರಾ ಯಾರನ್ನ ದೇವರ ಮೈ ಮೇಲೆ ಬರೋದು? ಯಾರನ್ನ ನೋಡಿದಿರಾ? ನೋಡಿ, ನೀವು ಹಳ್ಳಿಗಳಲ್ಲಿದ್ರೆ ನೋಡಿರ್ತೀರಿ. ದೇವರು ಕೆಳಜಾತಿಯವ್ರ ಮೈ ಮೇಲೆ ಮಾತ್ರ ಯಾಕೆ ಬರ್ತಾರೆ? ಈ ಪ್ರಶ್ನೆಗೆ ಉತ್ತರ ಹೋಗಿ ನೋಡೋಣ. ಅದ್ ಭಕ್ತಾದಿ ಭಕ್ತ ಪೂಜಾರಿ ಪುರೋಹಿತರು ಕೂಡ ದೇವರ ಮೈ ಮೇಲೆ ಬರೋದು ನಿಮ್ಗೆ ನೋಡೋಕೆ ಸಾಧ್ಯವೇ ಇಲ್ಲ. ಮಾರಮ್ಮ ಮೈ ಮೇಲೆ ಬರ್ತಾಳೆ, ಪ್ಲೇಗಮ್ಮ ಮೈ ಮೇಲೆ ಬರ್ತಾಳೆ, ಇನ್ಯಾವುದೋ ಒಂದು ಗ್ರಾಮ ದೇವತೆ ಮೈ ಮೇಲೆ ಬರ್ತಾಳೆ. ಯಾಕೆ ಅಂತ ಹೇಳಿದ್ರೆ, ಅವರು ಆ ದೇವರನ್ನ ಹತ್ತಿರದಲ್ಲಿದ್ದು ನೋಡ್ತಾರೆ, ಅದನ್ನ ಮುಟ್ಟಿ ನೋಡ್ತಾರೆ, ಅದ್ರ ಜೊತೆಗೆ ಬರ್ತಾರೆ. ಬ್ರಾಹ್ಮಣ ಪರಂಪರೆಯಲ್ಲಿ, ವೈದಿಕ ಪರಂಪರೆಯಲ್ಲಿ ದೇವರನ್ನ ಅಷ್ಟು ದೂರ ಇಟ್ಟು ಪೂಜೆ ಮಾಡ್ತೀವಿ. ಹೂವು ಹಾಕ್ಬೇಕಾದ್ರೆ ಕೂಡ ಮೇಲಿಂದ ಬಿಸಾಕ್ತೀವಿ, ನಾವು ಹೋಗಿ ಇಡೋದಿಲ್ಲ, ಯಾಕಂದ್ರೆ ಅದು ಮುಟ್ಟಬಾರ್ದು ಅನ್ನೋ ಒಂದು ಕಲ್ಪನೆ ಇರುತ್ತೆ. ಸೊ ಈ ದೇವರ ಮೈ ಮೇಲೆ ಬರುವಂತ ಒಂದು ಮೂಢನಂಬಿಕೆಗೆ ಬಲಿಯಾಗೋರು ಯಾರು? ಮೇಲ್ಜಾತಿಯವ್ರು ಬಲಿಯಾಗಲ್ಲ, ಕೆಳಜಾತಿಯವರೇ ಬಲಿಯಾಗ್ತಾರೆ. ಸೊ ವೈಜ್ಞಾನಿಕ ಪರಂಪರೆ, ಆಮೇಲೆ ಸಮಾಜವನ್ನು ಕಟ್ಟುವ ಶಕ್ತಿಗಳೇನಿದೆ ಅದು ತಳ ಸಮುದಾಯಗಳಿಂದ ಬರೋದು, ಅದು ಯಾವುದೇ ರೀತಿಯಲ್ಲಿ ಆಗ್ಬೋದು. ಆ ತಳ ಸಮುದಾಯಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಮೂಡಿಸ್ಬೇಕಂದ್ರೆ ಈ ಮೌಢ್ಯದ ವಿರುದ್ಧ ನಾವು ಹೋರಾಡಬೇಕು. ಒಂದು ಭವ್ಯ ಭಾರತವನ್ನು ನಿರ್ಮಾಣ ನಾವು ಮಾಡಬೇಕು ಅಂತಂದ್ರೆ ಈ ವೈಜ್ಞಾನಿಕ ಮನೋಭಾವ ಮೂಡಬೇಕು. ಆಚರಣೆಗಳನ್ನು ನೀವು ಇಟ್ಕೊಳ್ಳಿ, ಪೂಜೆ ಮಾಡೋದು ಬೇಡ ಅನ್ನಲ್ಲ, ದೀಪ ಹಚ್ಚೋದು ಬೇಡ ಅನ್ನಲ್ಲ, ಮಂಗಳಾರತಿ ಮಾಡೋದು ಬೇಡ ಅನ್ನಲ್ಲ. ಆದ್ರೆ ಮಂಗಳಾರತಿ ಮಾಡೋದ್ರಿಂದ ನಾನು ಪರೀಕ್ಷೆಯಲ್ಲಿ ಪಾಸ್ ಆಗ್ತೀನಿ ಅನ್ನೋ ಮೌಢ್ಯ ಇರ್ಬೋದು. ಅದು ವಿದ್ಯಾರ್ಥಿಗಳಲ್ಲಿ ಏನಾಗುತ್ತೆ, ಬರೀ ಪೂಜೆ ಮಾಡಿಕೊಂಡು ಪಾಸ್ ಆಗಕ್ಕಾಗತ್ತ? ಆಗೋದಿಲ್ಲ. ಸೊ ಮನುಷ್ಯನ ಪ್ರಯತ್ನ ಏನಿದೆ, ಆ ಪ್ರಯತ್ನವನ್ನು ಮೀರಿ ನಾವು ಏನನ್ನು ಸಾಧಿಸಕ್ಕಾಗಲ್ಲ ಅನ್ನೋ ಒಂದು ಚಿಂತನೆಯನ್ನು ಜನರಲ್ಲಿ ಮೂಡಿಸ್ಬೇಕಂತೇಳಿ
ಸೊ ಭಾರತದ ಸಂದರ್ಭದಲ್ಲಿ ನಾವು ಹಿಂದೂ ಧರ್ಮದಲ್ಲಿ ಇರುವಂತಹ ಮೌಢ್ಯಗಳನ್ನ ನಾವು ಹೆಚ್ಚಿಗೆ ನಾವು ಕೇಂದ್ರೀಕರಿಸ್ತೀವಿ ಯಾಕಂತ ಹೇಳಿದ್ರೆ ಅದು ಅವಶ್ಯಕತೆ ಇದೆ ಹಾಗಂತ ಬೇರೆ ಅದನ್ನು ಒಪ್ಕೋತೀವಿ ಅಂತ ಬಹುಶಃ ನನ್ನ ಹತ್ರ ಸರಿ ಇದೆ ನನ್ಗೊಂದು ಕುತೂಹಲ ಸರ್ ಈಗ ಉಡುಪಿನಲ್ಲಿ ದೇವರು ಪಶ್ಚಿಮಕ್ಕೆ ಇದೆ ಅದನ್ನು ಹೇಳಿದ್ರೆ ಒಂದು ಪ್ರತೀತಿ ಅಂತ ಆದ್ರೆ ವಾಸ್ತವ ಏನಾಗಿರ್ಬೋದು ಸರ್ ನಾವು ವೈಜ್ಞಾನಿಕವಾಗಿ ವಿಚಾರ ಮಾಡೋದಾದ್ರೆ ಹೇಗೆ ಅದು ನಾನು ಅದೇ ಹೇಳಿದ್ನಲ್ಲ ಯಾವುದೋ ಒಂದು ಕಾಲದಲ್ಲಿ ಯಾವಾಗ ದೇವಸ್ಥಾನ ಅಂತ ಹೇಳಿದ್ರೆ ಈ ರೀತಿಯ ದೇವಸ್ಥಾನಗಳಿರ್ಲಿಲ್ಲ ಗರ್ಭಗುಡಿ ಸಂಸ್ಕೃತಿ ಅಂದ್ರೆ ಒಂದು ಸಣ್ಣ ಗುಡಿ ತರ ಕಟ್ಟಿರೋರು ಆ ಗುಡಿನ ಒಂದು ಪ್ರತಿಮೆ ಇರೋದು ಅನಂತರ ವಿಸ್ತರಣೆ ಆಗಿರೋದು ಉಡುಪಿ ಯಾವುದೇ ದೇವಸ್ಥಾನದಲ್ಲಿ ತಗೋ ಇವನ್ ಚಾಮುಂಡಿ ಬೆಟ್ಟ ನೀವು ತಗೊಂಡ್ರು ಕೂಡ ಚಾಮುಂಡಿಯ ಒಂದು ವಿಗ್ರಹ ಇರುತ್ತೆ ಅದ್ರ ಸುತ್ತಲೂ ಒಂದು ಗೋಡೆ ಕಟ್ಟಿರ್ತಾರೆ ಅದಕ್ಕೊಬ್ಬ ಪುರೋಹಿತನ ಪೂಜಾರಿ ಇರ್ತಾನೆ ಅದು ಗ್ರಾಮ ದೇವತೆಗಳು ಕೂಡ ಆಗಿರುತ್ತೆ ಆ ಒಂದು ಊರಿನಲ್ಲಿ ಒಂದು ಸದಾ ಪ್ರತಿಷ್ಠಾಪನೆ ಮಾಡಿದ ದೇವರನ್ನ ನಮಗೆ ಮತ್ತೆ ತೆಗಿಯಕ್ ಆಗಲ್ಲ ಹಿಂದೂ ಧರ್ಮದ ಕಲ್ಪ ಇದ್ರ ಪ್ರಕಾರ ನಂಬಿಕೆಗಳ ಪ್ರಕಾರ ದೇವರನ್ನ ನೀವು ವಿದ್ಯುಕ್ತವಾಗಿ ಒಂದ್ಸಲ ನೀವು ಪ್ರತಿಷ್ಠಾಪನೆ ಮಾಡಿಬಿಟ್ರೆ ನೀವು ಯಾವುದೇ ಕಾರಣಕ್ಕೂ ಅದನ್ನ ತೆಗಿಲಿಕ್ಕೆ ಆಗೋದಿಲ್ಲ ತೆಗಿಬಾರದು ಸೊ ಆ ಕಾಲದಲ್ಲಿ ಕೃಷ್ಣನ ಪ್ರತಿಮೆಯನ್ನ ಯಾರೋ ಒಬ್ಬ ಅದನ್ನ ಪ್ರತಿಷ್ಠಾಪನೆ ಮಾಡಿರ್ಬೇಕು ಅಥವಾ ಆಕಸ್ಮಿಕವಾಗಿ ಇಟ್ಟಿರ್ಬೇಕು ಸುಮ್ಮನೆ ಈಗ ಎಷ್ಟೋ ಕಡೆ ನೋಡ್ತೀವಿ ಒಂದು ಕೋತಿ ಸತ್ರ ಹನುಮಂತನ ದೇವಸ್ಥಾನ ಎದ್ಬಿಡುತ್ತೆ ಈಗಲೇ ಸೊ ಆವಾಗಲೂ ಕೂಡ ಅದಾಗಿರ್ಬೋದು ಕೃಷ್ಣನ ಒಂದು ಪ್ರತಿಮೆ ಯಾರೊಬ್ಬ ಸ್ಕಲ್ಪ್ಟರ್ ಮಾಡಿರ್ತಾನೆ ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಅನ್ಸಿರ್ಬೋದು ಯಾವ್ದೊಬ್ಬ ರಾಜನ ಮಹಾರಾಜನ ಅದಕ್ಕೆ ಪ್ರೋತ್ಸಾಹ ಕೊಟ್ಟಿರ್ಬೋದು ಆ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಒಂದು ಪಶ್ಚಿಮ ದಿಕ್ಕಿ ಪ್ರತಿಷ್ಠಾಪನೆ ಮಾಡಿ ಬಿಟ್ಟು ಬಿಟ್ಟಿರ್ಬೋದು ಬಿಯಾಂಡ್ ದಟ್ ನನಗೆ ಬೇರೆ ಕಾರಣಗಳು ಕಾಣಲ್ಲ ಸೊ ಅದನ್ನ ಒಂದು ಮಿಥ್ಯೆಯಾಗಿ ಇವರು ಬಳಸ್ಕೋತಾರೆ ಅದು ಸಾಧಾರಣ ಎಲ್ಲಾ ಧರ್ಮಗಳಲ್ಲೂ ಎಲ್ಲಾ ದೇಶಗಳಲ್ಲೂ ಇದೆ ಈ ತರ ಒಂದು ಪ್ರತೀತಿಗಳನ್ನ ಒಂದು ಮಿಥ್ಯೆಯಾಗಿ ಬಳಸ್ಕೊಂಡು ಆ ಧರ್ಮಕ್ಕೆ ಲಿಂಕ್ ಮಾಡ್ಕೊಂಡು ಮಾಡುವಂತ ಒಂದು ಟ್ರೆಂಡ್ ಎಲ್ಲಾ ಕಡೆ ಇದೆ ಅದು ಮೋಸ್ಟ್ಲಿ ಇಲ್ಲೂ ವರ್ಕ್ ಆಗ್ತಿದೆ ಅಂತ ನನ್ಗೆ ಅನ್ಸುತ್ತೆ ಭಾರತದಲ್ಲಿ ಹಿಂದೂಗಳು ಇರೋದ್ರಿಂದ ಇದು ಇಲ್ಲಿ ಮ್ಯಾಟರ್ ಆಗ್ತಿದೆ ಅನ್ನೋದು ನನ್ಗೆ ಅರ್ಥ ಆಯ್ತು ಸರ್ ಆಗ್ಲಿ ಆದ್ರೆ ನನ್ಗೆ ನಾನ್ ಕೇಳ್ತಿರೋ ಕ್ವಶನ್ ಏನಂತ ಹೇಳಿದ್ರೆ ಇಡೀ ಎಲ್ಲಾ ಧರ್ಮಗಳಲ್ಲಿ ಎಂತ ಮೂಢನಂಬಿಕೆಗಳ ಬಗ್ಗೆ ಹೆಚ್ಚು ಚರ್ಚೆ ಆಗಿದ್ದು ನೋಡಿದ್ರೆ ಹಿಂದೂ ಧರ್ಮದಲ್ಲಿ ಆಗ್ತಾ ಇದೆ ರೈಟ್ ನಾವು ಮುಂದೆ ಸಹ ಈಗಲೂ ಸಹ ನನ್ಗೆ ಏನನ್ಸುತ್ತೆ ಅಂದ್ರೆ ಇಂಡಿಯಾದಲ್ಲಿ ಓಕೆ ಬಟ್ ಮೆಜಾರಿಟಿ ಲೈಕ್ ಬೇರೆ ಬೇರೆ ಕಂಟ್ರೀಸ್ ಎಲ್ಲ ಕ್ರಿಶ್ಚಿಯಾನಿಟಿ ಇದೆ ಇವನ್ ಇಸ್ಲಾಮಿಕ್ ಇದೆ ಇಂಡಿಯಾನ ಬಿಟ್ಟು ಬೇರೆ ಧರ್ಮದವರು ಯಾಕೆ ಅವರ ಧರ್ಮದಲ್ಲಿ ಇರುವಂತಹ ಮೂಢನಂಬಿಕೆಗಳನ್ನ ಪ್ರಶ್ನಿಸ್ತಿಲ್ಲ ನಂಗೆ ಏನನ್ಸುತ್ತೆ ಅಂದ್ರೆ ನಾವು ಇವಾಗ ಇಷ್ಟು ಫ್ರೀ ಆಗಿ ಲಿಬರಲ್ ಆಗಿ ಮಾಡ್ತೀವಿ ಎಕ್ಸಾಂಪಲ್ ಆಮ್ ಹಿಂದೂ ನಾನು ಸ್ಟಿಕರ್ ಹಾಕಿದ್ರೆ ಹಾಕ್ಬೋದು ಇಲ್ಲ ಅಂದ್ರೆ ಇಲ್ಲ ಬಟ್ ಒಬ್ಬ ಮುಸ್ಲಿಂ ಮಹಿಳೆ ಬುರ್ಕ ಹಾಕದೆ ಎಲ್ಲೂ ಓಡಾಡ್ಲಿಕ್ಕಿಲ್ಲ ನನ್ನ ಧರ್ಮ ನಮ್ಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದೆ ಅದನ್ನ ನಾವು ಮಿಸ್ಯೂಸ್ ಮಾಡ್ತಾ ಇದ್ವಿ ಅಥವಾ ನಾವು ಎಲ್ಲಿ ನನ್ನ ಧರ್ಮದ ವಿಚಾರ ಅಲ್ಲ ಬಟ್ ಯಾಕೆ ನಮ್ಮಲ್ಲಿ ಈ ತರ ಆಗ್ತಾ ಇದೆ ಅವ್ರು ಯಾಕೆ ಪ್ರಶ್ನಿಸ್ತಿಲ್ಲ ಅವ್ರಿಗೆ ಏನಾದ್ರು ಪ್ರೆಷರ್ ಇದೆಯಾ ಅಂತ ನಂಗೆ ಕೇಳಿದ್ದು ಸರ್ ಯಾಕೆಂದ್ರೆ ಇವನು ಮಹಿಳೆಯರು ಬಂದಾಗ ಇಸ್ಲಾಮಿಕ್ ಅಲ್ಲಿ ಸಹ ಬಹಳ ಕಷ್ಟ ಪಡ್ತಾರೆ ಎಲ್ಲಾರು ಕಷ್ಟ ಪಡ್ತಾರೆ ಅದ್ರಿ ಬಟ್ ಅವ್ರಲ್ಲಿ ಸ್ವಲ್ಪ ಪ್ರೆಷರ್ ಇದೆ ಅಂತ ನನ್ಗೆ ಅನ್ಸುತ್ತೆ ಯಾಕೆ ಹೊರಗೆ ಹೋಗ್ಲಿಕ್ಕಿರಲ್ಲ ಇವನ್ನ ಲೈಕ್ ಸ್ವಲ್ಪ ಎಜುಕೇಶನ್ ಸಿಸ್ಟಮ್ಸ್ ಅಲ್ಲಿ ಆಗಿರ್ಬೋದು ಸೋಷಿಯಲ್ ಸ್ಟೇಟಸ್ ಅಲ್ಲಿ ಆಗಿರ್ಬೋದು ಎಸ್ಪೆಷಲಿ ಇನ್ ತಲಾಖ್ ಸೊ ಇವೆಲ್ಲ ನೋಡುವಾಗ ಇವನ್ ಎಲ್ಲ ಕಡೆ ಅವ್ರ ಮೇಲೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಇದೆ ನಮ್ಮಲ್ಲಿಗಿಂತ ಅಥವಾ ಏನಕ್ಕೆ ಅವ್ರು ಅದನ್ನ ಹೊರಗೆ ಬಂದು ಮಾತಾಡಲ್ಲ ಅವ್ರು ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಈಗ ನಮ್ಗೆ ಸೊಸೈಟಿಯಲ್ಲಿ ಇಷ್ಟು ಪ್ರಾಬ್ಲಮ್ ಇತ್ತು ಹಿಂದೂಗಳಲ್ಲಿ ಇಷ್ಟು ಕ್ಯಾಸ್ಟ್ ಸಿಸ್ಟಮ್ ಇತ್ತು ಅನ್ನೋದನ್ನ ನಾವು ಈಗ ಮಾತಾಡ್ತಾ ಇದ್ವಿ ಬಟ್ ಇಸ್ಲಾಂ ಹ್ಯಾಸ್ ಕ್ಯಾಸ್ಟ್ ಕ್ರಿಶ್ಚಿಯಾನಿಟಿ ಹ್ಯಾಸ್ ಕ್ಯಾಸ್ಟ್ ಮಂಡ್ಯದಲ್ಲಿ ಇರೋ ಚರ್ಚ್ ಇದೆ ಅಥವಾ ಮಸೀದಿ ಏನಿದೆ ಅಲ್ಲಿ ಕೇಳದವ್ರು ಬರಲ್ಲ ಯಾಕೆಂದ್ರೆ ಸೆಪರೇಟ್ ಇದೆ ವಿ ಅಗ್ರಿ ದಟ್ ವಿ ನೋ ದಟ್ ಈವನ್ ಐ ನೋ ದಟ್ ಆದ್ರೆ ಅವ್ರು ಯಾಕೆ ಮಾತಾಡಲ್ಲ ಅದ್ರ ಬಗ್ಗೆ ನಿಮ್ಮ ಪ್ರಶ್ನೆ ಬಹಳ ಉತ್ತಮವಾದ ಪ್ರಶ್ನೆ ಮುಸ್ಲಿಮರಲ್ಲಿ ಮತ್ತು ಕ್ರೈಸ್ತರಲ್ಲಿ ಈ ತರ ಒಂದು ಲಿಬರ್ಟಿಗೋಸ್ಕರ ಪ್ರೊಟೆಸ್ಟೆಂಟ್ ಮೂಮೆಂಟ್ ಫಾರ್ ಎಕ್ಸಾಂಪಲ್ ಜರ್ಮನಿಯಲ್ಲಿ ಕ್ರೈಸ್ತ ಪಾದ್ರಿಗಳನ್ನ ಮತ್ತು ಧರ್ಮ ಪ್ರಚಾರಕರನ್ನ ಸುಟ್ಟಾಕ್ಬಿಡ್ತಾರೆ ಜನ 14ನೇ ಶತಮಾನದಲ್ಲಿ ಸುಟ್ಟಾಕ್ಬಿಡ್ತಾರೆ ನೀವು ಜನರು ದಿಕ್ ತಪ್ಪಿಸ್ತಾ ಇದೀರ ನೀವು ಕ್ರಿಸ್ತನ ಹೆಸರು ಹೇಳ್ಕೊಂಡು ಕ್ರಿಶ್ಚಿಯಾನಿಟಿ ಹೆಸರು ಹೇಳ್ಕೊಂಡು ನೀವು ಹೇಳ್ತಾರ ಸುಳ್ಳು ಅಂತೇಳಿ ಸುಟ್ಟಾಕ್ಬಿಡ್ತಾರೆ ಒಂದು ಕ್ರಾಂತಿಯೇ ನಡೆದು ಹೋಗುತ್ತೆ ಸೊ ಈ ರೀತಿಯ ಪ್ರತಿರೋಧಗಳು ನಿಮ್ಗೆ ಪ್ರತಿಯೊಂದು ಕಡೆನೂ ಬರ್ತಾ ಇದೆ ನಾನು ಸೂಫಿಗಳ ಬಗ್ಗೆ ಹೇಳಿದೆ ನಿಮ್ಗೆ ಭಾರತದಲ್ಲಿ ಭಾರತವನ್ನು ಪ್ರವೇಶಿಸಬೇಕು ಮುಂಚೆ ಅರಬ್ ರಾಷ್ಟ್ರಗಳಲ್ಲಿ ಮೂಡಿದಂತ ಸೂಫಿಗಳು ಪೈಗಂಬರನ ತತ್ವಗಳನ್ನ ನಿರಾಕರಿಸ್ದೇನೆ ಅಲ್ಲಾಹನ ಒಂದು ಕಲ್ಪನೆಯನ್ನು ಒಪ್ಕೊಂಡೇನೆ ಮುಸಲ್ಮಾನರಲ್ಲಿನ ಒಂದು ರೆಜಿಮೆಂಟೆಡ್
ಧಾರ್ಮಿಕ ಕಟ್ಟಳೆಗಳು ಏನಿದೆ ಅದನ್ನ ವಿರೋಧಿಸ್ತಾ ಬರ್ತಾರೆ. ಹಾಗಾಗಿ ಸೂಫಿಗಳು ಎಲ್ಲರಿಗೂ ಯಾಕೆ ತಲುಪ್ತಾರೆ? ಉದಾಹರಣೆಗೆ ಶಹಜಹಾನ್ ಅಥವಾ ಇವನ್ ಔರಂಗಜೇಬ್, ಅವರು ಸೂಫಿ ಸಂತರನ್ನ ಬಹಳ ಗೌರವಿಸಿದವರು. ನಿಮ್ಗೆ ಯಾರ್ಗನ್ನ ಗೊತ್ತಿದ್ರೆ ಹೇಳಿ, ಉಪನಿಷತ್ತು ಮತ್ತೆ ಭಗವದ್ಗೀತೆಯನ್ನ ಮೊಟ್ಟ ಮೊದಲನೇ ಬಾರಿಗೆ ಸಂಸ್ಕೃತದಿಂದ ಬೇರೆ ಭಾಷೆಗೆ ಅನುವಾದಿಸಿದವ್ರು ಯಾರು? ನಿಮ್ಗೆ ಯಾರ್ಗನ್ನ ಗೊತ್ತಿದ್ಯಾ? ಫಸ್ಟ್ ಟೈಮ್ ಇಟ್ ವಾಸ್ ಟ್ರಾನ್ಸ್ಲೇಟೆಡ್ ಇನ್ ಟು ಎನಿ ಲ್ಯಾಂಗ್ವೇಜ್ ಅದರ್ ದನ್ ಸಂಸ್ಕೃತ್. ಇಟ್ ವಾಸ್ ಡನ್ ಬೈ ಶಹಜಹಾನ್ ಥ್ರೂ ಹಿಸ್ ಸನ್. ಶಹಜಹಾನ್ ಪರ್ಷಿಯಾಗೆ ಉಪನಿಷತ್ನ ಅನುವಾದ ಮಾಡಿದ ಮೇಲೇನೆ ಎಲ್ಲ ಇತರ ಭಾಷೆಗಳಿಗೂ ಅನುವಾದ ಆಗ್ತಾ ಹೋಯ್ತು. ಭಗವದ್ಗೀತೆಯನ್ನು ಅನುವಾದಿಸ್ತಾನೆ ದಾರಾಶಿಕೌ. ಅವನನ್ನು ಔರಂಗಜೇಬ್ ಅವನನ್ನು ಕೊಲ್ತಾನೆ. ದಾರಾಶಿಕೌ ರಾಮಾಯಣ ಮಹಾಭಾರತಗಳನ್ನು ಅನುವಾದ ಮಾಡ್ತಾನೆ. ದಾರಾಶಿಕೌ ವಾಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಎಕ್ಸ್ಪೋನೆಂಟ್ ಆಫ್ ಸಾಂಸ್ಕ್ರಿಟ್ ಲಿಟ್ರೇಚರ್, ಹಿಂದೂ ಲಿಟ್ರೇಚರ್. ಸೊ ಈ ಒಂದು ಪರಂಪರೆ ಅವರಲ್ಲಿ ಬಂದಿದೆ. ಈ ಅವ್ರಿಗೆ ಕೇಳಿದ ಪ್ರಶ್ನೆಗೆ ಈ ಪ್ರಶ್ನೆ ಮುಖ್ಯ ಏನಂತಂದ್ರೆ, ಯಾಕೆ ಅವರಲ್ಲಿ ಪ್ರತಿರೋಧ ಬರ್ತಾ ಇಲ್ಲ? ಯಾಕೆ ಅಂತ ಹೇಳಿದ್ರೆ, ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮ ಒಂದು ಸಾಂಸ್ಥಿಕವಾದ ಧರ್ಮ. ಅವ್ರನ್ನ ಕಟ್ಟಿ ಹಾಕೋದಕ್ಕೆ ಒಂದು ಸಾಂಸ್ಥಿಕ ಒಂದು ಗ್ರಂಥಾಧಾರಿತ ಧರ್ಮ ಕುರಾನ್ ಮತ್ತು ಬೈಬಲ್. ಅದನ್ನು ಹೇಳೋದು ಅದನ್ನು ಮೀರಿ ನೀವು ಹೋಗಬಾರ್ದು. ಬಟ್ ಆ ವ್ಯಾಖ್ಯಾನಗಳು ವ್ಯಾಖ್ಯಾನಗಳಿದೆ. ಹಲವು ರಾಷ್ಟ್ರಗಳಲ್ಲಿ ಇವತ್ತು ಮಹಿಳೆಯರು ಎಷ್ಟೋ ಮುಕ್ತರಾಗಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಮಹಿಳೆಯರು ಮುಕ್ತರಾಗಿದ್ದಾರೆ. ಅರಬ್ ರಾಷ್ಟ್ರದಲ್ಲಿ ಎಲ್ಲ ಮಹಿಳೆಯರು ಇಂಡಿಯಾದಲ್ಲಿ ಹೆದರ್ಕೊಂಡಂಗೆ ಹೆದರ್ಕೊಳ್ಳೋದಿಲ್ಲ. ಇಂಡಿಯಾದಲ್ಲಿ ಮುಸ್ಲಿಂ ಹೆಣ್ಮಕ್ಳು ಹೆದರ್ಕೊಂಡಂಗೆ ಹೆದರ್ಕೊಳ್ಳೋದಿಲ್ಲ. ಮುಕ್ತ ಕ್ರಿಕೆಟ್ ಮ್ಯಾಚ್ ನೋಡಕ್ ಬರ್ತಾರೆ. ನೀವು ಕ್ರಿಕೆಟ್ ಮ್ಯಾಚ್ ನೋಡಿದ್ರೆ ಎಷ್ಟು ಜನ ಮುಸ್ಲಿಂ ಲೇಡೀಸ್ ನೀವು ನೋಡ್ತೀರಿ? ಆ ಥರ ಪರ ಕಲ್ಪನೆ ಇಲ್ಲ ಅದು. ಭಾರತದಲ್ಲಿ ಯಾಕಿದೆ ಅಂತ ಹೇಳಿದ್ರೆ, ಒಂದು ಅಲ್ಪಸಂಖ್ಯಾತ ಸಮುದಾಯದ ಒಂದು ಬೌದ್ಧಿಕ ಚಿಂತನೆಯನ್ನು ವಿಸ್ತಾರವಾಗಿದೆ. ಅವರಲ್ಲಿ ಈಗಲೂ ಸಹ ಬದಲಾವಣೆಗಳು ಬರ್ತಾ ಇದೆ. ಇಸ್ಲಾಂ ಧರ್ಮವನ್ನ ಕಟ್ಟಳೆಗಳನ್ನ ಅಂತಲ್ಲ, ಆ ಕಟ್ಟಳೆಗಳನ್ನ ಇಟ್ಕೊಂಡೇ ಕೂಡ ನಾವು ಒಂದು ಲಿಬರಲ್ ಲೈಫ್ ನಾವು ಲೀಡ್ ಮಾಡ್ಬೋದು ಅನ್ನೋ ಒಂದು ಕಲ್ಪನೆಯಲ್ಲಿದೆ. ಮತ್ತೆ ಅವರಲ್ಲಿ ನೋಡಿ ಇದೊಂದು ಪುಸ್ತಕ ಇದೆ, ನೀವು ಕಾಣ್ಬೋದು, ಮುಜಫರ್ ಅಸಾದ್ ಅವರು ಅಲ್ಪಸಂಖ್ಯಾತರ ಮತ್ತು ಜಾತಿ ವ್ಯವಸ್ಥೆ, ಮುಸ್ಲಿಮರಲ್ಲಿ ಎಷ್ಟು ಜಾತಿಗಳಿದೆ ಅಂತ ಹೇಳಿ ಅನಲೈಸ್ ಮಾಡಿದ್ದಾರೆ, ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್. ಸೊ ಕ್ರೈಸ್ತರಲ್ಲೂ ಸಹ ಮತಾಂತರ ಹೊಂದಿದ ಕ್ರೈಸ್ತರಲ್ಲೂ ಸಹ ಅಸ್ಪೃಶ್ಯ ಸಮುದಾಯದ ಕ್ರೈಸ್ತರಿಗೆ ಸಪರೇಟ್ ಚರ್ಚೆಗಳಿರೋದನ್ನ ನಾವು ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಲ್ಲೇ ನಾನು ನೋಡಿದ್ದೀನಿ. ಅವರಲ್ಲೂ ಸಹ ಜಾತಿ ತಾರತಮ್ಯಗಳು ಹಾಗೆ ಇದೆ, ಯಾಕಂದ್ರೆ ಮೂಲತಃ ಅದು ಭಾರತದಲ್ಲಿಂದ ಬಂದಿರೋದು. ಸೊ ಹಾಗಾಗಿ ಅವರಲ್ಲಿ ಬದಲಾವಣೆಯನ್ನು ತರುವ ಪ್ರಯತ್ನಗಳನ್ನ ನಾವು ಮಾಡಬೇಕು. ಅದು ನಮ್ಮ ಒಂದು ಕರ್ತವ್ಯ ಕೂಡ. ಆದರೆ ಅದನ್ನ ಬರೀ ನಾವು ಖಂಡನೆ ಮಾಡೋದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಒಂದು ಜಾಗೃತಿ ಮೂಡಿಸುವಂತ ಕೆಲಸಗಳನ್ನ ನಾವು ಮಾಡ್ಬೇಕಾಗತ್ತೆ. ಹಿಂದೂ ಧರ್ಮದಲ್ಲಿ ಯಾಕೆ ನಿಮ್ಗೆ ಸ್ಟಿಕ್ ಮಾಡೋಕ್ಕಾಗಲ್ಲ ಅಂದ್ರೆ, ನಿಮ್ದೊಂದು ಸಾಂಸ್ಥಿಕ ಧರ್ಮ ಅಲ್ಲ. ದೇವಸ್ಥಾನ ಒಂದೇ ಒಂದು ಕೇಂದ್ರೀಕೃತವಾದ ಒಂದು ಸಂಸ್ಥೆ, ಎಲ್ಲ ಜಾತಿಗಳವರು ಬರ್ತಾರೆ. ಅಲ್ಲಿ ಅಸ್ಪೃಶ್ಯರಿಗೆ ಎಷ್ಟೋ ಪ್ರವೇಶ ಇರೋದಿಲ್ಲ. ನೀವು ಯಾವುದನ್ನ ಕಂಟ್ರೋಲ್ ಮಾಡ್ತೀರಿ? ಯಾಕಂದ್ರೆ ಹಿಂದೂ ಧರ್ಮ ಅನ್ನೋದು ಒಂದು ಧರ್ಮ ಅಲ್ಲ, ಇಟ್ ಇಸ್ ಎ ಕಾಂಗ್ಲೊಮರೇಷನ್ ಆಫ್ ಕ್ಯಾಶ್, ಜಾತಿಗಳ ಒಕ್ಕೂಟ. ನಾನು ಮತಾಂತರದ ಬಗ್ಗೆನೂ ಮೊನ್ನೆ ಒಂದು ಸೆಮಿನಾರ್ ಅಲ್ಲಿ ಅದನ್ನೇ ಹೇಳಿದೆ. ಮತಾಂತರ ಆಗೋದಿಲ್ಲ ಭಾರತದಲ್ಲಿ, ಜಾತಿಯಿಂದ ಇನ್ನೊಂದು ಧರ್ಮಕ್ಕೆ ಹೋಗ್ತಾನೆ ಅವನು. ಒಬ್ಬ ಅಸ್ಪೃಶ್ಯ ಸಮುದಾಯದವನು ತನ್ನ ಜಾತಿಯ ನೆಲೆಯನ್ನು ಬಿಟ್ಟು ಬೌದ್ಧ ಧರ್ಮಕ್ಕೋ ಕ್ರೈಸ್ತ ಧರ್ಮಕ್ಕೋ ಹೋಗ್ತಾನೆ. ಹಿಂದೂ ಧರ್ಮದಿಂದ ಕ್ರೈಸ್ತ ಧರ್ಮಕ್ಕೆ ಹೋಗೋದನ್ನ ಕಲ್ಪನೆ ತಪ್ಪು, ಅದು ಅಲ್ಲ. ಯಾಕಂದ್ರೆ ಎಲ್ಲಿದೆ ಧರ್ಮ ಅನ್ನೋದು? ಹಿಂದೂ ಅನ್ನೋ ಪದವೇ ಒಂದು ಇತ್ತೀಚಿನದು. ಸೊ ಸನಾತನ ಧರ್ಮ ಅನ್ನೋದಿದೆ. ಆ ಹಿಂದೂ ಧರ್ಮ ಅಂತ ಇವತ್ತಿನ ಧರ್ಮ ಒಪ್ಕೊಳ್ಳೋದಾದ್ರೆ ಯಾಕೆ ಅಸ್ಪೃಶ್ಯನನ್ನ ಪಂಚಮರನ್ನು ಅಷ್ಟು ವರ್ಷಗಳ ಕಾಲ ಹೊರಗಡೆ ಇಟ್ಟಿದ್ರು, ಇವತ್ತಿಗೂ ಯಾಕೆ ಹೊರಗಡೆ ಇಡ್ತಾರೆ? ಈ ಪ್ರಶ್ನೆಗಳಿಗೆ ನಾವು ಉತ್ತರಿಸ್ತಾ ಹೋದಾಗ ನಮಗೆ ನಮ್ಮ ಗೊಂದಲಗಳಿಗೂ ನಮ್ಗೆ ಉತ್ತರ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಹಿಂದೂ ಧರ್ಮವನ್ನು ನಾವು ಒಂದು ಮೊನೋಲಿಥಿಕ್ ರಿಲಿಜನ್ ಅಂತ ನಾವು ನೋಡೋಕ್ಕಾಗಲ್ಲ, ಮೊನೋಲಿಥಿಕ್ ರಿಲಿಜನ್ ನೋಡೋಕ್ಕಾಗಲ್ಲ. ಒಂದು ಸಾಂಸ್ಥಿಕ ಧರ್ಮ ಅಥವಾ ಗ್ರಾಂಥಿಕ ಧರ್ಮ ಅಂತ ನೋಡೋಕ್ಕಾಗಲ್ಲ. ಇಟ್ಸ್ ಅ ಕಾಂಗ್ಲೊಮರೇಷನ್ ಆಫ್ ಕ್ಯಾಶ್. ಆ ಕ್ಯಾ ಪ್ರತಿಯೊಂದು 2600 ಜಾತಿಗಳಿದೆ, ಪ್ರತಿಯೊಂದು ಜಾತಿಗೂ ಒಂದು ಸಂಸ್ಕೃತಿ ಇದೆ, ಪ್ರತಿಯೊಂದು ಜಾತಿಗೂ ಒಂದು ಸಂಪ್ರದಾಯ ಇದೆ, ಎಲ್ಲ ವಿಭಿನ್ನವಾಗಿದೆ. ಬ್ರಾಹ್ಮಣರಲ್ಲೇ ನೀವು ತಗೊಂಡ 4 ಪಂಥಗಳಲ್ಲಿ ವಿಭಿನ್ನವಾಗಿದೆ. ಮಾಧ್ವರ ಪರಂಪರೆನೇ ಬೇರೆ ಇದೆ, ಸ್ಮಾರ್ತರ ಪರಂಪರೆನೇ ಬೇರೆ ಇದೆ. ಒಬ್ಬರು ಮಾಡಿದ ಪೂಜೆ ಇನ್ನೊಬ್ರಿಗೆ ಇಷ್ಟವಾಗೋದಿಲ್ಲ. ಒಬ್ಬರು ಏನೋ ಹುಲಿ ಅಟ್ಟಿಸ್ಕೊಂಬಂದು ಶಿವನ ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಮಾಧ್ವರನ್ ಗಾದೆ ಹೇಳ್ತಾರೆ. ಅಪರಾಣಿಗೂ ಶಿವರಾತ್ರಿ ಪೂಜೆ ಮಾಡೋದಿಲ್ಲ ಅವರು. ಅವು ಎಲ್ಲಿದೆ ಹಿಂದೂ ಧರ್ಮ ಅವಾಗ? ಸೊ ಜಾತಿಗಳ ನೆಲೆಯಲ್ಲಿ ರೂಪುಗೊಂಡಿರುವಂತ ಒಂದು ಧರ್ಮ. ಈಗ ರಾಜಕೀಯ ನೆಲೆಯಲ್ಲಿ ಅದನ್ನು ಹಿಂದೂ ಧರ್ಮ ಅಂತ ಹೇಳಿ ಒಂದು ಕಲ್ಪನೆಯನ್ನು ಮೂಡಿಸ್ತಾ ಇದ್ದಾರೆ. ಆ ಒಂದು ಪ್ರಮುಖ ಕಲ್ಪನೆಯನ್ನ ಮೂಲ ಕಲ್ಪನೆಯನ್ನ ನಾವು ಒಪ್ಕೊಳ್ಳೋದಿಲ್ಲ. ಆದರೂ ಸಹ ನಾವು ಒಂದು ಒಪ್ಪಿತವಾದಂತಹ ಒಂದು ಹಿಂದೂ ಧರ್ಮ ಅಂತ ಹೇಳಿದ್ರು ಕೂಡ ಈ ಒಂದು ತಾರತಮ್ಯಗಳನ್ನ ನಾವು ವಿರೋಧಿಸಲೇಬೇಕಾಗುತ್ತೆ.
ಕೀರ್ತನೆಗಳ ಮೂಲಕ ವ್ಯವಸ್ಥೆಯನ್ನು ಪ್ರಶ್ನಿಸಿದ ಕನಕರ ಪರಿಗಳನ್ನು ಹಾಗೂ ಕನಕರ ಬದುಕಿನ ಸಂಗತಿಗಳನ್ನು ವಿವರಿಸಿದ ದಿವಾಕರ್ ನಾರಾಯಣ ರಾವ್ ಸರ್ ಅವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಎಚ್ ಎಂ ಹೇಮಲತಾ ಮೇಡಮ್ ಆ ವಿಶೇಷ ಅಧಿಕಾರಿಗಳು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸರ್. ನಿಮ್ಗೆ ಬೇರೆ ಕೆಲಸ ಇದೆ? ತೊಂದರೆ ಇಲ್ಲ. ಇಲ್ಲ, ಏನ್ ತೊಂದ್ರೆ. ಇರ್ತೀರಾ ಸರ್? ಹಾ, ಇರ್ತೀನಿ ಇರ್ತೀನಿ. ಮತ್ತೆ ಇಲ್ಲ ಹೋಗ, ಈಗೇನಿಲ್ಲ ಪ್ರೋಗ್ರಾಮ್. ಓಕೆ, ಎಲ್ರಿಗೂ ನಮಸ್ಕಾರ. ಇದುವರೆಗೂ ದಿವಾಕರ್ ಸರ್ ಅವರು ಕನಕದಾಸನ ಹೆಸರಿನಲ್ಲಿ ಬೇರೆ ಬೇರೆ ವಿಷಯಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಅಮೂಲ್ಯವಾಗಿತ್ತು. ಎಷ್ಟೋ ವಿಷಯಗಳನ್ನ ತಿಳ್ಕೊಂಡಾಗಾಯ್ತು. ನನ್ನ ಒಂದೆರಡು ಅಭಿಪ್ರಾಯ ಅನಿಸಿಕೆಗಳನ್ನ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಕನಕದಾಸ ಅವರು ಮೂರು ನೆಲೆಯಲ್ಲಿ ನಮ್ಗೆ ಮುಖ್ಯ ಆಗ್ತಾರೆ. ಒಂದು, ತಮ್ಮ ಕೀರ್ತನೆಗಳ ಮೂಲಕ ಸರ್ ಹೇಳ್ದಂಗೆ ತತ್ವವನ್ನ ಮೌಲ್ಯಗಳನ್ನ ಕಟ್ಕೊಟ್ಟವರು. ಎರಡನೇದು, ತಮ್ಮ ಸಾಹಿತ್ಯ ರಚನೆ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನ ಸಲ್ಲಿಸಿದವರು. ಇನ್ನೊಂದು, ಅವ್ರದ್ದು ಆಧ್ಯಾತ್ಮಿಕ ಚಿಂತನೆ. ಈ ಮೂರು ನೆಲೆಯಲ್ಲಿ ನಾವು ಅವರನ್ನ ಪರಿಗಣಿಸ್ಬೋದು. ಮತ್ತೆ ತುಂಬಾ ಮುಖ್ಯ ಆಗೋದು, ವಿಶೇಷವಾಗಿ ಪ್ರಸ್ತುತ ಸಂದರ್ಭದಲ್ಲಿ ಅವ್ರು ಮುಖ್ಯವಾಗೋದು, ಈಗ ನಮ್ಗೆ ಚರ್ಚೆ ಆಗ್ತಿದೆಯಲ್ಲ, ಧರ್ಮ ಜಾತಿ ಆಧಾರದಲ್ಲಿ ನಮ್ಮ ಕಳೆದ ಒಂದು 8-10 ವರ್ಷದಿಂದ ತುಂಬಾ ಬದಲಾವಣೆಗಳಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಯುವ ಜನರಲ್ಲಿ ಬೇರೆ ಬೇರೆ ಕಲ್ಪನೆಗಳನ್ನ ತುಂಬುತ್ತಾ ಇರೋ ಹೊತ್ತಿನಲ್ಲಿ ಹೇಗೆ ನಾವು ನಮ್ಮ ಒಂದು ಚಿಂತನೆ, ನಮ್ಮ ಕಾರ್ಯ, ನಡವಳಿಕೆ ಎಲ್ಲವನ್ನು ನಾವು ಮಾನವೀಯ ನೆಲೆಯಲ್ಲಿ, ಸಮಾನತೆಯ ನೆಲೆಯಲ್ಲಿ, ಸ್ವಾತಂತ್ರ್ಯದ ನೆಲೆಯಲ್ಲಿ ಕಟ್ಕೊಳ್ಬೇಕು ಅನ್ನೋ ಹೊತ್ತಿನಲ್ಲಿ ಕನಕದಾಸರು ನಮ್ಗೆ ತುಂಬಾ ಮುಖ್ಯ ಆಗ್ತದೆ. ನನಗೆ ತುಂಬಾ ಬೇಕಾಗೋದು ಜಾತಿ ವ್ಯವಸ್ಥೆಯಲ್ಲಿ ತುಂಬಾ ಇದೆ. ನಮ್ಮ ಜಾತಿ ವ್ಯವಸ್ಥೆ 1000 ವರ್ಷದಿಂದ ಇದೆ, ಆದ್ರೆ ಅದೊಂದು ದೊಡ್ಡ ಸಮಸ್ಯೆ ಆಗಿರ್ಲಿಲ್ಲ. ಅದು ಈಗ ತಾರತಮ್ಯ ಇರ್ಬೋದು, ಅಸ್ಪೃಶ್ಯತೆ ಬಗ್ಗೆ ಇರ್ಬೋದು, ಮೀಸಲಾತಿ ಬಗ್ಗೆ ಇರ್ಬೋದು, ಎಲ್ಲ ವಿಷಯದಲ್ಲಿ ತಪ್ಪು ಕಲ್ಪನೆಯನ್ನ ಜನರ ಮನಸ್ಸಲ್ಲಿ ಮೂಡಿಸಿ ದ್ವೇಷ ಬೆಳೆಸ್ತಾ ಇದ್ದಾರೆ. ಕೋಮುವಾದಿ ಮನಸ್ಸನ್ನ ಬೆಳೆಸ್ತಾ ಇದ್ದಾರೆ. ಜಾತಿ ಶ್ರೇಷ್ಠತೆಯನ್ನ, ಕನಿಷ್ಠತೆಯನ್ನ ಎತ್ತಿ ಹೇಳ್ತಾ ಇದ್ದಾರೆ. ಸರ್ ಹೇಳ್ದಂಗೆ ಇದೆಲ್ಲವನ್ನು ರಾಜಕೀಯವಾಗಿ ಮಾಡ್ತಾ ಇರೋದು, ಅದು ನಾವು ಎಚ್ಚೆತ್ಕೋಬೇಕಾಗಿರೋದು. ಸಹಜವಾಗಿ ಅವ್ರ ಪ್ರಭಾವಕ್ಕೆ ಒಳಗಾಗ್ಬಿಡ್ತೀವಿ ನಾವು. ಧರ್ಮ ಅಂತ ಬಂದ ತಕ್ಷಣ ನಮ್ಮ ಹಿಂದೂ ಧರ್ಮ ಶ್ರೇಷ್ಠ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಯಾಕೆ ಅದಕ್ಕೆ ನಾವು ಮಹತ್ವ ಕೊಡ್ಬೇಕು? ಅದು ಎಲ್ಲ ಧರ್ಮಗಳನ್ನು ಒಪ್ಕೊಳ್ಳೋಣ ನಾವು. ನಮ್ಮಲ್ಲಿ 6-7 ಧರ್ಮ ಇದೆ ಭಾರತದಲ್ಲಿ, ಬೇರೆ ಬೇರೆ ಕಾರಣಗಳಿಂದ ಹೊರ ಬೆಳೆದಿದೆ. ಅಂದ್ರೆ ವೈವಿಧ್ಯತೆ ಮುಖ್ಯ ಅಲ್ವಾ ನಮ್ಗೆ? ಆ ಧರ್ಮದ ಸಂಕುಚಿತವಾಗಿ ನೋಡೋದು ಬೇಡ, ಕ್ರೈಸ್ತ ಧರ್ಮವನ್ನು ಒಪ್ಕೊಳ್ಳೋಣ. ಅದ್ರಲ್ಲಿ ಏನು ತಪ್ಪಿದೆ ಅದನ್ನ ಹೇಳೋಣ ನಾವು. ಅದ್ರ ಒಳ್ಳೆಯದೇನಿದೆ ಧರ್ಮ, ಕ್ರೈಸ್ತ ಧರ್ಮದಿಂದಲೂ ತಗೊಳ್ಳೋಣ, ಮುಸ್ಲಿಂ ಧರ್ಮದಿಂದಲೂ ತಗೊಳ್ಳೋಣ, ನಮ್ಮ ಹಿಂದೂ ಧರ್ಮದಲ್ಲಿ ಇರೋದನ್ನ ಅವ್ರಿಗೂ ವಿನಿಮಯ ಮಾಡ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ಬೇಕೆ ಹೊರತು ನಮ್ಮ ಹಿಂದೂ ಧರ್ಮ ಶ್ರೇಷ್ಠ. ಇದು ಎಲ್ಲ ಮನಸ್ಸಲ್ಲೂ ತುಂಬಾ ಬೇಡ ಬಿಡ್ತದೆ. ಮತ್ ನನ್ಗನ್ಸುತ್ತೆ ಹಿಂದೂ ಧರ್ಮವನ್ನ ನಾವು ಕಟ್ಟಬೇಕು, ಉಳಿಸ್ಬೇಕು ಅನ್ನೋ ಒಂದು ಹೋರಾಟದಲ್ಲಿ ಬೇಕಾಗಿಲ್ಲ. ತನ್ನಂತಾನೇ ಅದು ಬೆಳ್ಕೋತಾ ಹೋಗುತ್ತೆ. ಯಾಕಂದ್ರೆ ಬೇರೆ ಧರ್ಮ ಹೋಲಿಸ್ಕೊಂಡ್ರೆ ಹಿಂದೂ ಧರ್ಮ ತುಂಬಾ ಲಿಬರಲ್ ಆಗಿದೆ, ತುಂಬಾ ಉದಾರವಾಗಿದೆ, ತುಂಬಾ ರಿಜಿಡ್ ಇಲ್ಲ. ಸರ್ ಹೇಳ್ದಂಗೆ ಕ್ರೈಸ್ತ ಧರ್ಮ ಮತ್ತೆ ಇಸ್ಲಾಂ ಧರ್ಮಕ್ಕೆ ಒಂದು ಚೌಕಟ್ಟಿದೆ, ಗ್ರಂಥವನ್ನ ಆಧರಿಸಿದೆ. ನಮ್ಗೆ ಯಾವ್ದು ನಿರ್ದಿಷ್ಟ ಧರ್ಮ ಇಲ್ಲ. ಇದೇ ಒಂದೇ ದೇವರನ್ನ ಪೂಜಿಸ್ಬೇಕು, ಒಂದೇ ತತ್ವವನ್ನು ಅನುಸರಿಸ್ಬೇಕು ಅಂತಾರೆ. ಹಿಂದೂ ಧರ್ಮದಲ್ಲಿ 1000 ಜಾತಿಗಳಿದೆ, ನಮ್ದೇ ನಂಬಿಕೆಗಳಿದೆ, ಮೌಲ್ಯಗಳಿದೆ. ಒಟ್ಟಾರಾಗಿ ನಾವು ನಮ್ ನಮ್ ಸರಿ ಅನ್ಸೋದನ್ನ ಅನುಸರಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾವು ಅದನ್ನ ನಾವು ಒಂದಕ್ಕೆ ಏನಂತಲ್ಲ ಏಕಾ ದೇವೋಪಾಸನೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೋಗ್ಬೇಕಾಗಿಲ್ಲ. ಅವರಿಷ್ಟ 300 ದೇವತೆಗಳನ್ನ ನಾವು ಸೃಷ್ಟಿಸಿರೋದನ್ನ ಜನಕ್ ಸ್ವಾತಂತ್ರ್ಯವನ್ನ ಬಿಂಬಿಸ್ತಾ ಇದ್ದಾರೆ. ತಮ್ಗೆ ಇಷ್ಟ ಬಂದಿದ್ದೀವಿ ಏನೋ ಒಂದು ನೋಡ್ತಾರೆ, ಅಲ್ಲಿ ಕಳ್ಸಲ್ಲ, ಅದನ್ನೇ ಒಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಅದನ್ನ ಅರ್ಚಿದ್ರೆ ಮಾಡ್ಕೊಂಡು ಹೋಗ್ಲಿ, ಅದ್ರ ರಾಮನೇ ಪೂಜೆ ಮಾಡ್ಬೇಕು, ಕೃಷ್ಣನೇ ಪೂಜೆ ಮಾಡ್ಬೇಕು, ಇದೇ ಗ್ರಂಥ ಓದ್ಬೇಕು ಅನ್ನೋ ಒಂದು ರಿಜಿಡಿಟಿ ಇದೆಯಲ್ಲ, ಅದನ್ನ ನಾವು ಅನುಸರಿಸ್ಬೇಕಾಗಿಲ್ಲ ಅಂತ. ಮತ್ತೆ ಜಾತಿ ಬಗ್ಗೆ ಕನಕದಾಸರು ಎಷ್ಟು ವಿಡಂಬನೆ ಮಾಡ್ತಾರೆ, ಅದನ್ನ ಪ್ರಶ್ನೆ ಮಾಡ್ತಾರೆ ತಮ್ಮ ಕೀರ್ತನೆ ಮತ್ತೆ ಕವನಗಳ ಮೂಲಕ. ಸೊ ಅದು ನಮ್ಗೆ ಕನ್ನಡ ಸಾಹಿತ್ಯಕ್ಕೆ ಒಂದು ದೊಡ್ಡ ಕೊಡುಗೆ ಇದೆ. ಮತ್ತೆ ಎಷ್ಟು ಸರಳವಾಗಿ ಅರ್ಥ ಆಗುತ್ತಲ್ಲ, ಕೆಲವು ಕನ್ನಡದಲ್ಲಿ ಇದ್ರು ನಮ್ಗೆ ಇನ್ನೊಂದ್ ಸಲ ಈ ಸರ್ ಎಷ್ಟು ಪದ್ಯಗಳನ್ನ ವಿವರಿಸಿದ್ರಲ್ಲ, ಅತಿ ಸಾಮಾನ್ಯರಿಗೆ ಮತ್ತೆ ಒಬ್ಬರದ್ರ ವಿವರಿಸ್ಬೇಕಾಗತ್ತೆ. ಸರಳವಾಗಿ ಬರ್ತೀವಿ, ವಚನಗಳು ಹಾಗೆ ಆಗುತ್ತೆ. ಕನ್ನಡದಲ್ಲಿ ಇದ್ರು ಕೂಡ ಸಾಮಾನ್ಯರು ಸಾಹಿತ್ಯದ ಹಿನ್ನೆಲೆ ಇಲ್ಲದೆ ಇರೋರು ಅದ್ರ ಓದಕ್ ಹೋದ್ರೆ ನೇರವಾಗಿ ಅರ್ಥ ಆಗಲ್ಲ. ಇನ್ನೊಬ್ರು ಯಾರೋ ಒಬ್ರು ಟೀಚರೋ ಗುರುಗಳೇ ಯಾರೋ ವಿವರಿಸಿದ್ರೆ ನಮ್ಗೆ ಅದನ್ನ ಹೆಚ್ಚು ಅರ್ಥ ಆಗುತ್ತೆ. ಹಾಗಾಗಿ ಪ್ರಸ್ತುತ ಸಂದರ್ಭದಲ್ಲಿ ನಾವು ಈ ಸಾಧು ಸಂತರನ್ನು ಯಾಕೆ ನೆನೆಸ್ಕೊಳ್ಬೇಕು ಅಂತಂದ್ರೆ,
ನಮ್ಮ ಜೀವನದಲ್ಲಿ ಮತ್ತೆ ಸಮಾಜದಲ್ಲಿ ಬೇರೆ ಬೇರೆ ಡೈವರ್ಷನ್ಸ್ ಗಳು ಆಗ್ತಿರ್ತವೆ. ವೈಯಕ್ತಿಕ ಜೀವನದಲ್ಲೂ ನಮ್ಗೆ ಏನೋ ಒಂದು ಕಷ್ಟ ಆಗಿರುತ್ತೆ. ಈಗ ನೋಡಿ ಜಾತಿ ಬಗ್ಗೆ ಏನೋ ಒಂದು ಪ್ರಶ್ನೆ ಮನಸ್ಸಲ್ಲಿ ಮೂಡಿರುತ್ತೆ. ಈ ತರ ಸಾಧು ಸಂತರ ಬಗ್ಗೆ ನಾವು ಒಂದು ಪದ್ಯ ಕೇಳಿದ್ರು ಅವ್ರ ವಚನವನ್ನ ನಾವು ಕೇಳಿಕೊಂಡ್ರೆ ಎಲ್ಲ ನಮ್ಮ ಪ್ರಶ್ನೆಗೆ ಒಂದು ಉತ್ತರ ಸಿಗ್ಬಹುದೇನೋ. ಮತ್ತೆ ವೈಯಕ್ತಿಕ ಸಮಸ್ಯೆಗಳಿಗೆ ಏನಾದ್ರು ಸಮಸ್ಯೆ ಬೇಕು ಅಂದ್ರೆ ನವಿಗಳಲ್ಲಿ ಕಟ್ಕೊಂಡು. ಹಾಗಾಗಿ ಈ ಇವುಗಳ ಬಗ್ಗೆ ಎಲ್ಲ ನಾವು ಜಯಂತಿ ಆಚರಿಸೋದು ಮಾತಾಡೋದು ಚರ್ಚೆ ಮಾಡೋದು ಒಂದು ಸಾಂಕೇತಿಕ ಒಂದು ಸಂದರ್ಭ. ಈಗ ನಮ್ಗೆ ಕೂತ್ಕೊಂಡ ವಿಷಯ ಮಾತಾಡಕ್ ಆಗ್ತಿತ್ತ? ಇದೊಂದು ಅಕೇಶನ್ ಸಿಗೋದ್ರಿಂದ ಈ ತರ ಬೇರೆ ಬೇರೆ ವಿಚಾರಗಳು ನಮ್ಮ ಪಾಠದಲ್ಲದೇ ಈ ತರ ಸಾಮಾಜಿಕ ಆರ್ಥಿಕ ರಾಜಕೀಯ ವಿಷಯಗಳನ್ನು ಕೂಡ ನಾವು ಮತ್ತೆ ಮತ್ತೆ ಚಿಂತನೆ ಮಾಡಿ ಚರ್ಚೆ ಮಾಡಿ ವಿನಿಮಯನ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇವತ್ತು ನಮ್ಮ ಕೇಂದ್ರದಿಂದ ತಡವಾಗಿ ಆದ್ರೂ ಕನಕದಾಸ ಜಯಂತಿಯನ್ನು ನಾವು ಆಚರಿಸಿದ್ದೇವೆ. ನೀವೆಲ್ಲರೂ ಭಾಗವಹಿಸಿದ್ದು ತುಂಬಾ ಸಂತೋಷ. ಹಾಗೆ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ದಿವಾಕರ್ ಸರ್ ಅವರಿಗೆ ಇನ್ನೊಂದು ಮಾತಿದೆ. ಅಪ್ಪಣೆ ಕೊಟ್ರೆ ಇನ್ನೊಂದು ಮಾತಿದೆ. ಖಂಡಿತ ಸರ್. ನೀವು ಹಿಂದೂ ಧರ್ಮ ಅಂದ ತಕ್ಷಣ ವೇದ ಮತ್ತು ಉಪನಿಷತ್ ಬಗ್ಗೆ ಹೇಳ್ತೀರಲ್ವಾ? ವೇದಗಳಲ್ಲಿ ಹಿಂದೂ ಅನ್ನುವ ಪದ ಒಂದು ಒಂದೇ ಒಂದು ಕಡೆ ನಿಮಗೆ ಕಾಣಕ್ ಸಾಧ್ಯವಿಲ್ಲ. ನಾಲ್ಕು ವೇದಗಳನ್ನು ನೀವು ನೋಡಿದಾಗ ಹಿಂದೂ ಅನ್ನುವ ಒಂದು ಪದ ಕಾಣೋದಿಲ್ಲ. ಮತ್ತೆ ಉಪನಿಷತ್ತಿನಲ್ಲಿ ದೇವರು ಅನ್ನೋ ಒಂದು ಪದ ಕಾಣೋದಿಲ್ಲ. ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಉಪನಿಷತ್ ಎಷ್ಟು ಒಳ್ಳೆ ಗ್ರಂಥ ಅಂತ ಹೇಳಿದ್ರೆ ಹಲವಾರು ಮಾರ್ಕ್ಸ್ವಾದಿಗಳು ಕೂಡ ಮಾಡರ್ನ್ ಥಿಂಕರ್ಸ್ ಕೂಡ ಉಪನಿಷತ್ ಅಂದ್ರೆ ಏನೋ ಒಂದು ಹಿಂದೂ ಧರ್ಮದ ಗ್ರಂಥ ಅಲ್ಲ. ಉಪನಿಷತ್ತು ಜೀವನ ಕ್ರಮ ಹೇಗಿರಬೇಕು, ಮನುಷ್ಯನ ಜೀವನದ ಬಗ್ಗೆ ತಿಳಿಸ್ಕೊಡುವಂತ ಒಂದು ಮೌಲಿಕವಾದ ಗ್ರಂಥ. ಅದು ಬಹಳಷ್ಟು ಒಳ್ಳೆಯ ಅಂಶಗಳಿದೆ ಅದರೊಳಗೆ. ಎಲ್ಲೂ ದೇವರು ಅನ್ನೋ ಕಲ್ಪನೆನೇ ಬರೋದಿಲ್ಲ, ಬ್ರಹ್ಮ ಅಂತ ಮಾತ್ರ ಬರುತ್ತೆ, ಅಂದ್ರೆ ಸೃಷ್ಟಿಕರ್ತ. ಸೊ ಈ ದೇವರನ ಪರಿಕಲ್ಪನೆ ಇಲ್ಲದ ಒಂದು ಗ್ರಂಥವನ್ನು ಇಟ್ಕೊಂಡು ಹಿಂದೂ ಅನ್ನೋ ಒಂದು ಪದವ ಕಲ್ಪನೆಯನ್ನು ಇಟ್ಕೊಂಡು ನಾವು ಹಿಂದೂ ಧರ್ಮಕ್ಕೆ ಅವೆರಡನ್ನು ನಾವು ಆಧಾರ ಗ್ರಂಥ ಅಂತ ನಾವು ಹೆಂಗ್ ಪರಿಗಣಿಸಕ್ಕಾಗತ್ತೆ? ಅವೆರಡನ್ನೂ ಸರಿದೂಸಕ್ ಮಾಡಿದ್ದೆ ಭಗವದ್ಗೀತೆ. ಅದು ಭಗವದ್ಗೀತೆ ರಚನೆ ಆಗಿತ್ತು ಗುಪ್ತರ ಕಾಲದಲ್ಲಿ, ಬುದ್ಧನ ನಂತರದಲ್ಲ, ಬುದ್ಧನ ಮುಂಚೆ, ಬುದ್ಧನ ನಂತರ. ಆ ಭಗವದ್ಗೀತೆಯ ಮೂಲಕ ಒಂದು ಸಾಂಸ್ಥಿಕ ಸ್ವರೂಪ ಕೊಡೋದಕ್ಕೆ ಹಿಂದೂ ಧರ್ಮಕ್ಕೆ ಪ್ರಯತ್ನ ಪಡ್ತಾರೆ ಅಷ್ಟೇ ಹೊರತು ವೇದ ಮತ್ತ ಉಪನಿಷತ್ತುಗಳಲ್ಲಿ ಇಲ್ಲ. ಸೊ ಈ ಅಂಶಗಳನ್ನ ನಾವು ಅರ್ಥ ಮಾಡ್ಕೊಂಡಾಗ ಯಾಕೆ ದಾರಾ ಶಿಕೋ ಅವನು ಸಹಜ ಉಪನಿಷತ್ನ ಮೆಚ್ಕೊಂಡು ಸೂಫಿ ಸಂತರ ಮಾತು ಕೇಳ್ತಾನ? ಅವನು ಒಂದು ಭೇಟಿ ಮಾಡಿ ಸೂಫಿ ಸಂತರನ್ನ ಭೇಟಿ ಮಾಡಕ್ ಹೋದಾಗ ಇವನ್ ಮಹಾರಾಜ ಸೂಫಿ ಸಂತರು ಒಳಗಡೆ ಇರ್ತಾರೆ, ನಮಗೆ ಈಗ ಭೇಟಿ ಮಾಡಕ್ ಸಮಯ ಇಲ್ಲ ಅಂತ ಹೇಳಿದಾಗ ವಾಪಸ್ ಹೋಗ್ತಾನ. ಅವನು ಇಮ್ಯಾಜಿನ್ ಮಾಡ್ತೀರಾ ನೀವು ಅಂದ್ರೆ ಅಷ್ಟು ಮಟ್ಟಿಗೆ ಬೆಲೆ ಕೊಡ್ತಾರ. ಆ ಸೂಫಿ ಸಂತರ ಪರಂಪರೆಯಲ್ಲಿ ಬೆಳೆದು ಬಂದು ಉಪನಿಷತ್ತುಗಳ ಸೂಫಿ ಸಂತರು ಉಪನಿಷತ್ತುಗಳನ್ನ ಓದಿರ್ತಾರೆ, ವೇದಗಳನ್ನ ಓದಿರ್ತಾರೆ. ಇದು ಭಾರತದ ಇತಿಹಾಸ. ಈ ಇತಿಹಾಸವನ್ನ ನಾವು ಓದ್ತಾ ಹೋಗ್ಬೇಕು. ಇಲ್ಲಾಂದ್ರೆ ಬ್ರಿಟಿಷರ ಇತಿಹಾಸ ಅಥವಾ ಈಗ ಹೇಳ್ತಾರ ವಾಟ್ಸಪ್ ವಿಶ್ವವಿದ್ಯಾಲಯದ ಇತಿಹಾಸ ಅಲ್ಲ. ಈ ಒಂದು ಪರಂಪರೆಯು ನಮ್ಮಲ್ಲಿದೆ, ಅದನ್ನ ನಾವು ಅರ್ಥ ಮಾಡ್ಕೊಂಡು ಎಲ್ಲ ಪ್ರಶ್ನೆಗಳಿಗೂ ನಮ್ಗೆ ಉತ್ತರ. ಆಯ್ತು. ಅದೇ ನೀನು ಪ್ರಶ್ನೆಗೆ ಮತ್ತೊಂದ್ಸಲ ನಾನು ಹೇಳೋದಾದ್ರೆ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮದಲ್ಲೂ ಪ್ರತಿರೋಧ ಇದೆ, ಅಲ್ಲಿಯ ಮೌಢ್ಯತೆಯನ್ನ ಅಲ್ಲ ಕಂದಾಚಾರಗಳನ್ನ ಪ್ರಶ್ನೆ ಮಾಡಿದ್ರು. ಈಗ ಮಾರ್ಟಿನ್ ಲೂಥರು ಕ್ರೈಸ್ತ ಧರ್ಮವನ್ನೇ ವಿರೋಧ ಮಾಡ್ತಾರೆ, ಸೂಫಿಯವರು ಇಸ್ಲಾಂ ಧರ್ಮದನ್ನ ಏನೇನ್ ಮೌಢ್ಯಗಳಿತ್ತು ಅದನ್ನ ಪ್ರಶ್ನೆ ಮಾಡ್ತಾರೆ. ಈಗಲೂ ಅಲ್ಲಿ ಮಾಡ್ತಿದ್ದಾರೆ, ನಮಗೆ ಅದ್ರ ಗಮನ ಮತ್ತೆ ನಮಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ಪ್ರತಿಯೊಂದು ಇದ್ರಲ್ಲಿ ಮನುಷ್ಯ ನಾವು ಚಿಂತನೆ ಮಾಡೋದಲ್ವಾ, ಸರಿ ತಪ್ಪು ಗೊತ್ತಾಗುತ್ತೆ, ಗೊತ್ತಾಗೋಂಗೆ ನಾವು ಬೆಳಬೇಕು, ನಮ್ಮ ಮನಸ್ಥಿತಿಯನ್ನ ಬೆಳೆಸ್ಕೋಬೇಕು. ಅದು ಈಗ ಒಂದು ವಾತಾವರಣ ಏನ್ ಮಾಡ್ತಾರೆ, ಏನನ್ನು ಪ್ರಶ್ನೆ ಮಾಡ್ಬಾರ್ದು, ಪ್ರಶ್ನೆ ಮಾಡಿದ್ರೆ ಟಾರ್ಗೆಟ್ ಮಾಡ್ತಾರೆ, ನಿನ್ ಅದ್ಕೊಡಲ್ಲ ಇದ್ಕೊಡಲ್ಲ ನೀನ್ ಹಿಂಗ್ ಅಂತ ಹೇಳಿ ಆತರದ್ದು ಅಂದ್ರೆ ನಾವು ಬಲಿಯಾಗ್ದಲೇನೆ ಪ್ರತಿಯೊಂದು ವಿಷಯವನ್ನು ನಾವು ಚಿಂತನೆ ಮಾಡಿ ಪ್ರಶ್ನೆ ಮಾಡುವ ಒಂದು ಮನೋಭಾವನ ಬೆಳೆಸ್ಕೊಳ್ಳೋಕೆ ಪ್ರಯತ್ನಿಸ್ಬೇಕು ಅಂತ ಹೇಳಿ ನಾನು ಮಾತನಾಡುತ್ತೀನಿ. ಅಧ್ಯಕ್ಷೀಯ ನುಡಿಗಳನ್ನಾಡಿದ ಪ್ರೊಫೆಸರ್ ಎಚ್ ಎಂ ಹೇಮಲತಾ ಮೇಡಮ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನು ವಂದಿಸಲಿದ್ದಾರೆ ಕುಮಾರಿ ವಿನುತಾ ಅವರು. ಕನಕದಾಸ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ವಂದಿಸುವ ಸದಾವಕಾಶವಾಗಿದೆ. ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸ ನೀಡಲು ಆಗಮಿಸಿರುವ ದಿವಾಕರ್ ನಾರಾಯಣ ರಾವ್ ಸಮಾಜ ಚಿಂತಕರು ನಿರ್ಭೂತ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಮೈಸೂರು ಇವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬಿರುವುದಯ ವಂದನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಪ್ರೊಫೆಸರ್ ಹೇಮಲತ ಮೇಡಮ್ ಅವರಿಗೆ ವೈಯಕ್ತಿಕವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ ತುಂಬಿರುವುದಯ ವಂದನೆ. ಕಾಲೇಜು ವಿಭಾಗದ ಮುಖ್ಯಸ್ಥರು ಸಿಬ್ಬಂದಿ
ಸ್ವಾಮೀಜಿ ವರ್ಗದವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ನಮ್ಮ ಹೆಚ್ಚಿನ ಸಹಪಾಠಿಗಳಾದ ಎಲ್ಲ ವೈಯಕ್ತಿಕವಾಗಿ ಹಾಗೂ ತುಂಬು ಹೃದಯದ. ಈಗ ಕಲ್ಕೋತಾ ಇದ್ದಾರೆ ಸರ್. ಆಯ್ತು ಆಯ್ತು ತೊಂದರೆ ಆಗತ್ತಲ್ಲ. ನಮಸ್ಕಾರ ಎಲ್ಲರಿಗೂ.